बसवा ಗುರು ಬಸವಲಿಂಗಾಯ ನಮಃ ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿ ಆನ್ಲೈನ್ ಅರಿವಿನ ಮನೆಯ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತ ಅನಂತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಯ್ಯ ಆಗಮಿಸಿದ್ದಾರೆ ಇವತ್ತಿನ ವಿಷಯ ವಚನಗಳು ರಚನೆಗಳು ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಯ್ಯ ಅವರಿಗೆ ಧಾರವಾಡ ಕಲಬುರಗಿ ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಆನ್ಲೈನ್ ವೀಕ್ಷಕರ ಪರವಾಗಿ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಅವರಿಗೆ ಬಯಸ್ತಾ ಇದ್ದೇನೆ ಈಗ ಅವರ ಕಿರುಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಡಾಕ್ಟರ್ ರಾಜೇಶ್ವರಿ ಅಮ್ಮ ಅವರು ಪ್ರಾಥಮಿಕ ಶಾಲೆಯಿಂದ ಪಿ ಎಚ್ ಡಿವರೆಗೆ ವರೆಗೆ ಧಾರವಾಡದಲ್ಲಿಯೇ ಓದಿದ್ದಾರೆ ಇವರ ಪೂರ್ವಜರು ಚೆನ್ನಮ್ಮನ ಕಿತ್ತೂರಿನವರು ಚನ್ನಮ್ಮನ ಕಿತ್ತೂರು ಅಂದರೆ ಸ್ವಾಭಾವಿಕವಾಗಿ ಸ್ವಾಭಿಮಾನದ ತವರೂರು ಅಂತ ಕರಿತಾ ಇದ್ದೇವೆ ಆ ಸ್ವಾಭಿಮಾನವನ್ನು ರಕ್ತಗತವಾಗಿ ಪಡೆಗೊಂಡ ಡಾಕ್ಟರ್ ರಾಜೇಶ್ವರಿ ಅಮ್ಮ ಅವರು ಎಸ್ ಸಿಯಿಂದ ಹಿಡಿದು ಪಿ ಎಚ್ ಡಿವರೆಗೆ ರ್ಯಾಂಕ್ ಸಮೇತ ಓಪನ್ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ನಲ್ಲಿ ಪಡೆದ ಹೆಗ್ಗಳಿಕೆ ಇವರದಾಗಿದೆ ಕನ್ನಡ ಹಾಗೂ ಭಾಷಾ ವಿಜ್ಞಾನದಲ್ಲಿ ಎಂ ಎ ಪ್ರಶಸ್ತಿ ಸಹಿತ ಪ್ರಥಮ ವರ್ಗದಲ್ಲಿ ತೇರ್ಗಡೆಯಾಗಿದ್ದಾರೆ ಬಿ ಎ ಎಮ್ ಎ ಹಂತದಲ್ಲಿ ರ್ಯಾಂಕ್ ಪಡೆದ ಹೆಗ್ಗಳಿಕೆ ಜೊತೆಗೆ ಪಿ ಎಚ್ ಡಿ ವಿಷಯ ಇವ್ರದ್ದು ಉತ್ತರ ಕರ್ನಾಟಕ ಬಯಲಾಟಗಳ ಭಾಷಿಕ ಅಧ್ಯಯನ ಕನ್ನಡದಲ್ಲಿ ಇಷ್ಟೊಂದು ಭಾಷಾ ಪ್ರಾವೀಣ್ಯತೆಯನ್ನು ಪಡೆದ ಇವರು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಕಾಲೇಜಿನ ಅಂದರೆ ಕರ್ನಾಟಕ ಕಾಲೇಜ್ ಅಂತ ಏನು ಕರಿತಾ ಇದ್ದೀವಿ ಇವತ್ತು ಆ ಕಾಲೇಜಿನ ಭಾಷಾ ವಿಜ್ಞಾನದ ಅಧ್ಯಾಪಕಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನೇಮಕಗೊಳ್ತಾ ಇದ್ದಾರೆ ಜೊತೆಗೆ ಎರಡು ಸಾವಿರದ ಇಶ್ವಿನಲ್ಲಿ ಆ ಕನ್ನಡ ವಿಭಾಗದ ಮುಖ್ಯಸ್ಥಿಯಾಗಿ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ತದನಂತರ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾಚಾರ್ಯರಾಗಿ ಅವರು ಪದಗ್ರಹಣ ಮಾಡ್ತಾಯಿದ್ದಾರೆ ಕಾಲೇಜಿನ ಕರ್ನಾಟಕ ಕಾಲೇಜಿನ ಶತಮಾನೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಅವರು ನಡೆಸಿಕೊಟ್ಟದ್ದು ಕೊಟ್ಟಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆಯಾಗಿದ್ದರು ಕನ್ನಡದ ಇಷ್ಟು ಕೆಲಸಗಳನ್ನು ಮಾಡುವವರ ಜೊತೆಗೆ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಸೃಜನೇತರ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕೃಷಿ ಮಾಡಿರುವ ಇವರ ಕೃತಿಗಳು ಭಾಷಾ ಸಮಾಜ ಸಂಸ್ಕೃತಿ ಅದು ಎರಡು ಆವೃತ್ತಿಯಲ್ಲಿ ಪ್ರಕಟಗೊಂಡಿದೆ ಆಧುನಿಕ ವರ್ಣಾತ್ಮಕ ಭಾಷಾ ವಿಜ್ಞಾನ ಇದು ಸುಮಾರು ಏಳು ಆವೃತ್ತಿಗಳನ್ನು ಕಂಡಿದೆ ಅದೇ ರೀತಿಯಾಗಿ ಕನ್ನಡ ಭಾಷಾ ಸ್ವರೂಪ ಇದು ಸಹಿತ ಎರಡು ಆವೃತ್ತಿಗಳು ಹಾಗೂ ಕನ್ನಡ ಭಾಷಾ ಪ್ರವೇಶ ಇದು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಪ್ರಕಟವಾದಂಥ ಗ್ರಂಥ ಈ ನಾಲ್ಕು ಗ್ರಂಥಗಳು ನಾಡಿನ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಹಾಗೂ ಪರಾಮರ್ಶನ ಗ್ರಂಥಗಳಾಗಿವೆ ಇದಲ್ಲದೆ ಕರ್ನಾಟಕದ ಭಾಷೆಗಳ ಕುರಿತ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಗ್ರಂಥ ಹೊರಗೆ ಬಂದಿದೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರಿಜಿಸ್ಟ್ರ್ ಆಫ್ ನಾರ್ತ್ ಕರ್ನಾಟಕ ಫೀಲ್ಡ್ ಡ್ರಾಮಾಸ್ ಆಂಗ್ಲ ಕೃತಿಯು ಸಹಿತ ಪ್ರಕಟ ಆಗಿದೆ ಪಟ್ಟೇಗಾರ್ ಭಾಷೆ ಅಲ್ಲದೆ ಇನ್ನೂ ಸುಮಾರು ಹನ್ನೊಂದು ಕೃತಿಗಳು ಇವರಿಂದ ಬಂದಿದ್ದಾವೆ ಕರ್ನಾ ಭಾಷೆ ಸಂಬಂಧಪಟ್ಟ ಹಾಗೆ ಅದರಲ್ಲಿಯೂ ಕರ್ನಾಟಕ ಭಾಷೆಗಳು ಇದು ಪ್ರಕಟ ಆಗಿ ತದನಂತರ ಇದರದು ಓರಿಯೆಂಟಲ್ ಬ್ಲ್ಯಾಕ್ ಶ್ವ್ಯಾನ್ನಿಂದ ಪ್ರಕಾಶ ಆಗಿದ್ದು ಹಿಂದಿ ಆವೃತ್ತಿ ಬ್ಲ್ಯಾಕ್ ಶ್ವ್ಯಾನ್ನಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕರ್ನಾಟಕದ ಭಾಷೆಗಳ ಕುರಿತು ಹಿಂದಿ ಆವೃತ್ತಿ ಬಂದಿದೆ ಅದೇ ರೀತಿಯಾಗಿ ಇಂಗ್ಲೀಷ್ ಆವೃತ್ತಿ ಕೂಡ ಸಹಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಂದಿದೆ ಅದಲ್ಲದೆ ಯು ಜಿ ಸಿ ಸಹಾಯದಿಂದ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಯೋಜನೆಗಳಲ್ಲಿ ಕನ್ನಡ ಉಚ್ಚಾ ಉಚ್ಚಾರಣೆ ನಿಘಂಟು ಕನ್ನಡದ ಗ್ರಾಮ್ಯ ರೂಪಗಳು ನೋಡಿ ಇಷ್ಟು ಕನ್ನಡದ ಬಗ್ಗೆ ಇವರು ಉಸಿರು ಅದನ್ನು ಉದ್ಯೋಗ ಎಲ್ಲ ಇದು ನಡೀತಾ ಇದೆ ಯಾಕಿದೆ ಅಂತ ನಾನು ಯೋಚನೆ ಮಾಡಿದೆ ಕನ್ನಡದ ಬಗ್ಗೆ ಇಷ್ಟೊಂದು ಇವರು ಅಭಿಮಾನ ಬಂದಿದೆ ಯಾಕೆ ಅನ್ನೋದಕ್ಕೆ ಯಾವಾಗ ಯಾವಾಗಂತಂದರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ದಿನ ಸೊ ಹಾಗಾಗಿ ಎಲ್ಲರಿಗೂ ಆ ಥರ ಆದತ್ತು ಹುಟ್ಟಿದ್ದಕ್ಕೆ ಹಿಂಗೆ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇವರು ಅದು ಕನ್ನಡದ ಬಗ್ಗೆ ರಾಜ್ಯೋತ್ಸವದ ದಿನ ಇವರು ಈ ಭೂಮಿಗೆ ಬಂದಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಆಗಿದೆ ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ ವೈಯಕ್ತಿಕವಾಗಿ ಇದಲ್ಲದೆ ಡಾಕ್ಟರ್ ರಾಜೇಶ್ವರಿ ಅಮ್ಮವರ ಮಾರ್ಗದರ್ಶನದಲ್ಲಿ ಸುಮಾರು ಐದು ವಿದ್ಯಾರ್ಥಿಗಳು ಪಿ ಎಚ್ ಡಿ ಪದವಿಯನ್ನು ಗಳಿಸಿದ್ದಾರೆ ಅದಲ್ಲದೆ ಸಂಪಾದಿತ ಕೃತಿಗಳು ಸುಮಾರು ಒಂಬತ್ತು ಬಂದಿವೆ ಅದರಲ್ಲಿ ಕೆಲವು ಸಾತ್ವಿಕ ಸಿರಿ ನಿನಾದ ಉತ್ಸಾಹ ಶ್ರೀ ಆಮೇಲೆ ಕೆ ಸಿ ಡಿ ಕಾವ್ಯ ತೇರೆ ನೆಳೆದವರು ಹೀಗೆ ಸುಮಾರು ಒಂಬತ್ತು ಗ್ರಂಥಗಳು ಬಂದಿದ್ದಾವೆ ಸಂಪಾದಕ ಕೃತಿಗಳಾಗಿ ಇದು ಇಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ಅವರಿಗೆ ಸಹಜವಾಗಿ ಪ್ರಶಸ್ತಿಗಳು ಬಂದೇ ಬರುತ್ತೆ ಅದರಲ್ಲಿ ಕೆಲವು ಹೇಳ್ತಾ ಇದ್ದಾನೆ ಎಲ್ಲನೂ ಹೇಳಲಿಕ್ಕೆ ಸಮಯ ಆಗ್ಬೋದಂತ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಎಸ್ ಸಿಂದ ಹಿಡ್ಕೊಂಡು ಪಿ ಎಚ್ ಡಿವರೆಗೆ ಅವರು ಪಡೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಸಬ್ ವೆನನ್ ಗ್ರ್ಯಾಂಟ್ ಮತ್ತು ಶಿಕ್ಷಕ ಶ್ರೀ ಶಿಕ್ಷಕ ಭೂಷಣ ಪ್ರಶಸ್ತಿಗಳು ಅವ್ರನ್ನ ದಕ್ಕಿಸಿಕೊಂಡಿದ್ದಾರೆ ಅದರ ಜೊತೆಗೆ ಸೆಂಟ್ರಲ್ ಕೇಂದ್ರ ಒಂದು ಸಂಸ್ಥೆಯಿಂದ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅದರಿಂದ ಅವರಿಗೆ ಪ್ರಶಂಸಾ ಫಲಕ ಸಹಿತ ಬಂದಿದೆ ಧಾರವಾಡ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪದವಿಯನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವೀಕಾರ ಮಾಡಿದ್ದಾರೆ ಜೊತೆಗೆ ಕಾಟ್ಮಂಡುವಿನಲ್ಲಿ ಜರುಗಿದ ಆಲ್ ಇಂಡಿಯಾ ಪೋಯಿಟ್ಸ್ ಮೀಟ್ನಲ್ಲಿ ಡಾಟರ್ ಆಫ್ ಹಿಮಾಲಯಾಸ್ ಅಂತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಭಾಷಾ ವಿಜ್ಞಾನಿಯಾಗಿ ಸೃಜನೇತರ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡಿರುವ ರಾಜೇಶ್ವರಿ ಮೇಡಮ್ ಅವರ ಕವನ ಸಂಕಲನ ಜೀವನ ಚರಿತ್ರೆಗಳ ಬರೆಯುವ ಮೂಲಕ ಸೃಜನ ಸಾಹಿತ್ಯ ಕ್ಷೇತ್ರಕ್ಕೂ ಕೊಡುಗೆಗಳನ್ನು ನೀಡಿದ್ದಾರೆ ರಾಜೇಶ್ವರಿ ಮೇಡಮ್ ಅವರು ಅಪೂರ್ವ ಸಂಘಟನಾ ಕಾರ್ತಿ ಕೆ ಸಿ ಡಿಯ ಶತಮಾನೋತ್ಸವ ಎರಡು ಸಾವಿರದ ಹದಿನೇಳರಲ್ಲಿ ಅಭೂತಪೂರ್ವವಾಗಿ ನಡೆಯಿತು ಅದಲ್ಲದೆ ಉತ್ತರ ಕರ್ನಾಟಕದ ಸಂಘದ ಅಡಿಯಲ್ಲಿ ಆತ್ಮಕಥನಗಳ ಕುರಿತಾದ ಪ್ರವಾಸ ಕಥನಗಳ ಕುರಿತಾದ ವಿಚಾರ ಸಂಕೀರ್ಣದ ಅದ್ಭುತ ಯಶಸ್ಸಿಗೆ ಸಾಕ್ಷಿಯಾಗಿದ್ದಾರೆ ಡಾಕ್ಟರ್ ಮೇಡಮ್ ಅವರು ವಚನಗಳು ರಚನೆಗಳು ಕುರಿತ ನಮಗೆ ಇವತ್ತು ತಿಳಿಸಿಕೊಡ್ಬೇಕಂತ ಅವರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಸರ್ವರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ನಮಸ್ಕಾರಗಳು ಶರಣು ಶರಣಾರ್ಥಿಗಳು ವಚನಗಳು ರಚನೆಗಳು ಅನ್ನುವಂಥ ಈ ಉಪನ್ಯಾಸದ ಅಡಿಯೊಳಗೆ ನಾನು ವಚನಗಳು ರಚನೆಗಳೇ ರಚನೆಗಳಾದರೆ ಯಂತ್ರ ರಚ ರಚನೆಗಳು ಅವುಗಳ ವಿನ್ಯಾಸ ಎಂಥದ್ದು ಅವಳ ಅರ್ಥವಿನ್ಯಾಸ ಎಂಥದ್ದು ಅನ್ನುವಂಥದ್ದನ್ನೆಲ್ಲ ವಿವಿಧ ನೆಲೆಯೊಳಗ ವಿಶ್ಲೇಷಿಸಲಿಕ್ಕೆ ವಿವೇಚಿಸಲಿಕ್ಕೆ ಇಷ್ಟಪಡ್ತೀನಿ ನಾವು ವಿಶ್ಲೇಷಣೆಯ ಸಂದರ್ಭದೊಳಗೆ ಅಥವಾ ಯಾವುದೇ ಒಂದು ವಿಷಯವನ್ನು ತಿಳಿಯುವಂಥ ಸಂದರ್ಭದೊಳಗೆ ದೇಶೀಯವಾದಂಥ ತತ್ವಗಳನ್ನು ಸಿದ್ಧಾಂತಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ ಹೌದು ಆದರೆ ಅನೇಕ ಸಲ ಪರ ಭಾಷೆಯಲ್ಲಿ ಇರುವಂಥ ಪರ ಸಂಸ್ಕೃತಿಯಲ್ಲಿ ಇರುವಂಥ ಹೆಚ್ಚಿನ ತತ್ವಗಳು ಸಿದ್ಧಾಂತಗಳು ನಮ್ಮ ಅಧ್ಯಯನಕ್ಕೆ ನಮ್ಮ ಸಾಹಿತ್ಯದ ಅಧ್ಯಯನಕ್ಕೆ ಅನುಕೂಲ ಆಯಿತು ಅಂತಂದರೆ ಅವುಗಳನ್ನು ಕೂಡ ಬಳಸ್ಕೊಳ್ಳೋದು ಅವಶ್ಯ ಅಂತನೋ ಅಂಥ ಹಿನ್ನೆಲೆಯೊಳಗೆ ಪಾಶ್ಚಿಮಾತ್ಯ ಅನ್ನುವಂಥ ದೃಷ್ಟಿಯಿಂದ ಆ ಒಂದು ನೆಲೆಯಿಂದ ಮಾತ್ರ ಬಂದವು ಅನ್ನುವಂಥ ಕಾರಣದಿಂದ ತಿರಸ್ಕರಿಸಿದೆ ಅಂಥ ತತ್ವಗಳನ್ನು ಅದು ತತ್ವ ಇರಬಹುದು ಕಾಂಟ್ರಾಸ್ಟಿವ್ ಅನ್ನುವಂಥ ರೀತಿಯೊಳಗೆ ನಾವು ಬಳಸುವಂಥದ್ದು ಕಾಂಪ್ಲಿಮೆಂಟರಿ ಪೂರಕ ತತ್ವಗಳು ಇರಬಹುದು ರಿಪಿಟೇಷನ್ ಅನ್ನುವಂಥದ್ದು ಪುನರಾವರ್ತನ ಆಗುವಂಥ ತತ್ವಗಳು ಅಂತ ಈ ಎಲ್ಲ ಕೆಲವು ಅಂಶಗಳನ್ನು ಆಧರಿಸಿ ವಚನಗಳನ್ನು ವಿಭಿನ್ನ ನೆರೆಯಲ್ಲಿಯೂ ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ ಅವುಗಳ ರಚನೆಗಳನ್ನು ತಿಳಿದುಕೊಳ್ಳೋದು ಸಾಧ್ಯ ಇದೆ ಆ ನಿಟ್ಟಿನೊಳಗೆ ನಾವು ವಚನಗಳನ್ನು ನೋಡಬೇಕು ಅಂತ ನಾನು ಅಪೇಕ್ಷೆ ಮಾಡ್ತೀನಿ ಅನೇಕ ಜನರು ಈ ರೀತಿಯಲ್ಲಿ ವಚನಗಳ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಒಂದು ವಿಭಿನ್ನ ದೃಷ್ಟಿಕೋನ ಅನ್ನುವಂಥ ಹಿನ್ನೆಲೆಯೊಳಗೆ ನಾವು ಇದನ್ನು ನೋಡಬೇಕಾಗ್ತದೆ ಹೊಸ ಹೊಲ ಹೊಳವುಗಳನ್ನು ನೀಡ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ವಿಷಯ ಪ್ರವೇಶಿಸುವುದಕ್ಕಿಂತ ಮೊದಲು ರಚನೆ ಅಂದರೆ ಏನು ರಚನೆ ಅನ್ನಿಸ್ಕೊಳ್ಬೇಕಾದ್ರೆ ಏನೇನು ಇರಬೇಕು ಅನ್ನುವಂಥದ್ದನ್ನು ಭಾಷಾ ಸಮೂಹಕ್ಕೆ ಅಥವಾ ಭಾಷಾ ರೂಪಕ್ಕೆ ಅಂತನ್ನೋದನ್ನು ನಾವು ನೋಡಬೇಕಾದದ್ದು ಅವಶ್ಯ ಕನ್ಸ್ಟ್ರಕ್ಷನ್ ಈಸ್ ಅ ಸ್ಟ್ರಕ್ಚರ್ ರಚನೆ ಅದು ಕಟ್ಟಲ್ಪಟ್ಟದ್ದು ವಿಚ್ ಈಸ್ ಮೇಡಪ್ ಆಫ್ ಕಾನ್ಸ್ಟಿಟುಯಂಟ್ಸ್ ಅದು ಘಟಕಗಳಿಂದ ಆಗಿರುವಂಥದ್ದು ಆ್ಯಂಡ್ ವಿಚ್ ಈಸ್ ಕಂಪ್ಲೀಟ್ ಇಟ್ಸ್ ಇನ್ ಇಟ್ ಸೆಲ್ಫ್ ತನ್ನಷ್ಟಕ್ಕೆ ತಾನೇ ಪರಿಪೂರ್ಣವಾಗಿರುವಂಥದ್ದು ಈ ಕಂಡೀಷನ್ಸ್ ಇರಬೇಕಾಗ್ತದೆ ರಚನೆ ಅಂದರೆ ಅದು ಘಟಕಗಳಿಂದ ಆಗಿರುವಂಥದ್ದು ಅದು ಘಟಕಗಳಿಂದ ಆಗಿರುವಂಥ ತನ್ನಲ್ಲಿ ಸಂಪೂರ್ಣವಾದಂಥ ಅರ್ಥವನ್ನು ಒಳಗೊಂಡಿರುವಂಥ ಒಂದು ಭಾಷಿಕ ರೂಪ ಅಂತ ಹೇಳಬಹುದು ಯಾವುದೇ ಭಾಷೆಯನ್ನು ನೋಡಿದರೂ ಕೂಡ ಅದು ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಯಾವುದೇ ಭಾಷೆ ಗುಡ್ಡಗಾಡು ಜನಾಂಗದ ಭಾಷೆ ಇರ್ಬೋದು ಲಿಖಿತ ಭಾಷೆ ಇರ್ಬೋದು ಲಿಪಿ ಇಲ್ಲದೆ ಇರುವಂಥ ಭಾಷೆ ಇರ್ಬೋದು ಯಾವುದೇ ಭಾಷೆಯನ್ನು ನೋಡಿದರೂ ಕೂಡ ಆ ಭಾಷೆಯೊಳಗೆ ವಾಕ್ಯ ಅನ್ನೋದೇ ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನ್ ಅಂತ ಅನಿಸ್ಕೊಳ್ತದೆ ವಾಕ್ಯವೇ ಭಾಷೆಯ ಅತ್ಯಂತ ದೊಡ್ಡ ರಚನೆ ಯಾವುದೇ ಭಾಷೆ ದೊಡ್ಡ ರಚನೆ ಅಂತ ಹೇಳ್ತೀವಿ ಹಾಗಾಗಿ ವಾಕ್ಯದ ರೂಪದಲ್ಲಿಯೇ ಇರುವಂಥ ವಚನಗಳನ್ನು ನಾವು ಮೊದಲು ಅವುಗಳ ರಾಚನಿಕ ವಿನ್ಯಾಸವನ್ನು ನೋಡೋದು ಬಹಳ ಅವಶ್ಯ ಅದ ಅಂತ ತಿಳ್ಕೊಂಡು ಹೊರಮೈ ವಿನ್ಯಾಸದ ಬಗ್ಗೆ ಮೊದಲು ನಾವು ಆದ್ಯತೆಯನ್ನು ಕೊಟ್ಟು ಅಧ್ಯಯನವನ್ನು ಮಾಡೋದು ಸೂಕ್ತ ಬಸವಣ್ಣನವರ ಒಂದು ವಚನ ಎನ್ನು ಕಾಯ ಕಾಯವ ದಂಡಿಗೆಯ ಮಾಡಯ್ಯ ಅನ್ನುವಂಥ ಒಂದು ವಚನವನ್ನು ನೋಡಿದರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸರಾಗವ ಹಾಡಯ್ಯ ಉದರಲತ್ತಿ ಬಾರಿಸಯ್ಯ ಕೂಡಲ ಸಂಗಮ ದೇವ ಇಲ್ಲಿ ಪ್ರತಿಯೊಂದು ಐದು ಸಲ ಐದು ವಾಕ್ಯಗಳು ಬಂದಿರೋದನ್ನು ನಾವು ನೋಡ್ತೀವಿ ಒಂದು ವಾಕ್ಯದ ರಚನೆಯ ವಿನ್ಯಾಸವನ್ನು ನೋಡಿದರೆ ಪ್ರತಿಯೊಂದಕ್ಕೆ ಅದನ್ನೇ ನಾವು ಅನ್ವಯ ಮಾಡ್ತಾ ಹೋಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಮೊದಲ ವಾಕ್ಯವನ್ನೇ ತೆಗೆದುಕೊಂಡು ಇದರ ರಚನೆಯ ಪರಿಯನ್ನು ನಾವು ನೋಡುವುದು ಆಯಿತು ಅಂತಂದರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಅನ್ನುವಲ್ಲಿ ಎನ್ ಈ ವಾಕ್ಯದಲ್ಲಿ ಬಹಳ ಮುಖ್ಯವಾದಂಥದ್ದು ನಾಮಪದ ಮತ್ತು ಬಹಳ ಮುಖ್ಯವಾದಂಥ ಕ್ರಿಯಾಪದವನ್ನು ಆಧರಿಸಿ ನಾವು ಎರಡು ಘಟಕಗಳನ್ನಾಗಿ ಈ ವಾಕ್ಯವನ್ನು ವಿಭಜನೆ ಮಾಡ್ತೀವಿ ಒಂದು ನಾಮಪದ ಪುಂಜ ಮತ್ತೊಂದು ಕ್ರಿಯಾಪದ ಪುಂಜ ನಾಮಪದ ಪುಂಜ ನಾವು ಎನ್ನ ಕಾಯವ ಅನ್ನುವಂಥದ್ದಾಗ್ತದ ದಂಡಿಗೆಯ ಮಾಡಯ್ಯ ಅನ್ನುವಂಥದ್ದು ಇದು ಕ್ರಿಯಾಪುಂಜ ಆಗ್ತದ ಒಂದು ನಾಮಪದ ಪುಂಜ ಒಂದು ಕ್ರಿಯಾಪದ ಪುಂಜ ಇವು ವಾಕ್ಯದ ಎರಡು ಘಟಕಗಳಾಗಿ ಬರ್ತವೆ ಈ ವಾಕ್ಯದ ಈ ಎರಡು ಘಟಕಗಳಲ್ಲಿ ಮೊದಲನಿಗೆ ಇರುವಂಥ ನಾಮಪದ ಪುಂಜ ಇದು ಮತ್ತೆ ಎರಡು ಘಟಕಗಳಾಗಿ ವಿಭಜಿಸಲ್ಪಡಬಹುದು ಹೇಗೆ ಅಂತಂದರೆ ಒಂದು ಎನ್ನ ಅನ್ನುವಂಥದ್ದು ಮತ್ತೊಂದು ಕಾಯವ ಅನ್ನುವಂಥದ್ದು ಮುಂದುವರೆದು ಎನ್ನ ಅನ್ನುವಂಥದ್ದನ್ನು ನಾನು ಅಥವಾ ಆನು ಅಥವಾ ಅದಕ್ಕೆ ಅಕಾರ ಸೇರಿ ಅಂದರೆ ವಿಭಕ್ತಿ ಪ್ರತ್ಯಯ ನನ್ನ ಅನ್ನುವಂಥದ್ದು ಅ ಸೇರಿದಾಗ ನನ್ನ ಅನ್ನುವಂಥ ಅಂತ ಎನ್ನ ಅನ್ನುವಂಥದ್ದು ಆಗಿದೆ ಅದೇ ರೀತಿ ಕಾಯವ ಅನ್ನೋದು ಕಾಯ ಅದಕ್ಕೆ ಅ ಸೇರಿದಾಗ ಕಾಯವ ಆಗಿದದ ಹೀಗೆ ವಿಭಿ ಎರಡು ರೀತಿಯಲ್ಲಿ ಆನು ಅ ಅಥವಾ ನಾನು ಅ ಕಾಯ ಅ ಈ ರೀತಿಯಲ್ಲಿ ಅ ಅನ್ನುವಂಥದ್ದು ಒಂದೇ ವಿಭಕ್ತಿ ಪ್ರತ್ಯಯ ಅನಿಸಿದಕ್ಕೆ ಎರಡು ಎರಡು ಭಿನ್ನ ಭಿನ್ನ ಆಗಿವೆ ಅರ್ಥದ ದೃಷ್ಟಿಯಿಂದ ಅಂತ ತಿಳೋದು ಕೂಡ ಭಾಳ ಮುಖ್ಯ ಇರ್ತದೆ ಹೀಗೆ ಇವುಗಳನ್ನು ಹೊಡಿತಾ ಹೋಗ್ತೀವಿ ಮುಂದೆ ನಾನು ಅಥವಾ ಆನು ಅನ್ನೋದನ್ನು ಕೂಡ ನಾವು ನ ಆ ನ ಉ ಅಂದರೆ ನಾನು ಅದಕ್ಕೆ ಉ ಆ ನಂತರ ಅಥವಾ ಆನು ಅಂತಂದಾಗ ಆ ನ ಉ ಈ ಧ್ವನಿ ಘಟಕಗಳನ್ನು ವ್ಯಂಜನ ಮತ್ತು ಸ್ವರಗಳನ್ನು ಅದೇ ರೀತಿಯಾಗಿ ಕಾಯವ ಇದ್ದಿದ್ದು ಕಾಯ ಅಂತ ನಾವು ಹೊಡೆದಿದ್ವಲ್ಲ ಕಾಯ ಅನ್ನೋದು ಕ ಆ ಯ ಮತ್ತು ಅ ಕಾಯ ಅನ್ನುವಂಥದ್ದು ಧ್ವನಿ ಘಟಕಗಳಾಗಿ ಸ್ವರ ವ್ಯಂಜನಗಳಾಗಿ ಗುರುತಿಸ್ತೀವಿ ಸ್ವರ ವ್ಯಂಜನಗಳು ಎಂದೂ ರಚನೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಇವು ಯಾವತ್ತಿರ ಘಟಕಗಳಾಗೇ ಇರುವಂಥದ್ದು ರಚನೆ ಅನ್ನಿಸ್ಕೊಳ್ಬೇಕು ಅಂತಂದರೆ ಅದು ಅರ್ಥಪೂರ್ಣವಾಗಿ ಇರಬೇಕು ಅನ್ನುವಂಥದ್ದು ಮುಖ್ಯ ಎನ್ನ ಅನ್ನುವಂಥದ್ದು ರಚನೆ ಆಗ್ತದೆ ಯಾಕೆ ಅರ್ಥ ಇದೆ ಅದಕ್ಕೆ ಕಾಯವ ಅನ್ನುವಂಥದ್ದಾಗಲಿ ಕಾಯ ಅನ್ನುವಂಥದ್ದಾಗಲಿ ವಿಭಕ್ತಿ ಪ್ರತ್ಯಯಗಳಾಗಲಿ ಇವೆಲ್ಲಗಳಿಗೂ ಅರ್ಥ ಇರೋದ್ರಿಂದ ಅವು ರಚನೆಗಳಾಗ್ತವೆ ಸ್ವರ ಮತ್ತು ವ್ಯಂಜನಗಳು ಅವುಗಳು ಘಟಕಗಳಾಗಿ ಇಟ್ಟಂಗಿಗಳ ಹಾಗೆ ಶಬ್ದ ಈ ಶಬ್ದಗಳ ರಚನೆಯಲ್ಲಿ ಕಟ್ಟೋ ಇಟ್ಟಂಗಿಗಳಾಗಿ ಅವು ಕೆಲಸ ಮಾಡ್ತವೆ ಇದು ಒಂದು ರೀತಿಯಿಂದ ಭೌತಿಕವಾಗಿ ಶಬ್ದಗಳ ಮೂಲಕ ವಚನದ ಮೊದಲ ಸಾಲು ಮೊದಲ ವಾಕ್ಯವನ್ನು ಕಟ್ಟಿದ ಪರಿಯನ್ನು ನಾವಿಲ್ಲಿ ನೋಡ್ತೀವಿ ಇದೇ ರೀತಿಯಾಗಿ ಎರಡನೆಯ ವಾಕ್ಯ ಎನ್ನ ಶಿರವ ಸೌರಯ್ಯ ಮಾಡಯ್ಯ ಅನ್ನುವಂಥದ್ದು ಇದೇ ರೀತಿಯಾಗಿ ಒಡೆದು ಅಧ್ಯಯನ ಮಾಡಲಿಕ್ಕೆ ಸಾಧ್ಯದ ಇದು ಕೇವಲ ಭೌತಿಕ ದೃಷ್ಟಿಯಿಂದ ಹೇಳ್ತೀನಿ ಮತ್ತು ಪ್ರತಿಯೊಂದು ವಾಕ್ಯ ಆದ ನಂತರ ಕಾಮ ಇದೆ ಇಲ್ಲಿ ಫುಲ್ ಪಾಯಿಂಟ್ ಇಲ್ಲ ಹೀಗೆ ಇದನ್ನು ಫುಲ್ ಪಾಯಿಂಟ್ ಇದ್ದರೆ ವಾಕ್ಯ ಪೂರ್ಣ ವಿರಾಮವಿದ್ದರೆ ವಾಕ್ಯ ಇಲ್ಲದೆ ಹೋದರೆ ಅದು ಕಂಟಿನ್ಯೂಯೇಷನ್ ಆಗಿರೋದ್ರಿಂದ ಕೊನೆಗೆ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸರಾಗವ ಹಾಡಯ್ಯ ಉದರಲತ್ತಿ ಬಾರಿಸಯ್ಯ ಕೂಡಲ ಸಂಗಮ ದೇವ ಅಲ್ಲಿಗೆ ಅಂದರೆ ಒಂದು ವಚನಕ್ಕೆ ಒಂದು ವಾಕ್ಯ ಆದಂತಾಗಿದೆ ಅಂದರೆ ಇದು ಅನೇಕ ವಾಕ್ಯಗಳನ್ನು ಒಳಗೊಂಡಂಥ ಒಂದು ಕಂಪೌಂಡ್ ಆಗಿರುವಂಥ ಒಂದು ಸಮಸ್ತ ಆಗಿರುವಂಥ ವಾಕ್ಯ ಅನ್ನಿಸ್ಕೊಳ್ತದೆ ಇವು ಈ ವಚನ ಇಂಥ ವಚನಗಳ ವಿಶ್ಲೇಷಣೆಯನ್ನು ನಾವು ವಿಭಿನ್ನ ರೀತಿಯಲ್ಲಿ ಹೇಗಿಲ್ಲೇ ಮಾಡ್ಬೋದು ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದು ಬಸವಣ್ಣನವರ ಹಲವು ವಚನಗಳನ್ನು ಅಕ್ಕ ಮಹಾದೇವಿಯ ಕೆಲವು ವಚನಗಳನ್ನು ಹಾಗೂ ಅಲ್ಲಮ ಪ್ರಭುವಿನ ವಚನಗಳನ್ನು ಹೀಗೆ ಈ ಮೂವರ ಮೂವರ ವಚನಗಳ ವಿಸ ವಿಶ್ಲೇಷಣೆಯನ್ನು ಮಾಡ್ತಾ ವಚನಗಳ ರಚನೆಯ ವಿನ್ಯಾಸವನ್ನು ಮತ್ತು ಅವುಗಳ ಅರ್ಥಶಿಲ್ಪವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದನ್ನು ಮನಗಾಣಿಸೋದಕ್ಕೂ ಕೂಡ ಪ್ರಯತ್ನಿಸ್ತಾ ಇದ್ದೀನಿ ಮೊದಲನೆಯದಾಗಿ ರಚನೆ ಅಂದರೆ ಏನು ಅಂತ ತಿಳಿಯೋದು ಬಹಳ ಮುಖ್ಯ ರಚನೆ ಮತ್ತು ಘಟಕಗಳಿಗೆ ಇರುವಂಥ ವ್ಯತ್ಯಾಸವನ್ನು ತಿಳಿಯೋದು ಕೂಡ ಮುಖ್ಯ ಯಾಕಂತಂದರೆ ರಚನೆ ಅನ್ನೋದು ಆಗಿರೋದೇ ಘಟಕಗಳಿಂದ ಘಟಕಗಳನ್ನು ಯಾವ ರೀತಿಯಾಗಿ ಜೋಡಿಸ್ತೀವಿ ಅನ್ನೋದ್ರ ಮೇಲೆ ವಿನ್ಯಾಸ ರೂಪುಗೊಳ್ತಾ ಹೋಗ್ತಿರ್ತದ ಅದಕ್ಕೋಸ್ಕರ ರಚನೆ ಅಂದರೆ ಏನು ಅಂತನೋದನ್ನು ಮೊದಲು ನೋಡೋಣ ಕನ್ಸ್ಟ್ರಕ್ಷನ್ ಈಸ್ ಅ ಸ್ಟ್ರಕ್ಚರ್ ವಿಚ್ ಈಸ್ ಮೇಡಪ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆ್ಯಂಡ್ ವಿಚ್ ಈಸ್ ಕಂಪ್ಲೀಟ್ ಇನ್ ಇಟ್ ಸೆಲ್ಫ್ ಇಟ್ ಕಾಂಟ್ ಬಿ ಅ ಕಾನ್ಸ್ಟಿಟ್ಯೂಯೆಂಟ್ ಇದು ಮುಖ್ಯವಾದಂಥ ಅಂಶ ರಚನೆ ಅಂದರೆ ಮೊಟ್ಟ ಮೊದಲನೆಯದಾಗಿ ಅದು ಕಟ್ಟಲ್ಪಟ್ಟದ್ದು ಅದು ಕಟ್ಟಲ್ಪಟ್ಟದ್ದು ಯಾವುದರಿಂದ ಕಟ್ಟಲ್ಪಟ್ಟದ್ದು ಘಟಕಗಳಿಂದ ಕಟ್ಟಲ್ಪಟ್ಟದ್ದು ಮತ್ತು ಅದು ತನ್ನಷ್ಟಕ್ಕೆ ತಾನೇ ಯಾವತ್ತೂ ಪರಿಪೂರ್ಣವಾಗಿರುವಂಥದ್ದು ಯಾವುದೇ ಭಾಷೆಯನ್ನು ತಗೊಳ್ ತೆಗೆದುಕೊಳ್ಳ್ರಿ ಇಂಗ್ಲೀಷ್ ಇರಲಿ ಕನ್ನಡ ಇರಲಿ ಹಿಂದಿ ಇರಲಿ ಯಾವುದೇ ಗುಡ್ಡು ಗಾಡು ಜನಾಂಗದ ಭಾಷೆ ಇರಲಿ ಲಿಖಿತ ರೂಪವನ್ನು ಹೊಂದೇ ಇರುವಂಥ ಭಾಷೆಯೊಳಗೂ ಕೂಡ ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನ್ ಅಂದರೆ ಯಾವುದು ಅಂತ ಕೇಳಿದರೆ ಅದು ವಾಕ್ಯನೇ ಆಗ್ತದೆ ಸಂಪೂರ್ಣ ಅವ್ಯಕ್ತಿಯನ್ನು ಕೊಡುವಂಥ ರಚನೆ ಯಾವುದು ಅಂತ ಹೇಳಿದರೆ ಅದು ವಾಕ್ಯನೇ ಆಗ್ತದೆ ಆದುದರಿಂದ ನಾವೀಗ ವಾಕ್ಯದಿಂದಲೇ ಇಂಥ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದು ಸೂಕ್ತ ಅಂತ ಮುಖ್ಯ ಅಂತ ಹೇಳೋದು ನನಗಿಲ್ಲಿ ಮುಖ್ಯ ವಚನಗಳು ಗದ್ಯವೋ ಪದ್ಯವೋ ಅನ್ನುವಂಥದ್ದು ಜಿಜ್ಞಾಸೆಗೆ ಒಳಗಾಗಿದ್ದು ಆರಂಭದಿಂದಲೇ ನಾವು ನೋಡಿದ್ದೀವಿ ನೌ ದೆರ್ ಈಸ್ ನೋ ಡೌಟ್ ದ್ಯಾಟ್ ದೀಸ್ ಆರ್ ಕನ್ಸಿಡರ್ಡ್ ಆ್ಯಸ್ ಪೋಯೆಟ್ರಿ ಅವುಗಳ ಲಯ ಅವುಗಳ ಹಾಡುಗಾರಿಕೆಯ ರೀತಿ ಈಗ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಂದಾಗಲಿ ಬಸವರಾಜ ರಾಜಗುರ್ ಅವರಿಂದಾಗಲಿ ಒಂದು ದೃಢಪಟ್ಟ ಬಿ ಬಿಟ್ಟಿದೆ ಏನು ಅಂತಂದರೆ ಇವು ಪದ್ಯಗಳೇ ಅನ್ನುವಂಥದ್ದು ಹಾಡೋದನ್ನು ಮಾತ್ರ ಅಲ್ಲ ಅಂತರ್ಲಯ ಅನ್ನುವಂಥದ್ದು ವಚನಗಳಲ್ಲಿ ಏನಿದೆ ಅದು ನಮ್ಮನ್ನು ಇವು ವಚನಗಳು ಅಂದ ಪದ್ಯಗಳು ಅಂತ ತೀರ್ಮಾನಿಸಲಿಕ್ಕೆ ಸಹಾಯಕಾರಿ ಆಗಿವೆ ಅದೇನೇ ಇರಲಿ ಬಸವಣ್ಣನವರ ವಚನದಲ್ಲಿ ಬಂದಿರುವಂಥ ಒಂದು ವಾಕ್ಯದಿಂದ ಎಲ್ಲ ವಾಕ್ಯಗಳೇ ಸರಳ ಗದ್ಯದ ಒಂದು ಸ್ಟೇಟ್ಮೆಂಟ್ಸ್ ಇದ್ದಂತೆ ಇರುವಂಥ ಇವು ಕೇವಲ ವಾಕ್ಯಗಳು ವಾಕ್ಯಗಳನ್ನು ಜೋಡಿಸ್ತಾ 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 ಹೋಗಿ ಒಂದು ವಚನ ಆಗುವಂಥದ್ದನ್ನು ನಾವು ಕಾಣ್ಕೊಡ್ ಕಂಡ್ಕೊಂಡಿದ್ದೀವಿ ಅದನ್ನು ನಾವೀಗ ವಿಶ್ಲೇಷಣೆ ಮಾಡಲ್ ಮಾಡಲಿಕ್ಕೆ ಹೊರಟಿದ್ದೀವಿ ಬಸವಣ್ಣನವರ ಒಂದು ವಚನದಿಂದ ಇದನ್ನು ಪ್ರಾರಂಭ ಮಾಡೋದು ಹ್ಯಾಗೆ ಇದು ಕನ್ಸ್ಟ್ರಕ್ಷನ್ ಹ್ಯಾಗೆ ಇದು ಕಾನ್ಸ್ಟ್ಯೂಯೆಂಟ್ ಇಲ್ಲಿರುವಂಥ ಘಟಕಗಳು ಹೇಗೆ ಬಂದಿವೆ ಅನ್ನೋದನ್ನು ನೋಡಲಿಕ್ಕೆ ಒಂದು ಉದಾಹರಣೆಯನ್ನು ನಾನೀಗ ಇದ್ದೀನಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಇದು ಸರಳವಾದ ಒಂದು ಸ್ಟೇಟ್ಮೆಂಟ್ ಒಂದು ವಾಕ್ಯ ಅದೇ ರೀತಿಯಾಗಿ ಎನ್ನ ಶಿರವ ಸೋರೆಯ ಮಾಡಯ್ಯ ಅದೇ ರೀತಿಯಾಗಿ ಎನ್ನ ನರವ ತಂತಿಯ ಮಾಡಯ್ಯ ಬತ್ತಿಸರಾಗವ ಪಾಡಯ್ಯ ಉದರಲೊತ್ತಿ ಬಾರಿಸಯ್ಯ ಕೂಡಲ ಸಂಗಮ ದೇವ ಇದು ಕೇವಲ ಸರಳ ವಾಕ್ಯಗಳಿಂದ ಆಗಿರುವಂತ ಎರಡು ಮೂರು ನಾಲ್ಕು ಐದು ವಾಕ್ಯಗಳಿಂದ ಆಗಿರುವಂಥ ಒಂದು ರಚನೆ ಇಲ್ಲಿ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎಂಬುದು ವಚನದ ಮೊದಲ ಭಾಗ ನಮ್ಮ ಈ ವಚನ ಸಂಪಾದಿತ ವಚನ ಕಟ್ಟುಗಳಲ್ಲಿ ನಾವು ಏನು ನೋಡ್ತೀವಿ ಮಾಡಯ್ಯ ಅಂದರೆ ಫುಲ್ ಸ್ಟಾಪ್ ಇಲ್ಲ ಕಾಮ ಹಾಕಿ ಅದು ಮುಂದುವರೆದ ಅನ್ನೋದಕ್ಕೆ ತೋರಿಸ್ತಾರೆ ಆದರೆ ಇದನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡ್ರೆ ಇದು ಒಂದು ವಾಕ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಇದನ್ನು ಇಲ್ಲಿ ಕಾನ್ಸ್ಟ್ಯೂಯೆಂಟ್ಸ್ ಘಟಕಗಳು ಯಾವ್ದಾವ ಇಲ್ಲೇ ಅಂತ ನೋಡಿದರೆ ಒಂದು ನಾಮಪದಕ್ಕೆ ಸಂಬಂಧಪಟ್ಟದ್ದು ಮತ್ತೊಂದು ಕ್ರಿಯಾಪದಕ್ಕೆ ಸಂಬಂಧಪಟ್ಟದ್ದು ಅಂತ ಎರಡು ರೀತಿಯಿಂದ ಹೊಡಿತೀವಿ ಎನ್ನ ಕಾಯವ ದಂಡಿಗೆಯ ಮಾಡೆಯ ಇಲ್ಲಿ ಯಾವುದು ಮುಖ್ಯ ಒಂದು ಕಾಯ ಮುಖ್ಯ ಮತ್ತೊಂದು ಮಾಡುವಂಥ ಕ್ರಿಯೆ ಮುಖ್ಯ ನಾಮಪದಕ್ಕೆ ಸಂಬಂಧಪಟ್ಟಿರುವಂಥ ಕಾಯಕ್ಕೆ ಸಂಬಂಧಪಟ್ಟಿರುವಂಥ ಅದು ಪ್ರಧಾನ ಘಟಕ ಆಗಿರೋದ್ರಿಂದ ಆ ನಾಮಪದ ಪುಂಜ ಇದಕ್ಕೆ ಸಂಬಂಧಪಟ್ಟವನ್ನೆಲ್ಲ ಒಂದು ಕಡೆ ತಂದು ಎನ್ನ ಕಾಯವ ಅನ್ನುವಂಥದ್ದನ್ನು ನಾಮಪದ ಪುಂಜ ಆಗಿಯೋ ದಂಡಿಗೆಯ ಮಾಡಯ್ಯ ಅನ್ನುವಂಥದ್ದನ್ನು ನಾವು ಕ್ರಿಯಾಪದ ಪುಂಜವಾಗಿಯೂ ಗುರುತಿಸ್ತೀವಿ ಮತ್ತು ಈ ರಚನೆಯನ್ನು ಎನ್ನ ಕಾಯವ ಇದನ್ನೇ ಒಂದು ರಚನೆಯಾಗಿ ತೆಗೆದುಕೊಂಡ್ರೆ ಎನ್ನ ಅನ್ನುವಂಥದ್ದು ಒಂದು ಘಟಕ ಕಾಯವ ಅನ್ನುವಂಥದ್ದು ಮತ್ತೊಂದು ಘಟಕ ಕ್ರಿಯಾಪದ ಪುಂಜವನ್ನು ಒಂದು ರಚನೆಯಾಗಿ ತೆಗೆದುಕೊಂಡ್ರೆ ದಂಡಿಗೆಯ ಅನ್ನುವಂಥದ್ದು ಒಂದು ಘಟಕ ಮಾಡಯ್ಯ ಅನ್ನುವಂಥದ್ದು ಮತ್ತೊಂದು ಘಟಕ ಹೀಗೆ ಘಟಕಗಳಿಂದ ರಚನೆಗಳು ಆಗ್ತಾ ಹೋಗ್ತವೆ ಯನ್ನ ಅನ್ನುವಂಥದ್ದು ನಾನು ಅಥವಾ ಆನು ಅದಕ್ಕೆ ಅ ವಿಭಕ್ತಿ ಪ್ರತ್ಯಯ ಸೇರಿ ಯನ್ನ ಆಗಿರುವಂಥದ್ದು ನನ್ನ ಆಗಿರುವಂಥದ್ದು ಕಾಯ ಇದು ಮೂಲ ರೂಪ ಪ್ರಕೃತಿ ಇದಕ್ಕೆ ಅ ಪ್ರತ್ಯಯ ಹಚ್ಚಿದಾಗ ಅದು ದ್ವಿತೀಯ ವಿಭಕ್ ಕಾಯವ ಕಾಯವನ್ನು ಅನ್ನುವಂಥದ್ದಾದಾಗ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯದಲ್ಲಿ ಅಲ್ಲಿ ವ್ಯಕ್ತವಾಗಿರುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಹಾಗಿರುವಾಗ ಎನ್ನ ಕಾಯವ ನನ್ನ ಕಾಯವನ್ನು ಅನ್ನುವಂಥದ್ದಾಗ್ತದ ಎನ್ನ ಅನ್ನೋದರಲ್ಲಿ ಮತ್ತೆ ಎರಡು ಘಟಕಗಳನ್ನು ನಾವೀಗ ನೋಡ್ದಂಗೆ ಆಯಿತು ಕಾಯವ ಅನ್ನೋದರಲ್ಲಿ ಮತ್ತೆ ಎರಡು ಘಟಕಗಳನ್ನು ಆಯಿತು ಹಾಗಾಗಿ ಹೀಗೆ ಇವುಗಳನ್ನು ಘಟಕಗಳನ್ನು ಒಡಿತಾ ಒಡಿತಾ ಹೋಗಿ ನ ಆನು ಅಥವಾ ನಾನು ಅ ನನ್ನ ಕಾಯ ಮತ್ತು ವಿಭಕ್ತಿ ಪ್ರತ್ಯಯ ಅ ಕಾಯವ ಅನ್ನುವಂಥದ್ದನ್ನು ನೋಡಿದಾಗ ನಾನು ಇದನ್ನ ನನ್ನ ಆಗಿರುವಂಥ ಪರಿ ಕಾಯವ ಕಾಯ ಕಾಯವ ಆಗಿರುವಂಥ ಪರಿಯನ್ನು ನೋಡಿ ಮುಂದೆ ಮತ್ತೆ ಅದನ್ನು ವಿಭಜಿಸಿದಾಗ ನಾವು ಸ್ವರ ಮತ್ತು ವ್ಯಂಜನಗಳಲ್ಲಿ ಇವುಗಳನ್ನು ಘಟಕಗಳನ್ನು ಗುರುತಿಸುವಂಥದ್ದು ಬರ್ತದ ಅಂದರೆ ನಾನು ಅನ್ನೋದರಲ್ಲಿ ನ ಆ ನ ಉ ಅನಂತರ ಮತ್ತೊಂದು ವಿಭಕ್ತಿ ಪ್ರತ್ಯ ಆಗಿ ಮತ್ತೊಂದು ಘಟಕ ಆಗಿಬಿಟ್ಟಿತ್ತು ಮೊದಲೇ ಅಲ್ಲಿ ಇಲ್ಲಿಗದನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ ಹಾಗಾಗಿ ಶಿ ಕಾಯ ಅಂತಂದಲ್ಲಿ ಕಾಯ ವ ಅನ್ನುವಂಥದ್ದು ಈಗಾಗಲೇ ಆಗಿತ್ತು ಘಟಕಗಳನ್ನು ಆಗಿ ಕಾಯ ಅನ್ನುವಂಥ ರಚನೆಯನ್ನು ಒಡೆದಾಗ ಕ ಆ ಯ ಅ ಈ ನಾಲ್ಕು ಧ್ವನಿಗಳು ಅಲ್ಲಿ ಇರೋದು ನೋಡ್ತೀವಿ ಹೀಗೆ ಧ್ವನಿ ಘಟಕಗಳಾಗಿ ಅವುಗಳನ್ನು ಗುರುತಿಸುವಷ್ಟರ ಮಟ್ಟಿಗೆ ಅವು ವಿಭಜನೆಗೊಳ್ತಾ ಗೊಳ್ತಾ ಹೋಗ್ತವೆ ಅತ್ಯಂತ ಕೊನೆಗೆ ಉಳಿಯೋದು ಅಂತಂದರೆ ಬೇಸ್ಟ್ ಲೆವೆಲ್ದಲ್ಲಿ ಇರೋದು ಅಂತಂದರೆ ಈ ಧ್ವನಿಗಳು ಧ್ವನಿಗಳು ಅರ್ಥವನ್ನು ತಂತಾನೆ ನೀಡೋದಿಲ್ಲ ಅವು ಆಕೃತಿಯಾಗಬೇಕಾಗ್ತದೋ ಅನ್ನುವಂಥ ನಿಟ್ಟಿನೊಳಗೆ ನಾವು ಎಣ್ಣೆ ಕಾಯ ಆನಂತರ ಎರಡೋದರ ವಿಭಕ್ತಿ ಪ್ರತ್ಯಯ ಹಾಗೆ ದಂಡಿಗೆ ಆನಂತರ ಅದರ ವಿಭಕ್ತಿ ಪ್ರತ್ಯಯ ಯ ಮಾಡು ಅದು ಕ್ರಿಯಾರೂಪ ಆನಂತರ ಅಯ್ಯ ಜೆಂಡರ್ ನಂಬರ್ ಸಫಿಕ್ಸ್ ಅಂತ ನಾವು ಏನು ಗುರುತಿಸ್ತೀವಿ ಅದು ಹೀಗೆ ಇವೆಲ್ಲ ಘಟಕಗಳು ಕೂಡಿ ಕೂಡಿ ಒಂದು ಸಣ್ಣವಾದಂಥ ಸ್ಟೇಟ್ಮೆಂಟ್ ಆಗಿರುವಂಥ ಹೇಳಿಕೆ ಆಗಿರುವಂಥ ಒಂದು ವಾಕ್ಯವನ್ನು ನಿರ್ಮಾಣ ಮಾಡ್ತೀವಿ ಇದು ಒಂದು ಆಯಿತು ಒಂದನೇ ಸಾಲಿನಲ್ಲಿ ಬಂದಂಥ ವಚನದ ಮೊದಲನೇ ಸಾಲಿನಲ್ಲಿ ಬಂದಂಥ ಒಂದು ವಾಕ್ಯದ ವಿನ್ಯಾಸ ಇದೇ ರೀತಿಯಾಗಿ ಎನ್ನ ಶಿರವ ಸೋರೆಯ ಮಾಡಯ್ಯ ಆನಂತರ ಎನ್ನ ನರವ ತಂತಿಯ ಮಾಡಯ್ಯ ಆನಂತರ ಎನ್ನ ಬರಳ ಬೆರಳ ಕಡ್ಡಿಯ ಮಾಡಯ್ಯ ಅನ್ನುವಂಥದ್ದು ಹೇಳುವಂಥ ಬತ್ತಿಸ ಬತ್ತಿಸರಾಗವ ಪಾಡಯ್ಯ ಅನ್ನುವಂಥದ್ದು ಬರ್ತದೆ ಹೇಗೆ ಉದರಲೊತ್ತಿ ಬಾರಿಸಯ್ಯಾ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಹೀಗೆ ರಚನೆ ಅಂತಂದರೆ ಅದು ತನ್ನಷ್ಟಕ್ಕೆ ತಾನು ಪರಿಪೂರ್ಣವಾಗಿರಬೇಕಾದದ್ದು ಬಹಳ ಮುಖ್ಯ ಅದು ಘಟಕಗಳನ್ನು ಒಳಗೊಂಡಿರುತ್ತದೆ ಎನ್ನುವುದು ಕೂಡ ಮುಖ್ಯ ಹೀಗೆ ನಾವು ನೋಡಿದಂಥದ್ದನ್ನು ನಾವು ಫ್ರೀ ಡ್ರೈಗ್ರಾಮ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಕೂಡ ತೋರಿಸ್ಲಿಕ್ಕೆ ಸಾಧ್ಯದ ಹಾಗೆ ನಾಮಪದ ಪುಂಜ ಕ್ರಿಯಾಪದ ಪುಂಜ ಹಾಗೆ ನಾಮ ಮತ್ತು ಕ್ರಿಯಾವಿಶೇಷಣ ಹಾಗೆ ನಾಮಪದ ಕಾಯವ ಅನ್ನುವಂಥದ್ದು ಆನಂತರ ನಾಮರೂಪ ಮತ್ತು ವಿಭಕ್ತಿ ಪ್ರತ್ಯ ಪ್ರತಿಯೊಂದನ್ನು ಕೂಡ ಅದೇ ರೀತಿಯ ದಂಡಿಗೆ ಮಾಡಯ್ಯ ಅನ್ನುವಂಥ ಕ್ರಿಯಾಪುಂಜ ಯಾವ ರೀತಿಯಾಗಿ ವಿಭಿನ್ನ ಘಟಕಗಳಲ್ಲಿ ಹೊಡೆದು ಹೋಗಿ ಕೊನೆಗೆ ಧ್ವನಿ ಘಟಕಗಳವರೆಗೆ ಬಂದು ನಿಲ್ತವೆ ಅಂತನ್ನೋದನ್ನು ನೋಡೋದು ಬಹಳ ಮಹತ್ವದ್ದು ಹೀಗೆ ರಚನೆಗಳು ಅಂತಂದರೆ ಅವು ಯಾವ ಯಾವ ಘಟಕಗಳಿಂದ ಹೇಗೆ ನಿರ್ಮಾಣ ಆಗಿವೆ ಅನ್ನುವಂಥದ್ದು ಮತ್ತು ರಚನೆ ಅಂತಂದಾಗ ಅದು ಪೂರ್ಣ ಅರ್ಥವನ್ನು ನೀಡುವಂಥದ್ದು ಆಗಿರಬೇಕು ಆಗಿರ್ತದ ಅನ್ನುವಂಥದ್ದು ಮೇಲಿನ ವಚನವನ್ನು ನಾವು ನೋಡಿದಾಗ ಸರಳ ಸರಳ ವಾಕ್ಯಗಳಿಂದ ನಾ ಐದು ವಾಕ್ ವಾಕ್ಯಗಳಿಂದ ಆಗಿರುವಂಥ ಒಂದು ಸಮಸ್ತ ವಾಕ್ಯ ಈ ವಚನ ಅಂತ ಹೇಳ್ಬೋದು ಒಂದು ಸಮಸ್ತ ವಾಕ್ಯ ಸರಳ ವಾಕ್ಯಗಳಿಂದ ಆಗಿರುವಂಥ ಸಮಸ್ತ ವಾಕ್ಯ ಕಂಪೌಂಡ್ ಸೆಂಟೆನ್ಸ್ ಅಂತ ಏನು ಹೇಳ್ತೀವಲ್ಲ ಅಂಥದ್ದು ಅಂತ ಹೇಳ್ಬೋದು ಸಾಹಿತ್ಯದ ಪರಿಭಾಷೆಯೊಳಗ ಕಾವ್ಯ ಪ್ರಬಂಧ ಕತೆ ಮುಂತಾದವು ಎಲ್ಲ ರಚನೆಗಳೇ ಅಂದರೆ ಇವು ಕೂಡ ಕಟ್ಟಿದವುಗಳೇ ಆದರೆ ವಚನಗಳು ಇವು ಕೂಡ ಕಟ್ಟಿದವುಗಳೇ ಇವು ಸಾಹಿತ್ಯದ ರಚನೆಗಳು ಅಂತ ನಾವು ಪರಿಗಣಿಸಬಹುದೇ ಅಂತ ಪ್ರಶ್ನೆ ಮಾಡಿದಾಗ ಅವುಗಳಿಗೆ ಇರುವಂಥ ವಿಶೇಷವಾದ ಲಯ ಧ್ವನಿ ಪ್ರಾಸ ಮುಂತಾದವುಗಳಿಂದಾಗಿ ಇವುಗಳ ಅದಲ್ಲದೆ ಇವುಗಳ ಆಂತರ್ಯಾರ್ಥದ ಪ್ರಾಣ ಪ್ರತಿಷ್ಠಾಪನೆ ಇವುಗಳಲ್ಲಿ ಆಗಿರೋದರಿಂದ ಇವು ಸಾಹಿತ್ಯಿಕ ರಚನೆಗಳಾಗಿವೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ವಚನಗಳು ರಚನೆ ಮಾತ್ರವೇ ಅಥವಾ ಅದು ಮೀರಿದ ಶಿಲ್ಪ ಇದಕ್ಕೆ ಇದೆಯೇ ಎಂಬುದನ್ನು ನಾವು ನೋಡಬಹುದು ಆದರೆ ಯಾವ ಘಟ್ಟದಲ್ಲಿ ಅವು ನಿರ್ಮಾಣ ಆದವು ಅಂತ ತಿಳಿಯೋದು ಕೂಡ ಸ್ವಲ್ಪ ಮಟ್ಟಿಗೆ ಅವಶ್ಯದ ಆ ನಿಟ್ಟಿನಲ್ಲಿ ವಚನಗಳ ರಚನೆಯಾದಂಥ ಸ್ಥಿತಿಯಲ್ಲಿ ನಮ್ಮ ಭಾಷೆ ಯಾವ ಮಟ್ಟದಲ್ಲಿ ಇತ್ತು ಬೆಳೆದು ನಿಂತಿತ್ತು ಅಂತ ಯಾವ ಹಿನ್ನೆಲೆ ಈ ವಚನ ಸಾಹಿತ್ಯಕ್ಕೆ ಒದಗಿ ಬಂತು ಅಂತ ತಿಳಿಯೋದು ಬಹಳ ಮುಖ್ಯ ಕ್ರಿಸ್ತಪೂರ್ವ ಆರನೇ ಶತಮಾನದಿಂದಲೇ ಕನ್ನಡ ಭಾಷೆ ದ್ರಾವಿಡ ಗುಂಪಿನಿಂದ ಪ್ರತ್ಯೇಕಗೊಂಡು ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ತಾ ಬಂತು ಇಂಥ ಭಾಷೆಗೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿಯೇ ಒಂದು ಅದು ಇತ್ತು ಅನ್ನೋದಕ್ಕೆ ದಾಖಲೆ ನಮಗೆ ಸಿಗ್ತವೆ ಕ್ರಿಸ್ತ ಕ್ರಿಸ್ತ ಶಕ ನಾಲ್ಕು ಐದರ ಸುಮಾರಿಗೆ ಸಂಪೂರ್ಣವಾದಂಥ ಶಾಸನಗಳ ಒಂದು ಆಧಾರದಿಂದ ಇದಕ್ಕೆ ಲಿಖಿತ ರೂಪದಲ್ಲಿ ಕನ್ನಡ ಆಗ ಲಿಪಿಯನ್ನು ಹೊಂದಿ ಗಟ್ಟಿಗೊಳ್ತಾ ಇದ್ದಂಥದ್ದನ್ನು ನೋಡಿ ನಾವು ಇದು ಲಿಪಿಯನ್ನು ಹೊಂದಿ ಬೆಳೀತಾ ಇರುವಂಥ ಭಾಷೆಯಾಗಿತ್ತು ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದಲೇ ಅಂತ ಹೇಳ್ಬೋದು ಆನಂತರ ಒಂಬತ್ತನೇ ಶತಮಾನದಷ್ಟೊತ್ತಿಗೆ ಅಂದರೆ ಕವಿವರಾಜ ಮಾರ್ಗ ರಚಿತ ಆಗುವ ಹೊತ್ತಿಗೆ ವಿಪುಲವಾದ ಶಾಸನ ಸಂಪತ್ತನ್ನು ಶಾಸನ ಸಾಹಿತ್ಯವನ್ನು ಅದರ ಸಂಪತ್ತನ್ನು ಕೂಡ ಇದು ಹೊಂದಿದ್ರು ಹೊಂದಿ ಶಿಷ್ಟ ಸಾಹಿತ್ಯವಾಗಿ ಬೆಳೆಯತೊಡಗಿತ್ತು ಪಂಪನ ಕಾಲಕ್ಕಾಗಲೇ ಚಂಪುವಿನ ಕಾವ್ಯ ಪ್ರಕಾರ ಕನ್ನಡದಲ್ಲಿ ನೆಲೆಯೂರಿತ್ತು ಆತನ ವಿಕ್ರಮಾರ್ಜುನ ವಿಜಯ ಆತನ ಸಿದ್ಧಿಯ ಪರಾಕಾಷ್ಟೆಯನ್ನು ತಲುಪಿತ್ತು ಪಂಪ ಜನಪದ ನುಡಿಯನ್ನು ಶೈಲಿಯನ್ನು ಬಳಸಿದರು ಶಿಷ್ಟು ಕಾವ್ಯದ ಬಿಗುವನ್ನು ಉಳಿಸಿಕೊಂಡೇ ತನ್ನ ಕಾವ್ಯವನ್ನು ರಚನೆ ಮಾಡಿದ್ದು ನಾವು ಕಾಣ್ತೀವಿ ಹೀಗೆ ಅವನ ಕಾವ್ಯ ಮಾರ್ಗ ಹಾಗೂ ದೇಸಿ ಎರಡಕ್ಕೂ ಇಂಬು ಇಂಬು ಕೊಟ್ಟು ಒಂದು ರೀತಿಯಲ್ಲಿ ಜನಪರನೂ ಆಗಿತ್ತು ಮಾರ್ಗನೂ ಹಿಡಿದಿತ್ತು ಅನ್ನುವಂಥದ್ದು ಅದು ಕಾವ್ಯಕ್ಕೆ ಹೊಸ ಆಯಾಮ ಕೊಟ್ಟು ಸರಿ ಈ ಘನತೆಯನ್ನು ಮುಂದೆ ರನ್ನ ಪೊನ್ನ ಮುಂತಾದವರು ಮುಂದುವರಿಸಿದರು ಹೀಗೆ ವಚನಗಳು ನಿರ್ಮಾಣ ಆಗುವ ಈ ಹೊತ್ತಿಗೆ ಅಂದರೆ ಹನ್ನೊಂದನೇ ಶತಮಾನದ ಕೊನೆ ಕೊನೆಗೆ ಮತ್ತು ಹನ್ನೆರಡನೇ ಶತಮಾನದಿಂದ ಅಷ್ಟೊತ್ತಿಗೆ ಅಂತಂದರೆ ಕನ್ನಡಕ್ಕೆ ವಚನ ಸಾಹಿತ್ಯ ನಿರ್ಮಾಣ ಆಗಲಿಕ್ಕೆ ಯೋಗ್ಯವಾದ ಭೂಮಿಕೆ ನಿರ್ಮಾಣ ಆಗಿತ್ತು ಅನ್ನೋದನ್ನು ನಾವು ನೋಡ್ತೀವಿ ಅದರ ಹಿಂದೆ ಆಸರಾಗಿ ಸಮೃದ್ಧವಾದಂಥ ಕನ್ನಡ ಸಾಹಿತ್ಯ ಇತ್ತು ಅನ್ನೋದು ನಮಗೆ ಕಂಡು ಬರ್ತದೆ ಆದರೆ ಇದು ಎರಡು ಕವಲಿನಲ್ಲಿ ಸಾಕ್ತಾ ಇದ್ದುದನ್ನು ನಾವು ಗಮನಿಸಬೇಕು ಸೂಕ್ಷ್ಮವಾಗಿ ನೋಡಿದಾಗ ಅದು ಕಂಡು ಬರ್ತದೆ ಎರಡು ನಿಟ್ಟಿನಲ್ಲಿ ಎರಡು ಹಂತದಲ್ಲಿ ಅದು ಸಾಕ್ತಾ ಇತ್ತು ಒಂದು ಜನಪರತೆಯನ್ನು ಆಳದಲ್ಲಿಯಾದರೂ ಹೊಂದಿ ಹೊಂದಿದ್ದ ಜೈನರ ಚಂಪೂ ಕಾವ್ಯಗಳು ಮತ್ತೊಂದು ಬಾಹ್ಯ ಜಗತ್ತಿಗೆ ಏನೂ ಸಂಬಂಧ ಇಲ್ಲದಂತೆ ತಂತಾನೇ ಸಾಕ್ತಾ ಇದ್ದಂಥ ಹರಿತಾ ಇದ್ದಂಥ ಬ್ರಾಹ್ಮಣ ಕವಿಗಳ ಕಾವ್ಯಗಳು ಅದು ಜಗನ್ನಾಥ ವಿಜಯ ಆಗಿರ್ಬೋದು ಕರ್ನಾಟಕ ಕಾದಂಬರಿ ಆಗಿರ್ಬೋದು ಪಂಚತಂತ್ರ ಇತ್ಯಾದಿ ನಾವು ನೋಡ್ಬೋದು ಹೀಗೆ ಎರಡು ಹಂತಗಳಲ್ಲಿ ಕಾವ್ಯ ರಚನೆ ಆಗ್ತಾ ಇತ್ತು ಶಾಸನ ಸಾಹಿತ್ಯ ಅಂತೂ ಪೂರ್ಣವಾಗಿ ಸಂಸ್ಕೃತ ಭೂಯಿಷ್ಠ ಆಗಿತ್ತು ಹೀಗಿರುವಂಥ ಸ್ಥಿತಿಯೊಳಗ ವಚನಕಾರರ ಶರಣರ ಉದ್ದೇಶ ಯಾವತ್ತೂ ಜನಮುಖಿ ಆಗಿದ್ದಂಥ ಸಂದರ್ಭದೊಳಗೆ ಆ ಜನತೆಯನ್ನು ಬೆರೆಯೋದೇ ಸಾಮಾಜಿಕ ಸಮಾನತೆಯನ್ನು ತರೋದೇ ಅವರ ಉದ್ದೇಶ ಆಗಿದ್ದರಿಂದ ಅವರ ಭಾಷೆ ಕೂಡ ಜನತೆಯತ್ತ ವಾಲಿತು ಅನ್ನುವಂಥದ್ದು ಬಹಳ ಮುಖ್ಯ ಇದರಿಂದೆಲ್ಲ ಬಿಡಿಸಿಕೊಂಡು ತಮ್ಮದೇ ಆದಂಥ ಭಾಷಾ ನಿರ್ಮಾಣವನ್ನು ಮಾಡಿದರು ನಮ್ಮ ಶರಣರು ಶರಣ ಸಮುದಾಯ ಅದು ವಚನಗಳಲ್ಲಿ ಸಂಪೂರ್ಣವಾಗಿ ಅವ್ಯಕ್ತಗೊಂಡಿದೆ ಅಂದರೆ ಈ ಕಡೆಗೆ ಶಿಷ್ಟ ಓದಿನ ಒಂದು ಸಾಹಿತ್ಯದ ಸಂಪೂರ್ಣವಾದಂಥ ಒಂದು ಆಧಾರನೂ ಇತ್ತು ಅದನ್ನು ಓದಿದಂಥ ಅದನ್ನು ತಿಳಿದಂಥ ಹಿನ್ನೆಲೆಯೊಳಗೆ ಅದು ಯಾಕೆ ಎಷ್ಟರ ಮಟ್ಟಿಗೆ ಯಾಕೆ ಬೇಡ ಅಥವಾ ಎಷ್ಟರ ಮಟ್ಟಿಗೆ ಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥ ರೀತಿಯೊಳಗೆ ತಮ್ಮ ನಡೆಯನ್ನು ಅವರು ನೋಡಿಕೊಂಡ್ರು ಜನತೆಯನ್ನು ಮುಟ್ಟಲಿಕ್ಕೆ ಎಲ್ಲ ರೀತಿಯಿಂದ ಅವರಿಗೆ ಮಾರ್ಗಸೂಚಿ ಆಗುವಂಥ ರಚನೆಗಳನ್ನು ಸಾಹಿತ್ಯಗಳನ್ನು ನೀಡಲಿಕ್ಕೆ ಅವರು ಪ್ರಯತ್ನಿಸಿದರು ಅನ್ನುವಂಥದ್ದನ್ನು ನೋಡ್ತೀವಿ ಈಗ ಶಾಸನ ಸಾ ಸಾಹಿತ್ಯ ಅಂತೂ ಬಹಳ ಬಿಗುವಿನಿಂದ ಕೊಡದಂಥ ಶಿಷ್ಟ ಸಾಹಿತ್ಯ ಆಗಿತ್ತು ಈ ಬಿಗುಮಾನದ ಸಾಹಿತ್ಯದಿಂದವನ್ನು ಆ ಕಡೆಗೆ ಬಿಟ್ಟು ನಾವು ಜನಮುಖಿಯಾಗಿ ಯಾವ ರೀತಿಯಾಗಿ ಬೆರಿಬಹುದು ಮತ್ತು ಆಪ್ತವಾಗಿ ಜನರೊಡನೆ ಸೇರಲಿಕ್ಕೆ ಯಾವುದು ಸಾಧ್ಯ ಅನ್ನೋದನ್ನು ರೀತಿಯಲ್ಲಿ ಅವರು ಅಂತ ಅನ್ನೋದನ್ನು ನಾವು ನೋಡ್ತೀವಿ ನಮಗೆ ಚಂಪೂ ಕಾವ್ಯದಲ್ಲಿ ಬಳಸ್ತಾ ಇದ್ದಂಥ ಗದ್ಯವನ್ನು ಮೊದಲು ವಚನ ಅಂತ ಕರಿತಿದ್ರು ಅನ್ನುವಂಥ ಮಾತಿದೆ ಚಂಪೂ ಸಾಹಿತ್ಯದಲ್ಲಿ ಯಾವ ರೀತಿಯಿಂದ ಅದನ್ನು ನಾವು ಶಿಷ್ಟ ಕಾವ್ಯ ಪ್ರಕಾರ ಅಂತ ಹೇಳ್ತಿದ್ದೀವಿ ಹೇಳ್ತೀವೋ ಆ ಕಾವ್ಯದಲ್ಲಿ ಬಳಸ್ತಾ ಇದ್ದಂಥ ಗದ್ಯಕ್ಕೆ ಮೊದಲು ವಚನ ಅಂತ ಕರೀತಾ ಇದ್ದರು ಅದೇ ವಚನ ಇಲ್ಲಿ ಬಳಕೆ ಆಯಿತಾ ಅಂತಂದರೆ ಅಲ್ಲ ಯಾಕಂತಂದರೆ ಅದರ ಅರ್ಥವೇ ಸಂಪೂರ್ಣ ಬೇರೆ ಕೇವಲ ಗದ್ಯದಲ್ಲಿದೆ ಶಿಷ್ಟವನ್ನು ಬಿಟ್ಟಿಲ್ಲ ಇಲ್ಲಿ ವಚನ ಅನ್ನುವಂಥದ್ದು ಆ ರೀತಿಯ ಅಲ್ಲ ಇದು ಸ್ವತಂತ್ರವಾದಂಥ ಪಾರಿಭಾಷಿಕ ಪದವನ್ನು ಆ ಪದ ಹಾಗೆ ಬಳಕೆಗೊಂಡು ಶರಣರಿಂದಲೇ ನಿರ್ಮಾಣ ಮಾಡಲ್ಪಟ್ಟು ಬಳಸಿದಂಥ ಒಂದು ಪದ ಅಂತ ನಾವು ಹೇಳಬಹುದು ಒಂದು ಜನಪದ ತ್ರಿಪದಿಯನ್ನು ನಾವು ನೋಡ್ತೀವಿ ಅದು ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವರುದ್ ಇದನ್ನು ಮೆನ್ಷನ್ ಮಾಡ್ತಾರೆ ಶಿವಶರಣ ದುಂಬಿಗಳು ಭವದೊಳಗೆ ಹಾರ್ಯಾರಿ ಶಿವಮತವ ಹುಟ್ಟು ಕಟ್ಟಿದವು ವಚನಗಳು ಸವೆಯದೆ ಉಳಿದಿರುವ ಜೇನುಗಳು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಶಿವಶರಣರು ಜೇನಿನ ಉಪಾದಿಯೊಳಗ ಇಲ್ಲಿ ವಚನಗಳನ್ನು ಅವರು ಜೇನು ಹುಟ್ಟನ್ನು ಕಟ್ಟಿದಂಥ ರೀತಿಯಲ್ಲಿ ವಚನಗಳನ್ನು ಕಟ್ಟಿದರು ಅನ್ನುವಂಥದ್ದನ್ನು ಹೇಳಿದ ಒಂದು ತ್ರಿಪದಿ ಜನಸಾಮಾನ್ಯರ ಬಾಡಿಯಿಂದ ಬಂದಂಥ ಈ ತ್ರಿಪದಿಯಲ್ಲಿ ಆ ಮಾತನ್ನು ನೋಡ್ತೀವಿ ಅದೇನೇ ಇರಲಿ ಬಸವನಾರರು ಹೇಳಿದಂಥ ಮಾತು ಇಲ್ಲಿ ನೆನಿಲೇಬೇಕು ಅವರು ದೇವವಾಣಿ ಜನವಾಣಿ ಆಗದೇ ಇದ್ದಾಗ ಜನವಾಣಿಯನ್ನು ದೇವವಾಣಿಯ ಮಟ್ಟಕ್ಕೆ ಏರಿಸಿದಂಥ ಶ್ರೇಯಸ್ಸು ವಚನ ಸಾಹಿತ್ಯಕ್ಕಿದೆ ಅಂತ ಹೇಳೋದು ಪ್ರತಿಶತ ನೂರಕ್ಕೆ ನೂರರಷ್ಟು ಸತ್ಯ ಅನ್ನೋದನ್ನು ನಾವು ಹೇಳಬೇಕಾಗ್ತದೆ ಇಲ್ಲಿಯ ಭಾಷೆ ಆಡುನುಡಿಯಂತೆ ಇದೆ ನುಡಿ ಅಂತೇನು ನುಡಿ ಆಡುನುಡಿಯೇ ಆಗಿದೆ ಶಿಷ್ಟವಾಗಿದ್ದು ಕೆಲವು ಕಡೆ ಇದ್ದರೂ ಕೂಡ ಅದು ಸರಳವಾಗಿದೆ ಅಲ್ಲದೆ ಕೆಲವು ಕಡೆ ಸಂಸ್ಕೃತ ಉಕ್ತಿಗಳು ಇದ್ದಾಗ್ಯೂ ಕೂಡ ಅವುಗಳ ಅರ್ಥಗಳನ್ನು ಕೂಡ ಹೇಳಲಾಗಿದೆ ಹೀಗೆ ಎಲ್ಲವನ್ನೂ ಒಳಗೊಂಡು ಆದರೆ ಜನರನ್ನು ಮುಟ್ಲಿಕ್ಕೆ ಸಾಧ್ಯವಾಗುವಂಥ ರೀತಿಯೊಳಗೆ ಲಯದ ಗತಿಯಿಂದಾಗಿ ಇವು ಕಾವ್ಯಾತ್ಮಕವಾಗಿವೆ ಅನ್ನುವಂಥದ್ದು ಬಹಳ ಮುಖ್ಯ ಲಯವನ್ನು ಹೊಂದಿರುವುದರಿಂದಾಗಿ ಎಂಥ ಲಯಗಳು ಆಡು ನುಡಿ ಎಂದರೆ ಲಯ ಆಗಲಿಕ್ಕೆ ಸಾಧ್ಯತೆ ಏನು ಗಾದೆ ಮಾತುಗಳು ಎಂದರೆ ಲಯ ಆಗಲಿಕ್ಕೆ ಏನು ಸಹಜ ನುಡಿಗಳು ಎಂದಾದರೂ ನುಡಿಗಟ್ಟುಗಳು ಪಡೆ ನುಡಿಗಳು ಎಂದಾದರೂ ಲಯ ಆಗಲಿಕ್ಕೆ ಸಾಧ್ಯ ಇದೆನು ಇವೇ ನಿಜವಾದಂಥ ಲಯಗಳು ಅಂತ ತೋರಿಸಿದಂಥ ಒಂದು ಶ್ರೇಯಸ್ಸು ಕೂಡ ವಚನಕಾರರಿಗೆ ಸಿಗ್ತದ ಯಾಕಂತಂದರೆ ಇವು ಹೃದಯದಿಂದ ಬಂದಂಥದ್ದು ಅದಕ್ಕೋಸ್ಕರ ಆಂತರ್ಯದ ಲಯ ಇರೋದ್ರಿಂದಲೇ ಪ್ರಾಸಕ್ಕೆ ಹೆಚ್ಚಿಗೆ ಮಹತ್ವವನ್ನು ಕೊಡಲಿಲ್ಲ ತಂತಾನೇ ಪ್ರಾಸ ಬಂದು ಅದರೊಳಗ ಅವರು ಆಂತರ್ಯದ ಲಯಕ್ಕೆ ಬ ಮಹತ್ವ ಕೊಟ್ಟಿರೋದ್ರಿಂದ ಗಾದೆ ನುಡಿಗಳು ಬಂದಿವೆ ಪಡೆ ನುಡಿಗಳು ಬಂದಿವೆ ಸರಳವಾದಂಥ ಸಹಜವಾದಂಥ ಮಾತುಗಳು ಅಂದರೆ ಸಹಜ ಮಾತು ಹೃದಯದಿಂದ ಬಂದಂಥ ಮಾತು ಯಾವತ್ತೂ ಕೂಡ ಅದು ಲಯಬದ್ಧವಾಗಿಯೇ ಇರ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೆ ಹೃದಯದ ಲಯ ಅಂತ ಹೇಳಿದ್ರೆ ಪರ್ಯಾಯವಾದಂಥ ಮಾತಿಲ್ಲ ಅಂಥದ್ದನ್ನು ನಾವು ಈ ವಚನಗಳಲ್ಲಿ ಕಾಣ್ತೀವಿ ಇದಕ್ಕೆ ಹೇಗೆ ಇದು ಮೊದಲು ವಚನಗಳು ಮೊದಲು ಜಿಜ್ಞಾಸೆ ನಡೆದಿತ್ತು ಇವು ಪದ್ಯಗಳೋ ಗದ್ಯಗಳು ಅನ್ನುವಂಥ ವಿಜ್ಞಾಸೆ ಜಿಜ್ಞಾಸೆ ನಡೆದಂಥ ಸಂದರ್ಭದೊಳಗೆ ಬಸವನಾಳು ಇವುಗಳನ್ನು ಅದಕ್ಕಿಂತ ಮೊದಲನೇ ಇವುಗಳನ್ನು ಭಾವವನ್ನು ಅನುಸರಿಸಿ ಪ್ರತ್ಯೇಕ ಪ್ರತ್ಯೇಕ ಸಾಲುಗಳ ಅದನ್ನು ಗುರುತಿಸಿ ಹೊಸ ಬಗೆಯಲ್ಲ ಬಗೆಯಲ್ಲಿ ವಚನಗಳನ್ನು ವಿಂಗಡಿಸಿದುದು ಅಚ್ಚು ಮಾಡಿಸಿದುದು ಮೊದಲನೆಯ ಸ್ಟೆಪ್ ಮೊದಲನೆಯ ಹಂತ ಇವು ವಚನದ ರಚನೆಗಳನ್ನು ತಿಳಿಲಿಕ್ಕೆ ಭಾವವನ್ನು ಆಧರಿಸಿ ಬುದ್ಧಿಯನ್ನು ಆಧರಿಸಿ ಅಲ್ಲ ಭಾವವನ್ನು ಆಧರಿಸಿ ವಚನಗಳನ್ನು ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ಅಲ್ಲಿ ವಚನಗಳ ಕಟ್ಟು ಹೇಗಿದೆ ಅಂತ ತಿಳಲಿಕ್ಕೆ ಮೊಟ್ಟ ಮೊದಲೇದಾಗಿ ಇದು ನಮಗೆ ಸಾಧ್ಯ ಸಹಾಯ ಆಯಿತು ಅವುಗಳ ಅಧ್ಯಯನದಿಂದ ಇವು ಪದ್ಯಗಳು ಅಂತ ನಿರೂಪಿಸಲು ಸಹಾಯ ಆಯಿತು ಅಲ್ಲದೆ ಹಾಡಿನ ಮೂಲಕ ಕೂಡ ರಾಗಬದ್ಧವಾಗಿ ಕೂಡ ಇದನ್ನು ಹಾಡಬಲ್ಲೆವು ಅಂತಂದಾಗ ಅದು ಅತ್ಯಂತ ಏನದು ಒಳ್ಳೆಯ ಸಾಕ್ಷಿಯಾಯಿತು ಇವು ಪದ್ಯಗಳೇ ಅನ್ನಲಿಕ್ಕೆ ಹೀಗೆ ಸಾಮಾನ್ಯರ ಗಾಢ ಅನುಭವಗಳನ್ನು ಸೂಕ್ಷ್ಮ ಅನುಭವಗಳನ್ನು ಸಂವಹನಗೊಳಿಸಲಿಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಇಲ್ಲಿ ಅನನ್ಯತೆಯನ್ನು ಕೊಟ್ಟಂಥ ರೀತಿ ಈ ವಚನಗಳಲ್ಲಿ ನಾವು ನೋಡ್ತೀವಿ ಹದಿನೈದನೇ ಶತಮಾನದಲ್ಲಿ ಕಲ್ಲು ಮಠದ ಪ್ರಭುದೇವ ಅನ್ನೋರು ಹೇಳ್ತಾರೆ ಶಿವಾನುಭವಿಗಳು ಸುಖವನ್ನು ಅನುಭವಿಸಿ ತೃಪ್ತಿ ಪಡೆದ ಸಂತುಷ್ಟ ನಿರ್ಮಿಸಿದ ವಾಂಗನದಿಂದಕ್ಕಿ ನುಡಿದ ನುಡಿಯೇ ಗುರುವಚನ ವಚನ ಅಂದರೆ ಏನು ಅಂತ ಹೇಳ್ತಾ ಅವರು ಹೇಳಿದ ಮಾತಿದು ಶಿವಾನುಭವಿಗಳು ಶಿವಸುಖವನ್ನು ಅನುಭವಿಸಿ ತೃಪ್ತಿ ಪಡೆದ ಸಂತುಷ್ಟ ನಿರ್ಮಿಸಿದ ವಾಂಗ್ಮನದಿಂದ ಉಕ್ಕಿದ ನುಡಿ ನುಡಿದ ನುಡಿಯೇ ಗುರುವಚನ ಇದನ್ನು ಓದ್ತಾ ಇದ್ದಾಗ ಇದನ್ನು ನೋಡ್ತಾ ಇದ್ದಾಗ ನನಗೆ ಅನಿಸಿದ್ದು ಆನಂತರ ಬಂದಂಥ ವರ್ಡ್ಸ್ ಕಾವ್ಯ ಕುರಿತಾದಂಥ ಮಾತು ವರ್ಡ್ಸ್ ಹೇಳ್ತಾರೆ ಪೋಯೆಟ್ರಿ ಈಸ್ ದ ಸ್ಪಾಂಟೇನಿಯಸ್ ಓವರ್ ಫ್ಲೋ ಆಫ್ ದ ಪವರ್ಫುಲ್ ಫೀಲಿಂಗ್ಸ್ ನಮ್ಮ ಶರಣರು ಯಾವಾಗೋ ಮಾಡಿದ್ದು ಯಾವಾಗೋ ಕಂಡುಕೊಂಡಿದ್ದು ಹದಿನೈದನೇ ಶತಮಾನದಲ್ಲಿ ನಮ್ಮ ಕಲ್ ಕಲ್ಲು ಮಠದ ಪ್ರಭುದೇವ ಹೇಳಿದ್ದು ಆನಂತರ ಪಾಶ್ಚಾತ್ಯರ ಈ ಒಂದು ಮಾತಿನಿಂದಾಗಿ ಹೇಗೆ ಅದು ಪಾಶ್ಚಾತ್ಯರ ಮಾತು ಜನ ಜಗಜಾಹೀರಾಗಿ ಹೋದರೂ ಸಹಿತ ನಮ್ಮದು ಇನ್ನೂ ಗೊತ್ತಾಗಿಲ್ಲ ಜನಕ್ಕೆ ಮೂಲದಲ್ಲಿ ನಮ್ಮದು ಯಾವ ರೀತಿಯಿಂದ ಅಂತ ವಿಚಾರಗಳನ್ನು ಹೇಳಿದರು ಅನ್ನೋದನ್ನು ನಾವು ತಿಳಿಯುವುದು ಬಹಳ ಅವಶ್ಯದ ಹೀಗೆ ಮನಸ್ಸಿನಿಂದ ಬಂದಂಥ ಉಕ್ಕಿ ಬಂದಂಥ ಭಾವನೆಗಳ ಒತ್ತಡದಿಂದಾಗಿ ಉಕ್ಕಿ ಬಂದಂಥ ಈ ನುಡಿಗಳೇನದವ ಅವೆ ವಚನಗಳು ಅಂತನೋದನ್ನು ನಾವು ಕಂಡುಕೊಳ್ತೀವಿ ಇವು ಕಾವ್ಯಕ್ಕೆ ಸಂಬಂಧಪಟ್ಟವು ಅಂತಂದಾಗ ವಚನಗಳು ಕೇವಲ ರಚನೆಗಳಲ್ಲ ಅವು ಸಾಹಿತ್ಯಿಕ ರಚನೆಗಳು ಅನ್ನೋದು ಒಂದು ಶತಸಿದ್ಧ ವಚನಕಾರು ಒಂದು ಉದ್ದೇಶ ಪಟ್ಪೂರ್ವಕವಾಗಿ ವಿನ್ಯಾಸವನ್ನು ತಿರಸ್ಕರಿಸ್ತಾ ಅಂದರೆ ಯಾವುದೇ ರೀತಿಯಿಂದ ಶಿಷ್ಟ ರಚನೆಗೆ ಒಳಗಾಗದಂತೆ ಬರಿದೆ ಅದನ್ನು ಉದ್ದೇಶಪೂರ್ವಕವಾಗಿ ಅದನ್ನು ತಿರಸ್ಕರಿಸ್ತಾ ತಮ್ಮದೇ ರಚನೆಗಳನ್ನು ಸಹಜ ಮಾತಿನಲ್ಲಿ ತಮ್ಮದೇ ರಚನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟ್ರೂ ಕೂಡ ಅದು ಕಾವ್ಯ ಆಗಿದ್ದು ಯಾಕೆ ಅಂತಂದರೆ ಒಳಗಿನ ಭಾವದಿಂದ ಅಂತ ಹೇಳೋದು ಬಹಳ ಮುಖ್ಯ ಇರ್ತದೆ ಭಾವದ ಲಯದಿಂದಾಗಿ ಅವು ರಚನೆಗಳು ಅವು ಸಾಹಿತ್ಯಿಕ ರಚನೆಗಳು ಆದವು ಅನ್ನುವಂಥದ್ದು ಇಲ್ಲಿ ಯಾವುದೇ ಒಂದು ಚೌಕಟ್ಟಿನ ಹೇರಿಕೆ ಇಲ್ಲ ಯಾವುದೇ ಒಂದು ನಿಯಮದ ಒಂದು ಅದನ್ನು ಅನುಸರಿಸಬೇಕು ಅಂತ ನಿಬಂಧನೆ ಇಲ್ಲ ಅನ್ನೋದಕ್ಕೆ ಬಸವಣ್ಣನವರ ಒಂದು ವಚನದ ನುಡಿಯಲ್ಲಿಯೇ ನಾವಿದು ಹೇಳ್ಬೋದು ತಾಳಮಾನ ಸರಿಸಮವನೆಯೇ ಓಜೆ ಬಜಾವಣೆಯ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ನಿನಗೆ ಕೇಳಿಲ್ಲವಾಗಿ ನಾನು ಒಲಿದಂತೆ ಹಾಡುವೆ ಅನ್ನುವಂಥ ಮಾತು ಇಲ್ಲಿ ಹಾಡು ಅನ್ನುವಂಥದ್ದು ಕೂಡ ಸಂಗೀತದೊಡನೆ ರಾಗಬದ್ಧವಾಗಿ ಹೇಳುವಂಥ ರೀತಿ ಏನೂ ಅಲ್ಲ ನನ್ನ ಅನಿಸಿಕೆಯನ್ನು ನಾನು ಹೇಳುವಂಥ ರೀತಿ ಅದು ನನ್ನ ಪಾಡು ನನ್ನ ಹಾಡು ಅನ್ನುವಂಥ ರೀತಿಯೊಳಗೆ ಇಲ್ಲಿ ಹಾಡು ಅನ್ನುವಂಥ ಶಬ್ದ ಬಳಕೆ ಆಗಿದೆ ಅಂತ ಆಗಿರೋದನ್ನು ನಾವು ನೋಡ್ಬೋದು ಹೀಗೆ ನೋಡ್ತಾ ನಾವು ಮೊದಲು ಉದ್ಧರಿಸಿದಂಥ ಬಸವಣ್ಣನವರ ವಚನವನ್ನೇ ಅದರ ರಾಚನಿಕ ವಿನ್ಯಾಸವನ್ನೇ ನೋಡ್ತಾ ಮುಂದುವರಿಯೋದು ಸೂಕ್ತ ಅಂತ ನನಗನಿಸ್ತದೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಈ ವಚನವನ್ನು ಮೊದಲು ಉದ್ಧರಿಸಿದ ಈ ವಚನದಲ್ಲಿ ಏನು ಬಂದದಂದರೆ ಮೊದಲನೇ ಸಾನಿದೊಳಗ ಅತ್ಯಂತ ನಮ್ರವಾದಂಥ ನಿವೇದನೆ ಬಂದಿದೆ ಏನು ನನ್ನ ಕಾಯವನ್ನು ನನ್ನ ದೇಹವನ್ನು ದಂಡಿಗೆಯ ಮಾಡು ಅನ್ನುವಂಥ ವಿನಮ್ರವಾಗಿ ಕೇಳುವಂಥ ಅದು ಆನಂತರ ಇದು ಹಂತ ಹಂತವಾಗಿ ಮೇಲರ್ತಿದೆ ಹೇಗೆ ಶಿರವನ್ನು ನರವನ್ನು ಬೆರಳುಗಳನ್ನು ಕಾಯದ ವಿವಿಧ ಭಾಗಗಳನ್ನು ದಂಡಿಗೆಯ ವಿವಿಧ ಭಾಗಗಳನ್ನಾಗಿ ಪರಿವರ್ತಿಸಿ ತೋರುವಂಥ ರೀತಿ ಇಲ್ಲದೆ ನನ್ನ ಕಾಯವನ್ನು ದಂಡಿಗೆಯ ಮಾಡು ಶಿರವನ್ನು ಸೋರೆ ಮಾಡು ನರವನ್ನು ತಂತಿ ಮಾಡು ಬೆರಳನ್ನು ಕಡಿಯ ಮಾಡು ಹೀಗೆ ನಾಲ್ಕೂ ಸಾಲುಗಳಲ್ಲಿ ಕಾಯದ ವಿವಿಧ ಭಾಗಗಳನ್ನು ಅಂದರೆ ಶಿರ ನರ ಬೆರಳುಗಳನ್ನೆಲ್ಲ ಸೋರೆ ತಂತಿ ಕಡ್ಡಿ ಮಾಡಿ ಕಾಯವನ್ನು ದಂಡಿಗೆ ಮಾಡು ಅಂತ ಹೇಳ್ತಾನೆ ಇಷ್ಟಕ್ಕೆ ದಂಡಿಗೆ ಮಾಡು ನಿಂತಿಸೋದು ಇಲ್ಲ ಅವನು ಹೇಳ್ತಾನೆ ಇವುಗಳಿಂದ ನೀನು ಬತ್ತಿಸ ರಾಗವನ್ನು ರಾಗವನ್ನು ಮೂವತ್ತೆರಡು ರಾಗಗಳನ್ನು ಹಾಡಿಸು ಒಂದಲ್ಲ ಎರಡಲ್ಲ ಮೂವತ್ತೆರಡು ರಾಗಗಳನ್ನು ಹಾಡು ಉದರಲೊತ್ತಿ ಬಾರಿಸಯ್ಯ ನನ್ನನ್ನು ಮೀಟು ಅಂತ ಅವನು ಆರ್ತನಾಗಿ ಕೇಳುವಂಥ ರೀತಿ ಇಲ್ಲಿ ಮನಸ್ಸನ್ನ ತುಂಬುತ್ತದೆ ಇಲ್ಲಿ ಏನಾಗಿದೆ ಅಂತಂದ್ರೆ ವಾಕ್ಯಗಳು ಪುನರಾವರ್ತನೆ ವಾಕ್ಯಗಳ ಭಾಗಗಳು ಪುನರಾವರ್ತನೆ ಆಗ್ತಾ ಇವೆ ಮತ್ತೆ ಪ್ಯಾರಲಲ್ಲಾಗಿ ಬೆಳೀತಾ ಇವೆ ಏನು ಪುನರಾವರ್ತನೆ ಆಗಿದೆ ಎನ್ನ ಅನ್ನುವಂಥದ್ದು ಪ್ರಾರಂಭದಲ್ಲಿ ಪ್ರತಿಯೊಂದು ಸಾಲಿನಲ್ಲಿ ಬಂದಿದೆ ಹೌದಾ ಆನಂತರ ಕಾಯ ಶಿರ ನರ ಬೆರಳು ಇವು ಒಂದು ಕಡೆ ಒಂದೇ ಗುಂಪಿನಲ್ಲಿ ಒಂದೇ ನಾಮ ಪ್ರಕೃತಿಯಲ್ಲಿ ಬರುವಂಥ ಈ ರೂಪಗಳಿಗೆ ಅಕಾರ ಒಂದು ವಿಭಕ್ತಿ ಪ್ರತ್ಯಯ ಬಂದಿದೆ ಆನಂತರ ಮತ್ತೆ ದಂಡಿಗೆ ಸೋರೆ ತಂತಿ ಕಡ್ಡಿ ಇವು ಕೂಡ ನಾಮ ಪ್ರಕೃತಿಗೆ ಸಂಬಂಧಪಟ್ಟಿರುವಂಥ ದೇಹಕ್ಕೆ ಅಲ್ಲ ಕಾಯ ಶಿರ ನರ ಬೆರಳು ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು ಏನನ್ನ ಮಾಡ್ತಾ ಇದ್ದಾನೋ ಅದಕ್ಕೆ ಹೇಳುವಂಥ ರೂಪಗಳು ದಂಡಿ ದಂಡಿಗೆಯ ರೂಪಗಳು ಸೋರೆ ತಂತಿ ಕಡ್ಡಿ ಇಂಥವುಗಳನ್ನೇ ಹೋಲಿಸ್ತಾ ಇದಕ್ಕೆ ಮತ್ತೆ ಅಕಾರ ಹತ್ತಿದೆ ಆನಂತರ ಇಲ್ಲಿ ಎನ್ನ ಅನ್ನೋದು ನಾಲ್ಕು ಸಲ ಬಂತು ಆನಂತರ ಅ ಅನ್ನುವಂಥ ಅದೇ ವಿಭಕ್ತಿ ಪ್ರತ್ಯಯ ಕಾಯ ಶಿರ ನರ ಬೆರಳು ಅದರ ಜೊತೆಗೆ ಬಂತು ದಂಡಿಗೆ ಸೋರೆ ತಂತಿ ಮತ್ತು ಕಡ್ಡಿ ದಂಡಿಗೆಯ ಸೋರೆಯ ತಂತಿಯ ಕಡ್ಡಿಯ ಅಂದಲ್ಲಿ ಬರುವಂಥ ಅ ಏನದಲ್ಲ ಅದು ಕೂಡ ವಿಭಕ್ತಿ ಪ್ರತ್ಯಯನೇ ಹೀಗೆ ಎರಡು ರಚನೆಗಳು ಆಗ್ತವೆ ಇಲ್ಲಿ ರಿಪಿಟೇಷನ್ ಇರೋದು ಇದು ಒಂದೇ ವಿಭಕ್ತಿ ಪ್ರತ್ಯಯ ಒಂದೇ ನಾಮ ಪ್ರಕೃತಿ ಒಂದೇ ವಿಭಕ್ತಿ ಪ್ರತ್ಯಯ ನಂತರ ಒಂದು ಕಡೆ ಜೆನೆಟಿವ್ ಒಂದು ಕಡೆ ಷಷ್ಠಿ ಬಂದದ ಒಂದು ಕಡೆ ದ್ವಿತೀಯ ವಿಭಕ್ತಿ ಬಂದದ ಈ ರೀತಿಯಾಗಿ

ಇದು ಪರಿಣಾಮಕಾರಿಯಾಗಿ ಆಗ್ಬೇಕು ಅನ್ನುವಂಥ ರೀತಿಯೊಳಗೆ ಇದು ಹೇಳಿದ್ದು ಪ್ಯಾರಲೆಲ್ಲಾಗಿ ಬೆಳೀತಾ ಹೋಗ್ತದ ಒಂದಕ್ಕೊಂದು ಸಮಾನಾಂತರವಾಗಿ ಇದೆಲ್ಲ ಬೆಳೀತಾ ಹೋದಾಗ ದಂಡಿಗೆ ಹಾಗೆ ನಿರ್ಮಾಣ ಆಯಿತು ನನ್ನ ಶರೀರ ಹಾಗೇನೆ ದಂಡಿಗೆ ವಿವಿಧ ಭಾಗ ಆಗಿ ನಿರ್ಮಾಣ ಆಯಿತು ಅನ್ನುವಂಥ ಒಂದು ಪರಿಕಲ್ಪನೆ ಬಂದು ಬಿಡ್ತದ ಕೊನೆಗೆ ಆಗೋದು ಮೂವತ್ತೆರಡು ರಾಗಗಳನ್ನು ಹಾಡು ಉದರಲೊತ್ತಿ ಬಾರಿಸು ನನ್ನ ಮೀಟು ನೀನು ಹೃದಯ ತುಂಬಿ ಮೀಟು ಮರ ತುಂಬಿ ಮೀಟು ಒಡಲು ತುಂಬಿ ಮೀಟು ನೀನು ಮೂವತ್ತೆರಡು ರಾಗಗಳನ್ನು ನುಡಿಸು ಅಂತನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ನಿವೇದನೆ ಅಂದರೆ ಪದೇ ಪದೇ ಹೇಳ್ತಾ ರಿಪಿಟೇಷನ್ ಆಗ್ತಾ ಇದ್ರೂ ಕೂಡ ಕಿರಿಕಿರಿ ಅನ್ನದಂತೆ ನಮಗೆ ಅದು ಅರ್ಥಸ್ಫೂರಣೆಯನ್ನು ಮಾಡಲಿಕ್ಕೆ ಮಾಡ್ತಾ ಬಾರಿಸಯ್ಯ ಬತ್ತಿಸರಾಗವ ಹಾಡಯ್ಯ ಎಂಬಲ್ಲಿ ಅದು ನಿವೇದನೆಯ ಅಂತಿಮ ಸೀಮೆಯನ್ನು ತಲುಪ್ತದೆ ಅನ್ನುವಂಥದ್ದು ಬಹಳ ಮುಖ್ಯ ಹೀಗೆ ಒಂದು ವಚನವನ್ನು ನಾವು ರಾಚನಿಕವಾಗಿ ನೋಡೋದು ಬಹಳ ಮುಖ್ಯ ಬಸವಣ್ಣವರು ಜನರ ಮಧ್ಯದಲ್ಲೇ ನಿಂತು ವಚನಗಳನ್ನು ಬರೆದವರು ಅವರು ಯಾವಾಗಲೂ ಜನಮುಖಿಯಾಗಿ ಸ್ಪಂದಿಸಿದವರು ಹಾಗಾಗಿ ಜೀವನ ವಿಧಾನದ ಮರ್ಮಗಳನ್ನು ಅವರು ನೇರವಾಗಿ ಹೇಳಿದರು ನೀನು 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 ಅನ್ನುವಂಥದ್ದನ್ನು ದೇವರಿಗೆ ಯಾವ ರೀತಿಯಾಗಿ ಕೂಡಲ ಸಂಗಮ ದೇವರಿಗೆ ಯಾವ ರೀತಿಯಾಗಿ ಹೇಳಿದರು ಅದೇ ರೀತಿಯಾಗಿ ತನ್ನ ಎದುರಿಗೆ ಇದ್ದಂಥ ವ್ಯಕ್ತಿಗೂ ಕೂಡ ಹೇಳಿದ್ದನ್ನು ನಾವು ವಚನಗಳಲ್ಲಿ ಕಾಣ್ತೀವಿ ಅವರ ಅತ್ಯಂತ ಪ್ರಚಲಿತವಾಗಿರುವಂಥ ವಚನ ಕಳಬೇಡ ಕೊಲಬೇಡ ಹೊಸು ಸಪ್ ನಾವು ಎಲ್ಲ ಸೂತ್ರಗಳನ್ನು ಅಂತ ಹೇಳ್ತೀವಲ್ಲ ನಾವು ಪಾಲಿಸಲೇಬೇಕಾದಂಥ ಸೂತ್ರಗಳು ಅಂತ ಹೇಳ್ತೀವಲ್ಲ ಆ ಪ್ರಚಲಿತ ವಚನವನ್ನೇ ನಾವೀಗ ನೋಡ್ಬೋದು ಕಳಬೇಡ ಕೊಲಬೇಡ ಹುಸಿಯನ್ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರು ಹಳಿಯಲ್ಲಿ ಬೇಡ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನೊಲಿಸುವ ಪರಿ ಎಷ್ಟು ಸುಂದರವಾದಂಥ ವಿನ್ಯಾಸ ಇದೆ ಅಂತಂದರೆ ಮೊದಲ ಮೂರು ಸಾಲುಗಳಲ್ಲಿ ಕೇವಲ ಕ್ರಿಯಾಪದಗಳಿವೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅನ್ನೋಂಥ ಒಂದೊಂದು ಶಬ್ದ ಎಕ್ಸ್ಟ್ರಾ ಬಂದಾಗ ಇಲ್ಲಿ ಇಲ್ಲಿ ಹುಸಿಯ ಅನ್ನೋದು ಬಂದಾಗ ಇಲ್ಲಿ ಅನ್ಯರಿಗೆ ಅಂತ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಅನ್ನುವಂಥದ್ರಲ್ಲಿ ಎಲ್ಲ ಇದರು ಹಳೆಯಲು ಬೇಡ ಹಳೆಯಲು ಬೇಡ ಹೀಗೆ ಆರು ನಿಷೇಧ ರೂಪ ಪ್ರ ಕ್ರಿಯಾರೂಪಗಳೇ ಕ್ರಿಯಾಪದಗಳೇ ಬಂದಿವೆ ಯಾರಿಗೆ ಅಂತಂತಂದ್ರೆ ನೀನು ಸಮಾಜದಲ್ಲಿ ಜನರಲ್ಲಿ ಮಧ್ಯದಲ್ಲಿ ಇದ್ದಂಥ ವ್ಯಕ್ತಿಗೆ ಬಸವಣ್ಣ ಹೇಳ್ತಾ ಇರುವಂತ ಮಾತಿದು ಆದರೆ ನೀನು ಅಂತ ಶಬ್ದನೇ ಇಲ್ಲಿ ಬಳಕೆಯಾಗಿಲ್ಲ ಬೇಡ ಅಂತ ಹೇಳಿದಲ್ಲಿ ಅಲ್ಲಿ ಏಕವಚನ ಅಥವಾ ನೀವು ಅಂತ ಬೇಡ ಅಂತ ಬರ್ತದ ಮಧ್ಯಮ ಪುರುಷದ ಒಂದು ಅದು ಅದ್ಯಾಹಾರವಾಗಿ ಬಂದಿರೋದನ್ನು ನೋಡ್ತೀವಿ ನೀನು ಕಳವನ್ನು ಮಾಡಬೇಡ ನೀನು ಕಲ್ಲಲು ಬೇಡ ನೀನು ಹುಸಿಯನ್ನು ಮಾತನಾಡಬೇಡ ನೀನು ಮುನಿಯಬೇಡ ನೀನು ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನುವಂಥ ರೀತಿಯೊಳಗೆ ಇದು ಸಾಲ್ ಸಾಕ್ತದ ಅಂದರೆ ನೀನು ಅಂತ ಇಟ್ ಇಸ್ ಅಂಡರ್ಸ್ಟುಡ್ ಅದು ಅದ್ಯಾಹಾರವಾಗಿ ಬಂದಿರೋದ್ರಿಂದ ನೀನು ಅನ್ನುವಂಥದ್ದು ನಾಮಪದ ಪುಂಜದಲ್ಲಿ ಬರ್ತದ ಕಳ ಕೊಳ ಕಳಬೇಡ ಕೊಳಬೇಡ ಅನ್ನುವಂಥದ್ದು ಕ್ರಿಯಾಪದ ಪುಂಜದಲ್ಲಿ ಬರ್ತದೆ ಹೀಗೆ ಆಳರಚನಾ ಮಟ್ಟದಲ್ಲಿ ನಾಮಪದ ನೀ ಅನ್ನುವಂಥದ್ದು ಅಥವಾ ನೀವು ಅನ್ನುವಂಥದ್ದು ಶಬ್ದ ರೂಪದಲ್ಲಿ ಇರದೇ ಇದ್ರೂ ಅದು ಇದೆ ಆನಂತರ ಹೀಗೆ ಮಾಡಿದರೆ ಏನಾಗ್ತದ ಅನ್ನುವಂಥ ಹೇಳೋದು ರಚನೆಗಳು ಹೀಗೆ ಅದಾವ ಮೊದಲು ಎರಡು ಅಥವಾ ಮೂರು ಸಾಲುಗಳಲ್ಲಿ ತಾವು ಹೇಳಬೇಕಾದದ್ದನ್ನು ಹೇಳ್ತಾರೆ ಆ ನಂತರ ಒಂದು ಸಾಲಿನಲ್ಲಿ ಅಂಕಿತದೊಡನೆ ಅದರ ಉದ್ದೇಶವನ್ನು ಹೇಳ್ತಾರೆ ಹೇಳ್ತಾರಿಲ್ಲ ಹೀಗೆ ನಿನಗೆ ಮಾಡಬೇಡ 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 ಅಂತ ಹೇಳಿದಾಗ ಅದರ ಏನು ಅದರ ಉದ್ದೇಶ ಏನು ಅನ್ನೋದು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ನಿಸುವ ಪರಿ ಇದೇ ಇದೆ ಅನ್ನುವಂಥದ್ದು ಮತ್ತೆ ಮೂರು ಸಲ ಬಳಕೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಒಲಿಸುವ ಪರಿ ಅಂತಂದಾಗ ಇದೇ ಅಂತನೋದ್ರಿಗೆ ಇಟ್ ಇಸ್ ಅಂಫೆಟಿಕ್ ಮಾರ್ಕರ್ ಅನ್ನೋದು ಐತೆಲ್ಲೇ ಅದರ ಮೇಲೆ ಒತ್ತನ್ನು ನೀಡಲಾಗಿದೆ ಈ ರೀತಿಯಾಗಿ ನೀನು ದೇವರನ್ನು ಕೂಡಲ ಸಂಗಮನನ್ನ ಒಲಿಸ್ಕೊಳ್ಬೇಕು ಅಂತಂದರೆ ಈ ಸಪ್ತ ಸೂತ್ರಗಳನ್ನು ಪಾಲಿಸಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ ಸಪ್ತ ಸೂತ್ರಗಳನ್ನ ಪಾಲಿಸಿದರೆ ಸಾಕು ಇದರ ಮೂಲಕ ನೀನು ಕೂಡಲ ಸಂಗಮನನ ಒಲಿಸ್ಕೊಳ್ಬೋದು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ನಾಮಪದಗಳು ಇಲ್ಲ ವಿಶೇಷಣಗಳ ಜಂಜಾಟ ಇಲ್ಲ ಕೇವಲ ಕ್ರಿಯಾಪದಗಳಿಂದ ಇದು ವಚನ ಮೊದಲ ಭಾಗ ಪೂರ್ತಿ ಅದರಿಂದನೇ ಬಿಲ್ಟಪ್ ಆಗಿರೋದು ಒಂದು ವಿಶಿಷ್ಟವಾದಂಥ ರೀತಿ ಅಂತ ಅನಿಸ್ತದೆ ಇದೆ ಅಂತ ಹೇಳೋದ್ರ ಮೂಲಕ ಗಟ್ಟಿ ನಿಲುವನ್ನು ಪದೇ ಪದೇ ಹೇಳೋದ್ರ ಮೂಲಕ ಗಟ್ಟಿ ನಿಲುವನ್ನು ಸೂಚಿಸ್ತಾರೆ ಬಸವಣ್ಣನವರು ಈ ರೀತಿ ಇದ ಇದ್ರೆ ಸಾಕು ಇದೇ ಕೂಡಲ ಸಂಗಮನ ಈ ಸಪ್ತಸೂತ್ರಗಳನ್ನು ಪಾಲಿಸಿದ್ರೆ ಪಾಲಿಸಿದರೆ ಸಾಕು ನೀನು ದೇವರನ್ನ ಕೂಡಲ ಸಂಗಮನ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಬಸವಣ್ಣನವರ ವಚನ ಮ ಮತ್ತೊಂದು ವಚನ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮದಲ್ಲಿ ಅತ್ಯಂತ ಸರಳವಾದಂಥ ವಚನ ಮೊದಲನೆಯ ಸಾಲ ಹೇಳ್ತದ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮೊದಲು ನಿಷೇಧ ರೂಪ ಮಾಡಿ ಮಾಡಿ ಕೆಟ್ಟರು ಭೂತಕಾಲದಲ್ಲಿ ಅದ ಕೆಟ್ಟರು ಈಗಾಗಲೇ ಕೆಟ್ಟ ಆಗಿ ಹೋಗ್ಬಿಟ್ಟದು ಮಾಡಿ ಮಾಡಿ ಕೆಟ್ಟರು ಯಾವುದಕ್ಕೆ ಮಾಡಿ ಮಾಡಿ ಕೆಟ್ಟರು ಸರಳ ವಾಕ್ಯ ಆಯಿತು ಅದಕ್ಕೆ ಕೆಟ್ಟರು ಮನವಿಲ್ಲದೆ ಮುಂದೆ ಕಾರಣ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಅನ್ನುವಂಥದ್ದು ನಿಷೇಧವಾದಂಥ ನಿಷೇ ಕೆಟ್ಟರುವರು ಅನ್ನುವಂಥದ್ದನ್ನು ಹೇಳ್ತಾ ಏನು ಮನವಿಲ್ಲದೆ ಮಾಡಿದ್ರಿಂದ ಅವರು ಕೆಟ್ಟರು ಮಾಡಿದ್ದಕ್ಕೆ ಅರ್ಥ ಇಲ್ಲ ಇದು ನಿಷೇಧಾರ್ಥವನ್ನು ಸೂಚಿಸ್ತಾ ಇರುವಂಥ ಸರಳವಾದಂಥ ವಾಕ್ಯ ಇದೇ ಮಾದರಿಯನ್ನು ಒಮ್ಮೆ ಮಾಡು ಅಂತ ಹೇಳಿದರೆ ಬರ್ತಿತ್ತಲ್ಲ ಅಂದರೆ ಪದೇ ಪದೇ ಹೇಳಿದರೆ ಅದೇ ಅದರ ಒಂದು ಪರಿಣಾಮ ಜಾಸ್ತಿ ಆಗ್ತದನ್ನುವಂಥ ನಿಟ್ಟಿನೊಳಗೆ ಇಲ್ಲಿ ಬಳಕೆಯಾಗಿದ್ದದ ಇದೇ ರೂಪವನ್ನು ಇದೇ ರೀತಿಯನ್ನು ಇದೇ ಮಾದರಿಯನ್ನು ಮುಂದೆ ಅವರು ಬಳಸ್ಕೊಳ್ತಾರೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ನೀಡಿದ್ದಾರೆ ಆದರೆ ಬಹಳ ಸಲ ನೀಡಿದ್ದಾರೆ ಆದರೆ ಕೆಟ್ಟಿದ್ದಾರೆ ಇಷ್ಟು ನೀಡಿದರೂ ಯಾಕೆ ಕೆಡಬೇಕಪ್ಪ ಯಾಕೆ ಕೆಡಬೇಕು ಯಾಕೆ ಕೆಟ್ಟಿದ್ದಾರೆ ಅಂತಂದರೆ ನಿಜ ಇಲ್ಲ ಅನ್ನೋ ಅಂಥ ಕಾರಣದಗೋಸ್ಕರ ನೀಡಿದರೂ ಕೂಡ ಕೆಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲಿಯವರೆಗೆ ಮತ್ತೆ ಮೊದಲಿನ ತಗೋತಾರೆ ಮೊದಲಿನ ಸಾಲಿನಲ್ಲಿರುವಂಥದ್ದು ಎಲ್ಲಿಯವರೆಗೆ ಮಾಡುವ ಮತ್ತು ನೀಡುವ ನಿಜ ಗುಣ ಇರೋದಿಲ್ವೋ ಅಲ್ಲಿವರೆಗೆ ಅದು ವ್ಯರ್ಥ ಅನ್ನುವಂಥದ್ದನ್ನು ಹೇಳ್ತಾರೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಮಾಡೋದಿದ್ರೆ ಮನಸ್ಸಿನಿಂದ ಮಾಡು ನೀಡೋದಿದ್ರೆ ಮನಸ್ಸಿನಿಂದ ನೀಡು ಮನವಿಲ್ಲದೆ ಮಾಡೋದು ನಿಜವಿಲ್ಲದೆ ನೀಡೋದು ಅದು ವ್ಯರ್ಥ ಮಾಡುವ ನೀಡುವ ಎರಡು ಶಬ್ದ ಅದನ್ನೇ ಕೆಳಗೆ ಮೂರನೇ ಸಾಲನೆ ತಗೊಂಡು ಎರಡೂ ಸಕ್ಸಸ್ಫುಲ್ ಆಗ್ತವೆ ಎರಡು ಅವು ನಾವು ಅದು ಕೂಡಲ ಸಂಗಮನ ಹತ್ತಿರ ಹೋಗಲಿಕ್ಕೆ ಸಹಾಯ ಆಗ್ತದೆ ಯಾವಾಗ ಮನದಿಂದ ಕೊಟ್ಟರೆ ಮತ್ತು ನಿಜದಿಂದ ನಿಜ ಮನದಿಂದ ನೀಡಿದರೆ ಅನ್ನುವಂಥದ್ದು ನಿಜ ಗುಣ ಒಳ್ಳಡೆ ಅನ್ನುವಂಥದ್ದು ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇಲ್ಲಿ ಕೇವಲ ರಿಪಿಟೇಷನ್ ಅನ್ನುವಂಥದ್ದು ಮಾತ್ರ ಅಲ್ಲ ಮಾಡಿ ಮಾಡಿ ಅಂತ ಹೇಳುವಂಥದ್ದಲ್ಲ ಅದೇ ರೀತಿಯ ರಚನೆಯನ್ನು ಎರಡನೇದರಲ್ಲಿ ಕೂಡ ಹೊಂದಿದ್ದ ಅಂದರೆ ಎರಡನೇ ವಾಕ್ಯದಲ್ಲಿ ಕೂಡ ಹೊಂದಿದ್ದದ ಎರಡನೇ ಇದ್ದು ಮೂರನೇ ಸಾಲುಗಳನ್ನ ಜೋಡಿಸುವಂತೆ ಮೂರನೇ ಎರಡನೇ ಒಂದನೇ ಇದ್ದು ಎರಡನೇ ಇದ್ದನ್ನು ಜೋಡಿಸುವಂತೆ ಮೂರನೇ ಸಾಲು ಎರಡೂ ಕ್ರಿಯಾಪದಗಳನ್ನು ಒಳಗೊಂಡು ಅದು ಯಾವಾಗ ಅದು ಅರ್ಥಗರ್ಭಿತ ಆಗ್ತದನ್ನುವಂಥದ್ದು ಹೇಳಿದ್ದದ ಈ ಎಲ್ಲ ವಚನಗಳಲ್ಲಿ ನನಗೆ ಕಂಡು ಬಂದದ್ದು ಅಂತಂದರೆ ಡಕಾರ ಮಾಡಿ ಮಾಡಿ ಪ್ರತಿಯೊಂದರೆ ಡದ ಕೆಟ್ಟರು ಟ ಮತ್ತು ಡ ಒಂದೇ ಗುಂಪಿಗೆ ಸೇರ್ಯಾವ ಹಾಗಾಗಿ ಕೆಟ್ಟರು ಮಾಡಿ ಮಾಡಿ ಕೆಟ್ಟರು ಅಂದರೆ ಟ ಡ ಆಮೇಲೆ ಮನವಿಲ್ಲದೆ ಅಂದರೆ ಲ ಒತ್ತಕ್ಷರದಲ್ಲಿ ಬಂದಿರೋದು ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅನ್ನೋದ್ರೆ ಡ ಕಾರ ಮತ್ತು ಒತ್ತಕ್ಷರ ಮಾಡುವ ನೀಡುವ ನಿಜ ಗುಣ ಣ ಡ ದಂತೆ ಡದಂತೆ ಟದಂತೆ ನ ಕೂಡ ಅದು ಮುರ್ಧನ್ಯ ವ್ಯಂಜನ ಳ ಕೂಡ ಮೂರ್ಧನ್ಯ ವ್ಯಂಜನ ಕೂಡಿ ಕೊಂಡಿಪ್ಪ ನಮ್ಮ ಕೂಡಲ ಸಂಗಮದ ಇಲ್ಲಿ ಕೂಡ ಡಕಾರ ನಾಲ್ಕು ಸಲ ಮೂರು ಸಲ ಕೊನ್ ನಾಲ್ಕು ಸಲ ಬಂದಿದ್ದದ ಅಂದರೆ ಒಂದು ಶಬ್ದ ಪದೇ 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 ಅನುರಣನ ಆದಂಥ ರೀತಿಯೊಳಗೆ ಬಂದದ್ರಿಂದ ಅದಕ್ಕೊಂದು ಸೊಬಗು ಪ್ರಾಪ್ತ ಆಗಿದೆ ಅಂತ ನನಗನ್ನಿಸ್ತದೆ ಡ ಡ ಡ ಡ ಡ ಡ ಡ ಟ ಅನ್ನುವಂಥ ರೀತಿಯೊಳಗೆ ಇದು ಬಂದಿದ್ದರಿಂದ ಒಂದು ಧ್ವನಿಯ ಅದೇ ಧ್ವನಿಯ ಅನುರಣನ ಬಂದು ಅದು ಸೊಗಸಾಗಿ ನಮಗೆ ಅಪೀಲ್ ಆಗ್ತದ ಅನ್ನುವಂಥದ್ದು ನಾವು ನೋಡ್ತೀವಿ ಹೀಗೆ ಈ ರಚನೆ ಹೇಗಿದ ಅಂತಂದರೆ ಮೊದಲೆರಡು ಸ ಎರಡು ವಾಕ್ಯ ವಾಕ್ಯದ ಆರಂಭದೊಳಗೆ ಎರಡು ಸಾಲುಗಳಲ್ಲಿ ವಾಕ್ಯದ ಆರಂಭದ ಸರಳ ವಾಕ್ಯ ಆ ನಂತರದಲ್ಲಿ ಮನವಿಲ್ಲದೆ ಅನ್ನೋದನ್ನು ನಿಷೇಧಾತ್ಮಕವನ್ನು ನಿಜವಿಲ್ಲದೆ ನಿಷೇಧಾತ್ಮಕವನ್ನು ಹೇಳುವಂಥ ರೂಪಗಳು ನಂತರದಲ್ಲಿ ಈ ಎರಡೂ ಸಾಲುಗಳನ್ನು ಬೆರೆಸುವಂಥದ್ದು ಆ ನಂತರ ಹೇಗೆ ಕೂಡಲ ಸಂಗಮ ಸಮೀಪ ಆಗ್ತಾನೆ ಅನ್ನುವಂಥದ್ದು ಹೀಗೆ ಪ್ರಿನ್ಸಿಪಲ್ ಆಫ್ ರಿಪಿಟೇಷನ್ ಇಲ್ಲಿ ಬಹಳ ಸುಂದರವಾಗಿ ಕೆಲಸ ಮಾಡಿದೆ ಕೆಲಸ ಮಾಡಿದೆ ಧ್ವನಿಗಳು ಕೂಡ ಆ ರೀತಿಯಾಗಿ ಸೊಬಗನ್ನು ನೀಡಿದ್ವು ಹೀಗೆ ವೈದೃಶ್ಯದ ಮೂಲಕ ಹೇಳಿದಂಥ ವಾಕ್ಯಗಳನ್ನು ವಚನಗಳನ್ನು ನಾವು ನೋಡಿದ್ವಿ ನಾವೀಗ ಕೆಲವು ಕಾಂಪ್ಲಿಮೆಂಟರಿ ಒಂದಕ್ಕೊಂದು ಪೂರಕ ಆಗಿರುವಂಥ ವಚನಗಳನ್ನು ವಚನದ ಸಾಲುಗಳನ್ನು ಹೊಂದಿರುವಂಥ ವಚನಗಳನ್ನು ಇಲ್ಲಿ ನೋಡ್ತೀವಿ ನೋಡೋಣಂತೆ ಮಡಿಕೆಯ ಮಾಡೋಡೆ ಮಣ್ಣ ಮಣ್ಣೆ ಮೊದಲು ತೊಡಿಗೆಯ ಮಾಡೋಡೆ ಹೊನ್ನೆ ಮೊದಲು ಶಿವಪಥವ ನರೆಯೋಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನೆರೆ ಶರಣರ ಸಂಗವೇ ಮೊದಲು ಎಲ್ಲ ಪ್ರಚಲಿತವಾಗಿರುವಂಥ ವಚನವೇ ಇದು ಸರಳವಾದಂಥದ್ದು ಮಡಿಕೆ ಮಾಡಲಿಕ್ಕೆ ಏನು ಬೇಕು ಮಣ್ಣು ಬೇಕು ಮೊದಲು ಅಂತ ಹೇಳ್ತಾರೆ ಕ್ರಿಯಾಪದ ಪೂರ್ಣ ಅದರಿಂದ ಅವ್ಯ ಇದೆ ಮೊದಲು ಬೇಕು ಅಂತ ಏನು ಹೇಳೋದಿಲ್ಲ ಮೊದಲು ಅಂತಂದರೆ ಇಟ್ ಈಸ್ ಅಂಡಸ್ಟು ಮೊದಲು ಬೇಕು ಅನ್ನುವಂಥದ್ದೇ ಮೊದಲು ಬೇಕೇ ಬೇಕು ಮಣ್ಣು ಬೇಕು ತೊಡುಗೆ ಮಾಡಲಿಕ್ಕೆ ಹೊನ್ನಬೇಕು ಶಿವಪಥವನ್ನು ಅರಿ ತಿಳಿಲಿಕ್ಕೆ ಹೀಗೇ ಮಣ್ಣಿನೋಪಾದಿಯೊಳಗ ಹೊನ್ನಿನೋಪಾದಿಯೊಳಗ ಗುರುಪಥ ಅನ್ನೋದು ಬೇಕೇ ಬೇಕು ಗುರುಗಳು ಅನ್ನುವಂಥದ್ದು ಬೇಕೇ ಬೇಕು ಆನಂತರ ಕೂಡಲ ಸಂಗಮ ದೇವರ ನರಿವೋಡೆ ಶರಣರ ಸಂಘ ಬೇಕು ಅತ್ಯಂತ ಒಂದಕ್ಕೊಂದು ಪೂರಕ ಮಡಿಕೆಗೆ ಮಣ್ಣು ತೊಡುಗೆಗೆ ಹೊನ್ನು ಶಿವಪಥಕ್ಕೆ ಗುರುಪಥ ದೇವರನ್ನು ಅರಿಯಲಿಕ್ಕೆ ಶರಣರ ಸಂಘ ಅತ್ಯಂತ ಸರಳವಾಗಿ ಒಂದಕ್ಕೊಂದು ಪೂರಕವಾಗುವಂಥ ನಿರಾಳವಾಗಿ ಹೇಳಿ ಮುಗಿಸಿದಂಥ ಯಾವುದೇ ಒಂದು ಅಲ್ಲಿ ನೋಡಿದಂಥದ್ದು ಕಾಂಟ್ರಿಡಿಕ್ಷನ್ಸ್ ಇದ್ದಂಥ ಎರಡು ವೈದೃಶ್ಯ ಇರುವಂಥ ಎರಡು ರೂ ರಚನೆಗಳನ್ನು ನೋಡಿ ಎರಡು ಸಾಲುಗಳ ರಚನೆಗಳನ್ನು ನೋಡಿದ್ವಿ ಇಲ್ಲಿ ಹಾಗಲ್ಲ ಒಂದಕ್ಕೊಂದು ಪೂರ್ತಿಯಾಗಿ ಹೋಲಿಸ್ತಾ ಹೋಲಿಸ್ತಾ ರೂಪಕವನ್ನು ನಿರ್ಮಾಣ ಮಾಡುವಂಥ ರೀತಿಯನ್ನು ನಾವಿಲ್ಲಿ ನೋಡ್ತೀವಿ ಇದೇ ರೀತಿಯಾಗಿದ್ದಂಥ ಮತ್ತೊಂದು ಉದಾಹರಣೆ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ಅನ್ನುವಂಥದ್ದು ಇಲ್ಲಿ ನೀರು ಸಮುದ್ರ ನಾರಿ ಗಗನ ಶರಣರ ನೊಸಲ ಇವು ಒಂದು ಕಡೆ ಬಂದರೆ ಎಲ್ಲವೂ ನಾಮಪದಗಳ ಎಲ್ಲ ಪ್ರಕೃತಿ ರೂಪಗಳು ಅದಕ್ಕೆ ವಿಭಕ್ತಿ ಪ್ರತ್ಯಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅದೇ ನೀರಿಗೆ ಸಮುದ್ರಕ್ಕೆ ನಾರಿಗೆ ಗಗನಕ್ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದಿದೆ ಆ ನಂತರ ಏನು ಸೌಂದರ್ಯಕ್ಕೆ ಏನು ಕಾರಣ ಅಂತಂದರೆ ಒಂದಕ್ಕೆ ನೈದಿಲೆ ಮತ್ತೊಂದಕ್ಕೆ ತೆರೆ ಮತ್ತೊಂದಕ್ಕೆ ಗುಣ ಮತ್ತೊಂದಕ್ಕೆ ಚಂದ್ರಮ ಮತ್ತೊಂದಕ್ಕೆ ವಿಭೂತಿ ಸರಳವಾದಂಥ ಪ್ಯಾರಾಡೈ ಆಗಿ ಇವನ್ನ ಬಳಸಿ ನಾನಂತರ ಕ್ರಿಯಾವಿಶೇಷಣ ಶೃಂಗಾರವಾಗಿದೆ ನೈದಿಲೆ ಶೃಂಗಾರ ಅಂತ ಹೇಳ್ತಾರೆ ಆಗಿದೆ ಅನ್ನುವಂಥದ್ದು ಮತ್ತಲ್ಲೇ ಅಂಡರ್ಸ್ಟು ಶೃಂಗಾರವಾಗಿದೆ ಅನ್ನುವಂಥದ್ದು ನೀರಿಗೆ ನೈದಿಲೆಯೇ ಶೃಂಗಾರ ಅಂದರೆ ಶೃಂಗಾರವಾಗಿದೆ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಶೃಂಗಾರವಾಗಿದೆ ನಾರಿಗೆ ಗುಣ ಗುಣವೇ ಶೃಂಗಾರವಾಗಿರಬೇಕು ಅಥವಾ ಆಗಿದೆ ಅಂತ ತಿಳ್ಕೊಂಡ್ರೆ ಅದರ ಆಗಿರಬೇಕು ಆಗಬೇಕು ಅನ್ನುವಂಥದ್ದು ಗಗನಕ್ಕೆ ಚಂದ್ರಮನೇ ಶೃಂಗಾರ ಅದೇ ರೀತಿಯಾಗಿ ನಮ್ಮ ಅಂತ ಬಳಸ್ತಾರೆ ಇದು ಅಡ್ಜೆಕ್ಟಿವ್ ಆಗಿ ಬರ್ತದೆ ಕೂಡಲ ಸಂಗಮನ ಶರಣ ಸಂಗನ ಶರಣರನ ಸಲಿಗೆ ಶರಣರು ಎಂಥ ಶರಣರು ನಮ್ಮ ಶರಣರು ಹಿಂಗೆ ಇನ್ಕ್ಲೂಸಿವ್ನೆಸ್ ಅನ್ನುವಂಥದ್ದನ್ನು ಬಳಸ್ತಾ ಬಳಸ್ತಾ ಶರಣರು ನಮಗೆ ಬಸವಣ್ಣನವರು ನಮ್ಗೆ ಎಷ್ಟು ಆಪ್ತರಾಗಿ ಬಿಟ್ರಂದ್ರೆ ಎಲ್ಲರೂ ಅವ್ರಿಗೆ ಅಣ್ಣ ಅಣ್ಣ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿ ಯಾವಾಗ ಈ ಇನ್ಕ್ಲೂಸಿವ್ನೆಸ್ ತನ್ನನ್ನು ಒಳಗೊಳ್ಳೋದು ಎಲ್ಲರನ್ನು ಒಳಗೊಳ್ಳೋದು ಮಾಡ್ತಾರೋ ಆವಾಗ ಸಹಜವಾಗಿ ಇಂಥ ಆಪ್ತ ಭಾವನೆಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದು ಸುಮಧುರವಾದಂಥ ಲಾಲಿತ್ಯ ಅಲ್ಲಿ ಸುರಿದಾಡೋದನ್ನು ನಾವು ನೋಡ್ತೀವಿ ವೈದೃಶ್ಯಕ್ಕೆ ಇದು ಪೂರಕ ತತ್ವಕ್ಕೆ ಹೇಳಿದಂಥ ಮಾತಾಯಿತು ಪ್ರಿನ್ಸಿಪಲ್ ಆಫ್ ಕಾಂಪ್ಲಿಮೆಂಟೇಷನ್ ಅನ್ನೋದಕ್ಕೆ ಒಂದಕ್ಕೊಂದು ಪೂರಕವಾಗಿ ಅದನ್ನು ಹೇಳಿದಂಥ ವೈದೃಶ್ಯಕ್ಕೆ ಮತ್ತೊಂದು ಸುಂದರವಾದಂಥ ಉದಾಹರಣೆ ಬಸವಣ್ಣವರ ವಚನದಲ್ಲೇ ನಾನು ನೋಡ್ತೀವಿ ಕಾಲಲ್ಲಿ ಕಟ್ಟಿದ ಗುಂಡು ಕೊಳ್ಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿಯದು ಗುಂಡು ಮುಳುಗಲಿಯದು ಬೆಂಡು ಸಂಸಾರ ಹೆಂಗದ ಅಂತ ಹೇಳ್ತಾ ಇಂಥ ಸುಂದರವಾದಂಥ ಎರಡೇ ಎರಡು ವಸ್ತುಗಳನ್ನು ಅವುಗಳ ಸ್ಥಿತಿಯ ಮೂಲಕ ಮನುಷ್ಯನ ಈ ಸಂಸಾರದ ನಮ್ಮ ಗತಿ ಹೇಗೆ ನಡೆದದ ಅಂತ ಬಹಳ ಸುಂದರವಾಗಿ ವರ್ಣಿಸಿರುವಂಥ ರೀತಿ ಇದು ಹೇಗೆ ಅಂತ ಮುಂದೆ ನಾಲ್ಕನೇ ಸಾಲಿಗೆ ಬರುವಾಗ ಎಷ್ಟರ ಮಟ್ಟಿಗೆ ಅವರಿಗೆ ತೊಳಲಾಟ ಆಗಿದೆ ಅನ್ನುವಂಥ ಕಾಲಾಂತಕನೇ ಕಾಯೋ ಅನ್ನುವಂಥ ರೀತಿಯೊಳಗ ಹೃದಯ ವಿದ್ರಾವಕವಾದಂಥ ಮಾತನ್ನು ನಾವಲ್ಲಿ ನೋಡ್ತೀವಿ ಅಷ್ಟು ನೋವಿನಿಂದ ಹೇಳಿದಂಥದ್ದು ಕಾಲಲ್ಲಿ ಕಟ್ಟಿದ ಗುಂಡು ಗುಂಡು ಬಹಳ ಘನವಾದದ್ದು ಬಹಳ ಘನವಾಗಿರುವಂಥ ವಜ್ಜೆ ಇರುವಂಥ ಭಾರ ಇರುವಂಥದ್ದು ಕೊಳ್ಳಲ್ಲಿ ಕಟ್ಟಿದ ಬೆಂಡು ಕೊಳ್ಳಲ್ಲಿ ಬೆಂಡ ಕಟ್ಟದ ಕಾಲೊಳಗ ಗುಂಡು ಕಟ್ಟದ ಒಂದು ಮುಳುಗ್ಲಿಕ್ಕೆ ಬೀಳೋದಿಲ್ಲ ಒಂದು ಮ್ಯಾಲೆ ಎಬ್ಬಿಸ್ತದ ಮತ್ತೊಂದು ತೇಲಿಕ್ಕೆ ಬೀಳೋದಿಲ್ಲ ಗುಂಡು ಕೆಳಗೆ ಇಳೀತದೆ ಹಾಗಾಗಿ ಈ ಕಾಂಟ್ರಾಸ್ಟಿವ್ನೆಸ್ ಈ ವೈದೃಶ್ಯವನ್ನು ಹೋಲಿಸ್ತಾ ವೈದೃಶ್ಯದಿಂದಾಗಿ ಬಹಳ ಪರಿಣಾಮಕಾರಿಯಾಗಿ ಅರ್ಥವನ್ನು ಬಿಂಬಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಅತ್ಯಂತ ಸೂಕ್ತವಾದಂಥ ಉದಾಹರಣೆ ಇಂಥ ಸಂಸಾರದೊಳಗೆ ಈ ಕಡೆ ಮುಳುಗಲಿಕ್ಕೆ ಬಿಡೋದಿಲ್ಲ ನಮಗೆ ಈ ಕಡೆ ತೆಲ್ಲಿಕ್ಕೆ ಬಿಡುದಿಲ್ಲ ಅಂಥ ಸ್ಥಿತಿಯಲ್ಲಿ ಈ ಸಂಸಾರ ಹೀಗಿದೆ ಸಂಸಾರದ ಶರದಿ ಇಂಥದ್ದಿದೆ ಇಂಥ ಶರದಿಯನ್ನು ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಮೊರೆ ಇಡ್ತಾರೆ ಎಷ್ಟರ ಮಟ್ಟಿಗೆ ನೋವು ಇಲ್ಲಿ ಇದ ಅಂತನ್ನೋದನ್ನು ನಾವು ಕಾಣ್ತೀವಿ ಅವ್ಯ ಈ ವಚನದಲ್ಲಿ ಅವ್ಯಕ್ತಿಗೊಂಡಿರೋದನ್ನು ನಾವು ನಾವು ನೋಡ್ತೀವಿ ಹೀಗೇ ವೈದೃಶ್ಯದ ಮೂಲಕನೇ ಮತ್ತೊಂದು ಪರಿಣಾಮಕಾರಿಯಾದಂಥ ಅರ್ಥ ಬಿಂಬಿಸುವಂಥ ರೀತಿಯನ್ನು ಈ ವಚನದಲ್ಲಿ ನೋಡ್ತೀವಿ ವಚನ ಯಾವುದು ಅಂತಂದರೆ ಮೇರು ಗುಣವನ್ನು ಅರಿಸುವುದೇ ಕಾಗೆಯ ಕಾಗೆಯಲ್ಲಿ ಮೇರು ಗುಣವನ್ನು ಸಾಧ್ಯ ಇಲ್ಲ ಪರುಷ ಗುಣವನ್ನು ಅರಿಸುವುದೇ ಕಬ್ಬುಣದಲ್ಲಿ ಗುಣ ಪರುಷಗುಣ ಗುರುತಿಸಲಿಕ್ಕೆ ಸಾಧ್ಯದೇನು ಇಲ್ಲ ಸಾಧುಗುಣವನ್ನು ಅರಿಸುವುದೇ ಅವಗುಣಿಯಲ್ಲಿ ಅವಗುಣನೇ ಅದಾನ ಏನು ಸಾಧು ಗುಣವನ್ನು ಅವನಲ್ಲಿ ಅರಿಸೋದು ಸಾಧ್ಯವೇ ಇಲ್ಲ ಚಂದನದ ಗುಣವನ್ನು ಅರಿಸೋದೇ ತರುಗಳಲ್ಲಿ ಚಂದನ ಚಂದನೇ ಆದರೆ ಎಲ್ಲ ತರುಗಳಲ್ಲಿ ಚಂದನ ಗುಣವನ್ನು ಅರಸಲಿಕ್ಕೆ ಸಾಧ್ಯತೆಯೂ ಇಲ್ಲ ಹೀಗಾಗಿ ಸರ್ವಗುಣ ಸಂಪನ್ನ ಲಿಂಗವೇ ನೀನೆ ಎನ್ನಲ್ಲಿ ಅವಗುಣವನ್ನು ಅರಿಸುವುದೇ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಎಲ್ಲಿ ಅಸಾಧ್ಯ ಅದನೋ ಅಲ್ಲಿ ಅಂಥದನ್ನು ಹುಡುಕ್ಲಿಕ್ಕೆ ಹೋಗೋದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಕಾಗೆ ಅಲ್ಲಿ ಮೇರುಗುಣವನ್ನು ಅರಸ್ಲಿಕ್ಕೆ ಸಾಧ್ಯತೆ ಏನೋ ಕಬ್ಬಿಣದಲ್ಲಿ ಪಡಿಸು ಗುಣವನ್ನು ಅರಸ್ಲಿಕ್ಕೆ ಸಾಧ್ಯ ಇದೆಯೋ ಅವ ಎಲ್ಲಿ ಗೊತ್ತಿದ್ದೂ ಕೂಡ ನೀನು ಅವರಲ್ಲಿ ಸಾಧುಗುಣವನ್ನು ಹೋಗೋ ಹುಡುಕ್ಲಿಕ್ಕೆ ಹೊರಟಿದ್ಯಾ ಇದು ಸರಿನಾ ಅನ್ನುವಂಥ ಮಾತು ಬರ್ತಾ ಬರ್ತಾ ಹೇಳ್ತಾ ನನ್ನಲ್ಲಿ ಸರ್ವಗುಣ ಸಂಪನ್ನ ಲಿಂಗವೇ ನೀನೆನ್ನಲ್ಲಿ ಅವಗುಣವನ್ನು ಅರಿಸುವುದೇ ನನ್ನಲ್ಲಿ ಅವಗುಣವನ್ನು ಏನು ಆರಿಸಲಿಕ್ಕೆ ಸಾಧ್ಯತೆ ಏನು ಅನ್ನುವಂಥ ಮಾತನ್ನು ವೈದೃಶ್ಯದ ಮೂಲಕ ಅರ್ಥ ಸ್ಫುಟ ಆಗುವಂಥದ್ದು ಅಂದರೆ ಸ್ಫುರಣೆ ಸರಿಯಾಗಿ ಆಗುವಂಥದ್ದು ಹೀಗೆ ವೈದೃಶ್ಯದ ರೀತಿಯಿಂದ ಅನ್ನೋದನ್ನು ನಾವು ನೋಡಿದೆ ಪೂರಕ ಅನ್ನುವಂಥದ್ದಿದ್ದರೆ ಒಂದಕ್ಕೊಂದು ಪೂರಕವಾಗಿ ಹೇಳ್ತಾ ಹೋಗುವಂಥ ರೀತಿ ಸರಳ ರೀತಿ ಆದರೆ ಅರ್ಥ ಸ್ಪಷ್ಟತೆಗೆ ಇಂಥ ವೈದೃಶ್ಯದ ನಿಲುವುಗಳು ಎಷ್ಟೋ ಸಲ ಬಹಳ ಸ್ಪಷ್ಟತೆಯನ್ನು ತಂದಿರ್ತವೆ ಅನ್ನುವಂಥದ್ದು ಇದು ಅರ್ಥಶಿಲ್ಪ ಬಗ್ಗೆಯೂ ನಾವು ನೋಡ್ತಾ ಇದ್ದೀವಿ ಈಗ ಮುಂದುವರೆದಂಥ ಒಂದು ಸುಂದರವಾದಂಥ ಬಸವಣ್ಣ ಮತ್ತು ಸುಂದರವಾದಂಥ ಪ್ರಚಲಿತ ಇರುವಂಥ ವಚನದ ಬಗ್ಗೆ ಅರ್ಥ ಹೇಗೆ ಎತ್ತರದ ಸ್ಥಾನಕ್ಕೆ ಹೋಗಿ ನಿಲ್ತಾಯಿದೆ ಅನ್ನೋದನ್ನು ನಾವು ನೋಡ್ಬೋದು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡಿಹರು ನಾನೇನ ಮಾಡುವೆ ಬಡವನಯ್ಯ ಇಲ್ಲಿ ಪ್ರಶ್ನೆ ಹಾಕಿಲ್ಲ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ ನಾನೇನು ಮಾಡಲಿ ಬಡವನಯ್ಯ ನಾನು ಏನು ಮಾಡಲಿ ನಾನು ಬಡವಾದನೇ ಉತ್ತರನೂ ಅದ ಅಲ್ಲೇ ಅದ ನಾನು ಬಡವ ಬಡವಾದೀನಿ ನಾನು ಮಾಡಲಿಕ್ಕಾಗೋದಿಲ್ಲ ಉಳ್ಳವರು ಶಿವಾಲಯ ಮಾಡುವರು ಸರಿ ಅದು ನಾನೇನು ಮಾಡಿಯೇ ನಾನೇನು ಮಾಡುವೆ ಬಡವನೆಯ ಏನು ಮಾಡಲಿ ನಾನು ಬಡವದೇನೆ ನನ್ನ ಕಡೆಯಿಂದ ಅದು ಅಸಾಧ್ಯ ಅನ್ನುವಂಥ ರೀತಿಯೊಳಗೆ ಸರಳ ಮಾತಿನೊಳಗೆ ಹೇಳ್ತೀನಿ ಆದರೆ ಮುಂದಿನ ಸಾಲಿನೊಳಗೆ ಎಕ್ದಮ್ ಟರ್ನ್ ಆಗ್ತದ ಅವನ ಐಡಿಯಾಲಜಿ ಹೇಗೆ ಭಿನ್ ಆಗ್ತದ ಅನ್ನುವಂಥದ್ದು ಅಂದರೆ ಉಳ್ಳವರು ಶಿವಾಲಯ ಮಾಡ್ತಾರೆ ಎಷ್ಟು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಒಂದು ಫೇಸ್ ಆಯಿತು ಪರ್ಯಾಯ ದೇವಾಲಯವನ್ನು ಮಾಡ್ತಾ ಇದ್ದೀನಿ ಮಾಡ್ತೇನಿ ಅನ್ನೋದಕ್ಕೆ ಮುಂದೆ ಸೂಚನೆ ಕೊಡ್ತಾರೆ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಇದು ಏರ್ತಾ ಹೋಗ್ತದೆ ಹೇಳೋದಿಲ್ಲ ನಾಯವದಿವ ದೇವಾಲಯ ಅಂತ ಮೊದಲು ನನ್ನ ಕಾಲೇ ಕಂಬ ಆನಂತರ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಲ್ಲ ಎಲ್ಲರೂ ಸಾದಾ ದೇವಾಲಯಗಳನ್ನು ಕಟ್ಟಿದರೆ ಗುಡುಗೋಪುರಗಳನ್ನು ಕಟ್ಟಿದರೆ ಶಿವಾಲಯವನ್ನು ಮಾಡಿದರೆ ನನಗೆ ಮಾಡಲಿಕ್ಕಾಗೋದಿಲ್ಲ ನಾನು ಬಡವಾದಿನಿ ಅಂತ ಹೇಳ್ತಾ ಮುಂದುವರೆದು ಅದಕ್ಕಿಂತ ಶ್ರೇಷ್ಠವಾದಂಥ ದೇವಾಲಯವನ್ನು ನಾನು ನಿನಗಾಗೆ ಮಾಡಿದ್ದೀನಿ ಎಂಥ ದೇವಾಲಯವನ್ನು ಮಾಡಿದ್ದೀನಿ ಕಾಲೇ ಕಂಬ ಆಗಿರುವಂಥ ಶಿರವೇ ಕಲಶ ಆಗಿರುವಂಥ ಈ ದೇಹದ ದೇವಾಲಯವನ್ನು ನಾನು ನಿನಗಾಗೆ ಮಾಡಿದ್ದೇನೆ ದೇವಾ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಇದು ಪರರು ಕಟ್ಟಿದಂಥ ದೇವಾಲಯದಕ್ಕಿಂತ ಶ್ರೇಷ್ಠ ನನ್ನ ದೇವಾಲಯ ಅಂತ ಅನ್ನೋದನ್ನು ಮುಂದಿನ ಎರಡು ಸಾಲುಗಳಲ್ಲಿ ಸಾಬೀತು ಮಾಡ್ತಾರೆ ಹಾಗೆ ಕೂಡಲ ಸಂಗಮ ದೇವ ಕೆಳಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಇದು ಅಲ್ಟಿಮೇಟ್ ಅವ್ರು ಹೇಳಬೇಕಾಗಿದ್ದಂಥ ಟ್ರೂತ್ ಸತ್ಯ ಇದು ಸ್ಥಾವರ ಅನ್ನೋದು ಮುರಿದು ಹೋಗ್ಬಿಡ್ತದೆ ಬಿದ್ದು ಹೋಗ್ಬಿಡ್ತದೆ ಆದರೂ ಜಂಗಮ ಅನ್ನೋದು ನಿರಂತರವಾಗಿ ಇರುವಂಥದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗಾಗಿ ಇಲ್ಲಿ ಅರ್ಥಶಿಲ್ಪ ಹೇಗೆ ಬಂಧುರವಾಗಿ ಆಗಿದೆ ಅನ್ನೋದನ್ನು ನೋಡಬೇಕಾಗ್ತದ ಅಂದರೆ ಮೊದಲ ಎರಡು ಸಾಲುಗಳಲ್ಲಿ ಸಾಮಾನ್ಯ ದೇವಾಲಯಗಳನ್ನು ತೋರಿಸ್ತಾ ಇಂಥದ್ದನ್ನು ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥ ವ್ಯಥೆಯನ್ನು ಕೊಂಚ ಮಟ್ಟಿಗೆ ಹೇಳುತ್ತಾ ಮುಂದೆ ಅದಕ್ಕಿಂತ ಶ್ರೇಷ್ಠವಾದಂಥ ದೇವಾಲಯನ ನಾನು ನಿನಗಾಗಿ ಮಾಡ್ತಾ ಇದ್ದಾನೆ ಕೂಡಲು ಸಂಗಮ ದೇವ ಈ ಶ್ರೇಷ್ಠವಾದಂಥ ದೇವಾಲಯ ಶ್ರೇಷ್ಠ ಅಂತ ನಾನು ಅದಕ್ಕಿಂತ ಶ್ರೇಷ್ಠ ಅಂತ ಯಾಕೆ ಹೇಳ್ತಾ ಇದ್ದೀನಿ ಇದಕ್ಕೆ ಅಳಿವು ಅನ್ನೋದು ಇಲ್ಲ ಅಂತ ಏನು ಹೇಳ್ತಾರೆ ಅದು ಬಹಳ ಮುಖ್ಯವಾದಂಥ ಮಾತಾಗ್ತದೆ ಹೀಗೆ ಅರ್ಥ ಸಂಪೂರ್ಣ ಅರ್ಥ ಬರೆದು ಒಮ್ಮೆಲೇ ಅಲ್ಲ ಸಂಪೂರ್ಣವಾದ ಅರ್ಥ ಪ್ರಾಪ್ತ ಆಗೋದು ಒಂದೊಂದು ಸಾಲು ಒಂದೊಂದು ಸಾಲ ಓದ್ತಾ ಹೋದಾಗೆ ಅದು ಬಿಲ್ಡಪ್ ಆಗುವಂಥ ರೀತಿ ಏನದಲ್ಲ ಅದು ಬಹಳ ಮುಖ್ಯ ಅನ್ನ ಅನ್ನಿಸ್ತದ ಬಸವಣ್ಣನವರ ವಚನಗಳಲ್ಲಿ ಎಲ್ಲರ ವಚನಗಳನ್ನು ಸಾಮಾನ್ಯವಾಗಿ ಈ ರೀತಿಯಾಗಿ ಆಗಿದ್ದನ್ನು ನಾವು ನೋಡ್ತೀವಿ ಅಂದರೆ ಗೊತ್ತಿಲ್ಲದಂತೆಯೇ ಪ್ರಾಸಗಳು ಗೊತ್ತಿಲ್ಲದಂತೆಯೇ ಈ ಆದಿ ಮತ್ತು ಅಂತ್ಯಪ್ರಾಸಗಳು ಅವರಿಗೆ ಅರಿವಿಲ್ಲದಂತೆ ಯಾಕಂದ್ರೆ ಹುದ್ದೆದಿಂದ ಬಂದಂಥ ಭಾಷೆ ಸಹಜವಾದಂಥ ಭಾಷೆಗೆ ಲಯ ಇದ್ದೇ ಇರ್ತದ ಜೊತೆಗೆ ಈ ಪ್ರಾಸಗಳು ಕೂಡ ಬಂದಿದ್ದನ್ನು ನೋಡ್ತೀವಿ ಮತ್ತು ಗ್ರಾಮೆಟಿಕಲ್ಲಾಗಿ ಕೂಡ ಅವು ಒಂದೇ ರೀತಿಯ ಪ್ಯಾರಾಡೈನಲ್ಲಿ ಬರ್ತಾ ಇರೋದನ್ನು ನೋಡ್ತೀವಿ ಹೀಗೆ ವೈದೃಶ್ಯದ ಮೂಲಕ ಆಯಿತು ರಿಪೀಟೇಷನ್ನ ಮೂಲಕ ಆಯಿತು ಸಾದೃಶ್ಯದ ಮೂಲಕ ಆಯಿತು ವೈದೃಶ್ಯದ ಮೂಲಕ ಆಯಿತು ಅದನ್ನು ವಚನಗಳು ಹೇಗೆ ಒಂದು ಬಂಧುರ ರಚನೆಗಳು ಆಗ್ತಾ ಬಂದಿದ್ವು ಅಂತ ನಾ ಆಗ್ತಾ ಬಂದಿವೆ ಅನ್ನೋದನ್ನು ನಾವು ಪ್ರತಿಯೊಂದು ವಚನಗಳನ್ನು ವಿಶ್ಲೇಷಣೆ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ನೋಡ್ತೀವಿ ಬಸವಣ್ಣನವರ ಮತ್ತೊಂದು ವಚನವನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಶಿಲ್ಪದ ಬ ಅರ್ಥಶಿಲ್ಪದ ಬಂಧುರತೆಯನ್ನು ಸಾಬೀತುಪಡಿಸ್ಲಿಕ್ಕೆ ಮತ್ತೊಂದು ಉದಾಹರಣೆ ಅರ್ಥಶಿಲ್ಪ ಎಷ್ಟು ಸೊಗಸಾಗಿದೆ ಅಂತನೋದು ಹೇಳಲಿಕ್ಕೆ ಇದೊಂದು ಉದಾಹರಣೆ ಮನೆಯೊಳಗೆ ಮನೆಯೊಳೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ತನುವಿನಲ್ಲಿ ಮನೆ ಮತ್ತೊಮ್ಮೆ ಬರ್ತದೆ ಮನೆಯೊಳಗೆ ಮನೆಯೊಳೆಯೋ ಇದ್ದಾನೋ ಇಲ್ಲವೋ ಮತ್ತೆ ಪ್ರಶ್ನೆ ಬರ್ತದೆ ಆನಂತರ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ ಇಲ್ಲ ಕೂಡಲ ಸಂಗಮ ಅತ್ಯಂತ ಸುಂದರವಾದಂಥ ರಚನೆ ಇದು ಮೊದಲೆರಡು ಪಂಕ್ತಿಗಳಲ್ಲಿ ಸಮಾನ ಅಂತರ ಇದೆ ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ ಜನರಲ್ ಪ್ರಶ್ನೆ ಇದ್ದ ಹಾಗೆ ಇದೆ ಮನೆಯೊಳಗೆ ಮನೆಯೊಡನೆ ಇದ್ದಾನೋ ಇಲ್ಲವೋ ಆಮೇಲೆ ಯಾರಾದರೂ ಮನೆಗೆ ಬಂದಾಗ ನಮ್ಗೆಲೇ ಆ ಮನಸ್ಸಿನಲ್ಲಿ ಬರುವಂತ ಭಾವನೆ ಇದು ನೋಡ್ತಾರೆ ಹೊಸ್ತಿಲಲ್ಲಿ ಹುಲ್ಲದ ಹೊಸ್ತಿರಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆಲ್ಲ ಸುತ್ತಮುತ್ತಲ ಎಲ್ಲ ಮನೆಯೊಳಗೆಲ್ಲ ರಜ ಕಸ ತುಂಬಿದ ಮತ್ತು ಪ್ರಶ್ನೆ ಅದ ಮನೆಯೊಳಗೆ ಮನೆಯೊಳಗೆ ಅದಾನೋ ಇಲ್ಲೋ ಮತ್ತು ಕೇಳ್ಕೊಳ್ಳಿಕ್ಕತ್ತಾರೆ ಇನ್ನ ಇನ್ನೂ ಗ್ಯಾರಂಟಿ ಆಗಿಲ್ಲ ಅದಾನೋ ಇಲ್ಲೋ ಅಂತ ಮನೆಯೊಳಗೆ ಮನೆಯೊಳಗೆ ಇದ್ದಾನೋ ಇಲ್ಲೋ ಅನ್ನುವಂಥದ್ದು ಜೊತೆಗೇನೆ ಬರ್ತದ ಯಾಕಂದ್ರೆ ಅವರ ಆಸ್ತಿ ಇರೋದು ಆಸಕ್ತಿ ಇರೋದು ಈ ಭೌತಿಕವಾದಂಥ ಮನೆ ಬಗ್ಗೆ ಅಲ್ಲ ನಮ್ಮ ಈ ತನುವಿನ ಬಗ್ಗೆ ನಮ್ಮ ಮನದ ಬಗ್ಗೆ ಅನ್ನುವಂಥದ್ದು ಇಲ್ಲಿ ತಿಳಿಬೇಕಾದದ್ದು ಒಮ್ಮೆಲೆ ಸೆಕ್ ಸೆಕೆಂಡ್ ಸ್ಟೆಪ್ಗೆ ಹೋಗುವಾಗ ಹೇಳ್ತಾರೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದೊಳಗೆ ಮನೆ ಇದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬದ ಸುಳ್ಳು ತುಂಬಿದ ಮನದೊಳಗೆ ವಿಷಯಗಳು ತುಂಬಿವೆ ಮನದೊಳಗೆ ಮನೆ ಇದ್ದಾನೋ ಇಲ್ಲವೋ ಅಂತ ಕೇಳಿದ ಪಟಕ್ನ ಉತ್ತರ ಬರ್ತದ ಸಣ್ಣ ಉತ್ತರ ದೊಡ್ಡದ ವಿವರಣೆ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ ಇಷ್ಟೆ ಅಂದರೆ ಅಲ್ಲಿಯೂ ಇಲ್ಲ ಇಲ್ಲೂ ಇಲ್ಲ ಅಲ್ಲಿ ಮನೆಯೊಡೆಯೇ ಇಲ್ಲ ಇಲ್ಲಿ ಮನದೊಡೆಯೇ ಇಲ್ಲ ಅತ್ಯಂತ ಸೂಕ್ತವಾದಂಥ ಉತ್ತರ ಇಲ್ಲಿ ಬರ್ತದೆ ಮೊದಲ ಮನೆ ಮನ ಇವೆರಡಕ್ಕೂ ಜೊತೆಗೆ ಒಳಗೆ ಅನ್ನುವಂಥ ಶಬ್ದನೇ ಬಳಸ್ತವೆ ಅಲ್ಲಿ ಅಂತ ಬಳಸೋದ್ರ ಮನೆಯೊಳಗೆ ಮನದೊಳಗೆ ಮನೆಯೊಳಗೆ ಹಿಂಗೆ ಒಳಗೆ ಅನ್ನುವಂಥದ್ದು ಲೊಕೇಟಿವ್ ಕೇಸ್ ಅಂದರೆ ಅಧಿಕರಣಕಾರಕವನ್ನು ಬಳಸ್ತಾರೆ ಹೊಸ್ತಿಲು ಹೊಸ್ತಿಲಲ್ಲಿ ಅನ್ನುವಂಥದ್ದು ಹೊಸ್ತಿಲು ತನು ಅದರೊಳಗೆ ಅಲ್ಲಿ ಅನ್ನೋದನ್ನು ಬಳಸ್ತಾರೆ ಅದು ಕೂಡ ಅಧಿಕರಣಕಾರಕನೇ ಹುಲ್ಲು ಹುಟ್ಟಿದೆ ಇಲ್ಲಿ ಹುಸಿ ತುಂಬಿದೆ ಅಲ್ಲಿ ಹುಲ್ಲು ಹುಟ್ಟಿದೆ ಅಂತ ಹೇಳ್ತಾರೆ ಇಲ್ಲಿ ಹುಸಿ ತುಂಬಿದೆ ಅಂತ ಅಲ್ಲಿ ರಜೆ ತುಂಬಿದೆ ಅಂತ ಹೇಳ್ತಾರೆ ಇಲ್ಲಿ ವಿಷಯ ತುಂಬಿದೆ ಹೀಗೆ ಸ್ಯಾಮ್ ಪ್ಯಾರಲಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಮನ ಅಲ್ಲಿ ಏನೇನಾಗಲಿ ಕಥದ ಮನೆಯ ಸುತ್ತಮುತ್ತಲು ಅನ್ನೋದರ ರೀತಿಯೊಳಗನ ಇಲ್ಲಿ ತನುವಿನೊಳಗೆ ಏನಾಗ್ಲಿಕ್ಕದ ಮನಸ್ಸಿನಲ್ಲಿ ಏನಾಗ್ಲಿಕ್ಕದ ಅನ್ನೋದನ್ನು ಹೇಳ್ತಾರೆ ಮನೆಯೊಳಗೆ ಆ ಮನೆಯೊಳಗೆ ಇದ್ದಾನಿಲ್ಲ ಅಂದ್ಕೂಡನೆ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿದ ತನುವಿನಲ್ಲಿ ಹುಸಿ ತುಂಬಿದ ಹೊಸ್ತಿಲಲ್ಲಿ ಹುಟ್ಟಿದ ಹುಲ್ಲು ಹುಟ್ಟಿದ ಮನಸ್ಸು ತನುವಿನಲ್ಲಿ ಹುಸಿ ತುಂಬಿದೆ ಆ ನಂತರ ಮನೆಯೊಳಗೆ ರಜ ತುಂಬಿದೆ ಮನದೊಳಗೆ ವಿಷಯ ತುಂಬಿದೆ ಪ್ಯಾರಲ್ ಬೆಳಿತಾ ಹೋಗ್ತವೆ ಕೊನೆಗೆ ಕೇಳಲಿಕ್ಕೆ ಹೋಗುದು ಒಂದೇ ಒಂದು ಮನದೊಳಗೆ ಮನೆಯೊಡೆ ಮನದೊಡಗೆ ಇದ್ದಾನೋ ಇಲ್ಲವೋ ಒಂದೇ ಮಾತು ಇಲ್ಲ ಅನ್ನುವಂಥದ್ದು ಅತ್ಯಂತ ಕಡಿಮೆ ಶಬ್ದಗಳೊಳಗ ಮತ್ತೆ ಒಂದಕ್ಕೊಂದು ಹೋಲಿಕೆ ಆಗುವಂಥ ರೀತಿಯೊಳಗ ಅವುಗಳನ್ನು ಬಳಸ್ತಾ ಸ್ಫುಟವಾದ ಅರ್ಥಕ್ಕೆ ಬಂದು ನಿಂತು ಚಟಕ್ ಅದನ್ನ ಉತ್ತರವನ್ನು ಹೇಳುವಂಥ ರೀತಿ ಬಹಳ ಆ ಮನಸ್ಸಿಗೆ ತಟ್ಟುವಂಥದ್ದು ಅಂತ ನಾವು ಹೇಳ್ತೀವಿ ಹೀಗೆ ಅರ್ಥಶಿಲ್ಪಗಳನ್ನು ಬಹಳ ಸುಂದರವಾಗಿ ನಾವಿಲ್ಲಿ ಅರ್ಥಶಿಲ್ಪ ಅತ್ಯಂತ ಸುಂದರವಾಗಿ ಬಂದಿದ್ದನ್ನು ನೋಡ್ಬೋದು ಬಸವಣ್ಣವರ ಎಲ್ಲ ವಚನಗಳು ಹೀಗೆ ಮನುಷ್ಯ ಎಲ್ಲರಿಗೂ ಬಹಳ ಆಪ್ತ ಆಗ್ತವೆ ಯಾಕಂದರೆ ಸರಳ ಅದಾವೆ ಮತ್ತು ಸ್ಪಷ್ಟ ಅದಾವೆ ಅದಕ್ಕಿಂತ ಭಿನ್ನ ಆದಂಥ ವಚನಗಳು ಅಕ್ಕನ ವಚನಗಳು ಬಸವಣ್ಣನವರು ನೇರವಾಗಿ ಸಮಾಜದ ಸಮಾಜದ ಜನರೊಡನೆ ಬೆರೆತು ಮಾತನಾಡಿದಂಥ ವ್ಯಕ್ತಿ ಆದರೆ ಅಕ್ಕ ಕೂಡಲ ಚನ್ನಮಲ್ಲಿಕಾರ್ಜುನನ ಜೊತೆಗೆ ಮಾತಾಡ್ತಾ ಅಥವಾ ತನ್ನ ಅಂತರ್ ವೀಕ್ಷಣೆಯ ಒಂದು ಕೆಲಸವನ್ನು ಮಾಡ್ತಾ ತನ್ನೊಳಗೇ ತಾನು ಮಾತಾಡ್ಕೊಳ್ತಾ ಸಾಗಿದಂಥ ಬರೆದಂಥ ವಚನಗಳೇ ಅಕ್ಕನ ವಚನಗಳಾಗಿವೆ ಹಾಗಾಗಿ ಸಹಜವಾಗಿ ಅವು ಭಾವಗೀತಾತ್ಮಕ ಆಗಿವೆ ಅವಳು ತನ್ನ ನಲ್ಲನನ್ನು ಅರಿಸಿ ಹೊರಟಂಥ ರೀತಿಯೊಳಗೆ ಬಂದಂಥ ಎಲ್ಲ ಎಡರು ತೊಡರುಗಳನ್ನು ಕಷ್ಟ ಕಾರ್ಪಣ್ಯಗಳು ಬಂದಿರಲಿ ಕಿಂಚಿತ್ ಸಂತೋಷ ಕಂಡಿರಲಿ ಅವೆಲ್ಲವನ್ನು ನಿವೇದ ಮಾಡಿಕೊಳ್ಳುವಂಥದ್ದು ಅತ್ಯಂತ ಸುಂದರವಾಗಿದೆ ಕಾವ್ಯಾತ್ಮಕವಾಗಿದೆ ಮತ್ತು ಜನರಿಗೆ ಹೇಳುವಂಥ ರೀತಿಯೊಳಗೆ ಅಂತಲ್ಲ ತನ್ನ ಮಲ್ಲಿಕಾರ್ಜುನನಿಗೆ ಹೇಳುವಂಥ ರೀತಿಯೊಳಗೆ ಅದು ಬಂದದ ಅನ್ನುವಂಥದ್ದು ಮುಖ್ಯ ಆಂತರ್ಯದ ಲಯಕ್ಕೆ ಅಕ್ಕನ ಒಂದು ಸುಂದರ ವಚನವನ್ನು ನಾವೀಗ ನೋಡೋಣ ಅಂತ ತುಂಬಿದುದು ತುಳುಕೋದು ನೋಡ ತುಂಬಿದ್ದೆಂದು ತುಳುಕೋದಿಲ್ಲ ಸಪ್ಪಳ ಮಾಡೋದಿಲ್ಲ ನಂಬಿದುದು ಸಂದೇಹಿಸದು ನೋಡ ಒಲಿದುದು ಓಸರಿಸೋದು ನೋಡ ನೆರೆ ಎರೆಯದು ಮರೆಯದು ನೋಡ ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಶರಣಂಗೆ ನಿಸ್ಸೀಮ ಸುಖವಯ್ಯ ಸುಖ 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 ಅನ್ನುವಂಥದ್ದು ಎಲ್ಲಿದೆ ಅನ್ನುವಂಥದ್ದನ್ನು ಬೇರೆ ಬೇರೆ ಇಂದಿನ ದಿನಮಾನಗಳಲ್ಲಿ ಎಲ್ಲೆಲ್ಲೋ ಹುಡುಕ್ತಾ ಹೋಗುವಂಥ ಸಂದರ್ಭದಲ್ಲವ ಶರಣರ ಸುಖ ಎಲ್ಲಿದೆ ಅನ್ನುವಂಥದ್ದನ್ನು ಹೇಗೆ ಅದನ್ನು ಪಡಿಬೇಕು ಅನ್ನುವಂಥದ್ದನ್ನು ಹೇಳುವಂಥ ರೀತಿ ಅಕ್ಕನ ಈ ವಚನದಿಂದ ಮೊದಲು ಬಂದಿರುವಂಥ ವಾಕ್ಯದ ಆರಂಭದಲ್ಲಿ ಬಂದಿರುವಂಥ ಇಲ್ಲಿ ಕೂಡ ಒಂದು ಎರಡು ಮೂರು ನಾಲ್ಕು ವಾಕ್ಯಗಳೇ ಸಾರಾ ಸರ ಹಾಗೇನೆ ಸರಳ ವಾಕ್ಯಗಳು ಬರೆದ ಬಂದಿವೆ ತುಂಬಿದುದು ಅಡ್ಜೆಕ್ಟಿವ್ ಮತ್ತೆ ಅಂದ್ರೆ ಕ್ರಿ ಅಂತ ಹೇಳ್ತೀವಿ ತುಂಬಿದುದು ತುಂಬಿರುವಂಥದ್ದು ನಂಬಿದುದು ನಂಬಿರುವಂಥದ್ದು ಒಲಿದುದು ಹೀಗೆ ಇವು ಕೃಣಾಮವಾಗಿರುವಂಥ ಇವು ಆನಂತರ ಬಂದಿರುವಂಥ ನಿಷೇಧ ಕ್ರಿಯಾಪದದಿಂದ ಇವು ತುಳುಕದು ಸಂದೇಹಿಸದು ಓಸರಿಸದು ಮರೆಯದು ಈ ನಾಲ್ಕು ರೂಪಗಳಿಗೆ ನಾಲ್ಕು ಕ್ರಿಯಾಪದ ನಿಷೇಧ ಕ್ರಿಯಾಪದ ರೂಪಗಳು ಬಂದಿವೆ ಕೊನೆಗೆ ನೋಡ ಅನ್ನುವಂಥದ್ದು ಕೂಡ ಪದೇ ಪದೇ ರಿಪೀಟ್ ಆಗಿದೆ ಶರಣರಿಗೆ ಸುಖ ಯಾವಾಗ ನೀನು ಒಲದಾಗ ಅನ್ನುವಂಥ ಮಾತನ್ನು ಹೇಳ್ತಾರೆ ನೀನು ಯಾವಾಗ ಒಲಿತಿ ಆಗ ಶರಣಿಗೆ ಶರಣನಿಗೆ ಸೀಮಿ ಇಲ್ಲದಂಥ ಸುಖ ಪ್ರಾಪ್ತ ಆಗ್ತದೆ ಅನ್ನುವಂಥದ್ದು ಹೇಗೆ ತುಂಬಿದುದು ಹೇಗೆ ರೀತಿ ಯಾವ ರೀತಿ ತೊಳ್ಕೋದಿಲ್ವೋ ನಂಬಿದುದು ಯಾವ ರೀತಿಯಿಂದ ಸಂದೇಹ ಮಾಡೋದಿಲ್ವೋ ಒಲಿದುದು ಯಾವ ರೀತಿಯಿಂದ ಓಸರಿಸೋದಿಲ್ವೋ ಅದೇ ರೀತಿಯಿಂದ ನಿನ್ನ ಒಲಿದಂಥ ಶರಣನಿಗೆ ಯಾವತ್ತು ಸುಖ ಇರ್ತದ ಸಂತೋಷ ಇರ್ತದ ಅನ್ನುವಂಥ ಮಾತನ್ನು ಸೀಮೆ ಇಲ್ಲದ ಸುಖ ಅವನಿಗಿರ್ತದ ಅನ್ನುವಂಥ ಮಾತನ್ನು ಅಕ್ಕಮಾದೇವಿ ಮಹಾದೇವಿ ಹೇಳಿದ್ದಲ್ಲಿ ನಾವು ನೋಡ್ತೀವಿ ಅವಳ ಅತ್ತೊಂದು ಮತ್ತೊಂದು ಅತ್ಯಂತ ಪ್ರೀತಿಯ ಅದು ಎಲ್ಲರಿಗೂ ಪ್ರೀತಿಯ ಆಗಿರುವಂಥ ವಚನ ಅದು ಭಾವ ತೀವ್ರತೆಯಿಂದಾಗಿ ಹೊಮ್ಮಿದಂಥ ವಚನ ಮತ್ತು ಬಹಳ ಮುಖ್ಯವಾಗಿ ಮನುಷ್ಯನಲ್ಲಿ ಏನಿರಬೇಕು ಅಂತ ಹೇಳುವಂಥ ವಚನ ಅದು ನೋಡಿದರೆ ತನು ಕರಗದವರಲ್ಲಿ ಮಜ್ಜವನವನೊಲ್ಲಯ್ಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನಲ್ಲಯ್ಯ ನೀನು ಅರಿವು ಕಣತೆಯದವರಲ್ಲಿ ಆರತಿಯನಲ್ಲಯ್ಯ ನೀನು ಭಾವ ಭಾವಶುದ್ಧವಿಲ್ಲದವರೀ ಧೂಪವನಲ್ಲಯ್ಯ ನೀನು ಹೀಗೆ ಹೇಳ್ತಾ ಹೇಳ್ತಾ ಬಹಳ ಪ್ರೀತಿಯಿಂದ ಕೇಳ್ತಾಳೆ ನನ್ನಲ್ಲಿ ಯಾಕೆ ನೀನು ನಿಂತಿದೀಯಾ ನನ್ನ ನನ್ನಲ್ಲಿ ಹೇಗೆ ನೀನು ನನ್ನ ಹೃದಯದಲ್ಲಿ ನೀನು ವಾಸ ಮಾಡಿದೀಯಾ ನನ್ನ ಕರಸ್ತಲ್ಗೆ ಬಂದು ನೀನು ನಿಂತಿದೀಯಾ ಅನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ತನ್ನ ಇಲಿಯನಿಗೆ ಕೇಳುವಂಥ ರೀತಿಯೊಳಗ ಅಕ್ಕ ಕೇಳಿದಂಥ ಪರಿ ಬಹಳ ಮನಸ್ಸಿಗೆ ಹಿಡಿಸಿದಂಥ ಒಂದು ಒಂದು ವಚನ ನನ್ನ ಪ್ರೀತಿಯ ವಚನ ತನು ಕರಗದವರಲ್ಲಿ ಕೆಲಸ ಮಾಡಬೇಕು ತನಗೆ ತನಗೆ ಕೆಲಸ ಕೊಟ್ಟು ಕೆಲಸ ಮಾಡಲಿಕ್ಕೆ ಹಚ್ಚಬೇಕು ಅಂಥವನಿಂದ ಮಾತ್ರ ನೀನು ಮಜ್ಜನವನ್ನು ಸ್ವೀಕರಿಸ್ತೀಯಾ ಅನ್ನುವಂಥ ಮಾತು ಹೀಗೆ ಯಾವಾಗ ನೀನು ಗಂಧಾಕ್ಷತೆಯನ್ನು ಸ್ವೀಕರಿಸಿ ಸ್ವೀಕರಿಸ್ತೀಯಾ ಯಾವಾಗ ನೀನು ಪುಷ್ಪವನ್ನು ಸ್ವೀಕರಿಸ್ತೀಯಾ ಯಾವಾಗ ನೀನು ಧೂಪವನ್ನು ಸ್ವೀಕರಿಸ್ತೀಯ ಇಂಥದ್ದನ್ನೆಲ್ಲ ಹೇಳ್ತಾ ಭಾವ ಶುದ್ಧವಿಲ್ಲದವರಲ್ಲಿ ಇರೋವಲ್ಲಯ್ಯ ನೀನು ಯಾರಲ್ಲಿ ಭಾವ ಅನ್ನೋದು ಶುದ್ಧವಾಗಿರೋದಿಲ್ಲ ಅವರಲ್ಲಿ ನೀನು ಏನನ್ನು ಸ್ವೀಕರಿಸ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನಲ್ಲಿ ಯಾವ ರೀತಿಯಿಂದ ನೀನು ಏನನ್ನ ಕಂಡು ನನ್ನಲ್ಲಿ ಬಂದು ನನ್ನ ಕರಸ್ಥಲದಲ್ಲಿ ನೀನು ನಿಂತೆ ಅನ್ನುವಂಥ ಮಾತನ್ನು ಕೇಳುವಾಗ ಅತ್ಯಂತ ಪ್ರೀತಿಯಿಂದ ತನ್ನ ಇನಿಯನೊಡನೆ ಮಾತನಾಡಿದಂಥ ರೀತಿ ನಮಗಿದು ಕಂಡು ಬರ್ತದ ಹಾಗಾಗಿ ಇದರ ಆಂತರ್ಯದ ಒಂದು ರಚನೆ ಅಂದರೆ ಅರ್ಥಶಿಲ್ಪ ಬಹಳ ಪರಿಣಾಮಕಾರಿಯಾಗಿ ಬಂದದ್ದನ್ನು ನಾವು ಮೊದಲು ತನುಕರಗದವರಲ್ಲಿ ಅನ್ನುವಂಥದ್ದನ್ನು ಏನು ಒಲ್ಲೆ 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 ಅನ್ನುವಂಥ ಮಾತನ್ನು ಹೇಳುತ್ತಾ ಅವನು ಚನ್ನಮಲ್ಲಿಕಾರ್ಜನ ಇಷ್ಟೆಲ್ಲ ನೀನು ಸ್ವೀಕರಿಸೋದಿಲ್ಲ ಆದರೆ ನನ್ನಲ್ಲಿ ಈ ಎಲ್ಲ ಗುಣಗಳು ಇವೆ ಅಂತ ಅಂದರೆ ಬಂದು ಉಳ್ಕೊಂಡು ಏನು ಅನ್ನುವಂತ ಕೇಳುವಂಥ ಪ್ರಶ್ನೆ ಬಹಳ ಸುಂದರವಾಗಿದೆ ಅವಳೇ ಹೇಳಿದಂಥ ಒಂದು ವಚನದ ಒಂದು ನುಡಿ ಹೀಗಿದೆ ತನು ಶುದ್ಧ ಮನುಶುದ ಭಾವ ಭಾವಶುದ್ಧವಾದವರ ನನಗೊಮ್ಮೆ ತೋರ ನಡೆಯೆಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಶುದ್ಧವಾದವರ ಒಮ್ಮೆ ತೋರ ಅಂತ ಕೇಳ್ತಾರೆ ಬಹಳ ಕಷ್ಟ ಅಂಥವ್ರು ಸಿಗೋದು ಅನ್ನೋಂಥ ಮಾತನ್ನು ಕೂಡ ಅಕ್ಕ ಕೇಳಿದ್ದ ಇಂಥ ಅಕ್ಕ ಎಷ್ಟು ಕಠೋರವಾಗಿ ಮಾತಾಡ್ತಾಳೆ ಅಂತ ನಮಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗ್ತದೆ ಎಷ್ಟು ಕಠೋರವಾಗಿ ಮಾತಾಡ್ತಾಳೆ ಅಂತಂದರೆ ಹಣ್ಣು ಮೆದ್ದ ಬಳಿಕ ಆ ಮರವ ಆರು ತರಿದಡೆಯೂ ಹೆಣ್ಣು ಬಿಟ್ಟ ಬಳಿಕ ಆಕೆಯ ನಾರು ಕೂಡಿದಡೆಯೂ ಮಣ್ಣ ಬಿಟ್ಟ ಬಳಿಕ ಆಕೆಯ ನಾರು ಉತ್ತಡೆಯು ಉತ್ತಡೇನು ಚನ್ನಮಲ್ಲಿಕಾರ್ಜುನನ ಅರಿಯದ ಬಳಿಕ ಆ ಕಾಯವ ನಾಯಿ ತಿಂದಡೇನು ನೀರು ಕುಡಿದಡೇನು ಎಷ್ಟು ಎಫೆಕ್ಟಿವ್ ಆಗಿ ಹೇಳ್ತಾಳೆ ಅಂದರೆ ಅತ್ಯಂತ ಕೋಮಲ ಆಗಿರುವಂಥ ಈ ಹೆಣ್ಣು ಹೃದಯದ ಒಂದು ಪ್ರತೀಕವಾಗಿರುವಂಥ ಅಕ್ಕ ಮಹಾದೇವಿ ಸಂದರ್ಭ ಬಂದಾಗ ಎಷ್ಟು ನಿಷ್ಠುರಳಾಗಿ ಮಾತಾಡ್ತಾಳೆ ಅನ್ನೋದಕ್ಕೆ ಈ ವಚನ ಸಾಕ್ಷಿಯಾಗಿದೆ ಅದರ ಲಯ ಅದರ ಬದ್ಧತೆ ಲಯದ ಬದ್ಧತೆ ಕೂಡ ಆ ರೀತಿಯಿಂದ ಇಲ್ಲಿ ನಾವು ನೋಡ್ಬೋದು ಲೌಕಿಕವನ್ನು ನಿರಾಕರಣೆ ಮಾಡಿದಂಥ ಅಕ್ಕನ ಒಂದು ರೀತಿಯ ಒಂದು ಕಠೋರವಾದಂಥ ಶಬ್ದದ ಬಳಕೆ ಮತ್ತೊಂದು ಉದಾಹರಣೆಯನ್ನು ಅಮೇಧ್ಯದ ಮಡಕೆ ಮೂತ್ರದ ತೊಡು ಕುಡಿಕೆ ಎಲ ಎಲುವಿನ ತೊಡಕೆ ಕೀವಿನ ಅಡಿಕೆ ಸುಡಲಿ ದೇಹವ ಒಡಲು ಹಿಡಿದು ಕೆಡದಿರು ಚೆನ್ನಮ್ಮಲ್ಲಿಕಾರ್ಜುನ ನರಿಯದ ಮರ ಮರಳೆ ಅನ್ನುವಂಥ ಮರ ಬಳಸುವಂಥ ರೀತಿಯೊಳಗೆ ನಾವು ಸುಡಲಿ ದೇಹವ ಒಡಲ ಹಿಡಿದು ಕೆಡದಿರು ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ ಅಂದರೆ ಇಂಥ ಸಂದರ್ಭಗಳಲ್ಲೆಲ್ಲ ಅತ್ಯಂತ ಕಠೋರವಾಗಿ ಹೇಳ್ತಾ ಅಕ್ಕ ತನ್ನ ಮಾತನ್ನು ತನ್ನ ಅಭಿಪ್ರಾಯಗಳನ್ನು ಮಂಡಿಸಿದ್ದನ್ನು ನಾವು ನೋಡ್ತೀವಿ ಅವಳ ಮಲ್ಲಿಕಾರ್ಜುನನ್ನು ಆದ ಆರಾಧಿಸಿದಂಥ ತೀವ್ರ ಆಧ್ಯಾತ್ಮ ಭಾವದಲ್ಲಿರುವಂಥ ಒಂದು ಕವನದ ಎರಡು ಲೈನ್ಗಳನ್ನು ನಾನು ಹೇಳಬೇಕು ಅಂತ ಇಚ್ಛೆಪಡ್ತೀನಿ ಹಗಲೆನ್ನೆ ಎರಳೆನ್ನೆ ಉದಯವೆನ್ನೇ ಅಸ್ತಮಾನವನ್ನೇ ಮುಂದೆನ್ನೇ ಮುಂದೆನ್ನೇ ಈನೆ ಪರ ಪೆರೆತಂದ ಅನ್ನೆ ಅನ್ನುವಂಥ ಮಾತನ್ನು ಎಷ್ಟರ ಮಟ್ಟಿಗೆ ಎಲ್ಲವೂ ಚೆನ್ನ ಮಲ್ಲಿಕಾರ್ಜುನಮಯವಾಗಿ ಹೊಂದಿದ್ಳು ಅನ್ನುವಂಥ ಮಾತನ್ನು ನಾವಿಲ್ಲಿ ಕಾಣ್ತೀವಿ ಕೊನೆಯಲ್ಲಿ ಅಲ್ಲಮ್ಮನ ಒಂದು ವಚನವನ್ನು ನಾನಿಲ್ಲಿ ಹೇಳಲಿಕ್ಕೆ ಅಂದರೆ ಅದರ ರಚನೆಯ ಬಾ ವಚನಗಳ ಬ ರಚನೆಯ ಬಂದೂರತೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಬಸವಣ್ಣನಂದ ಬಹಳಷ್ಟು ವಚನಗಳನ್ನು ತೆಗೆದುಕೊಂಡ್ವಿ ಅಕ್ಕನ ಕೆಲವು ವಚನಗಳನ್ನು ಅಲ್ಲಮ್ಮನ ಒಂದಾದರೂ ವಚನವನ್ನು ನಾನು ಹೇಳಲೇಬೇಕು ಅನ್ನೋ ನಿಟ್ಟಿನೊಳಗೆ ಅಲ್ಲಮ್ಮನ ಒಂದು ವಚನವನ್ನು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ರಾಚನಿಕ ವಿನ್ಯಾಸವನ್ನು ನೋಡಬೇಕು ಅದು ಭೌತಿಕವಾದಂಥ ರೀತಿಯೊಳಗೂ ಹೌದು ಅರ್ಥದ ದೃಷ್ಟಿಯಿಂದನೂ ಹೌದು ಅನ್ನುವಂಥ ರೀತಿಯೊಳಗೆ ನಾವು ನೋಡಬೇಕು ಅಂತ ಇಷ್ಟಪಡ್ತೀನಿ ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತಣ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಂದೆತ್ತಣ ಸಂಬಂಧವಯ್ಯ ಲಿಂಗಕ್ಕೆಯೂ ಎನಗೆಯೂ ಎತ್ತದೆತ್ತ ಸಂಬಂಧವಯ್ಯ ಅಲ್ಲಮ್ಮನ ಈ ವಚನದಲ್ಲಿ ಪುನಾರ ಪುನರಾವರ್ತನೆ ರಿಪಿಟೇಷನ್ ಇದೆ ಮೂರು ಸಲ ಎತ್ತಣದತ್ತ ಸಂಬಂಧವಯ್ಯ ಅನ್ನುವಂಥದ್ದೇ ಬಂದಿದೆ ಮೂರು ಸಲ ಒಂದು ಸಾಲ ಆದ ತಕ್ಷಣ ಎತ್ತಣದ ಸಂಬಂಧವಯ್ಯ ಮತ್ತೊಂದು ಸಾಲ ಆದ ತಕ್ಷಣ ಮತ್ತು ಎತ್ತಣದ ಎತ್ತನ ಸಂಬಂಧವಯ್ಯ ಮತ್ತೊಂದು ಸಾಲ ಆದ ನಂತರ ಒತ್ತಡನೆತ್ತಡ ಸಂಬಂಧವಯ್ಯ ಅದಕ್ಕಿಂತ ಈ ಸಾಲು ಈ ಸಾಲು ಬರೋದಕ್ಕಿಂತ ಮೊದಲು ಎರಡೆರಡು ಶಬ್ದಗಳು ಬಂದಿವೆ ಒಂದರಲ್ಲಿ ಮಾಮರ ಕೋಗಿಲೆ ಬಂದಿದೆ ಒಂದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರ ಉಪ್ಪು ಆನಂತರ ಗುಹೇಶ್ವರ ಲಿಂಗ ಮತ್ತು ನಾನು ಅಂತಂದರೆ ಅಲ್ಲಮ್ಮ ಹೀಗೆ ಎರಡೆರಡು ಶಬ್ದಗಳು ಇಲ್ಲಿ ಬಂದಿವೆ ಇವುಗಳನ್ನು ನೋಡಿದಾಗ ಮಾಮರಕ್ಕೂ ಕೋರಿಗೂ ಎತ್ತಣ ಒಂದು ಎತ್ತಣ ಸಂಬಂಧವಯ್ಯಾ ಏನು ಸಂಬಂಧದ ಅಂತ ಹೇಳಿದಾಗ ಸಂಬಂಧ ಇಲ್ಲ ನಿಜವಾಗಿಯೂ ಆದರೆ ಈ ಜೋಡಿ ಪದಗಳನ್ನ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಮಾಮರ ಕೋಗಿಲೆ ಇವುಗಳನ್ನು ನೋಡಿದಾಗ ಒಮ್ಮೆಲೆ ಸಂಬಂಧ ಇಲ್ಲ ಅಂತ ಅನ್ಸಿದ್ರು ಕೂಡ ಆಳದಲ್ಲಿ ಸಂಬಂಧ ಇದೆ ಚೈತ್ರ ಬರಬೇಕು ಕೋಗಿಲೆ ಮಾಮರಕ್ಕೆ ಬರಬೇಕು ಹಾಡಬೇಕು ಆವಾಗ ಸಂಬಂಧ ಸ್ಥಾಪಿತ ಆಗ್ತದೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲಿರುವಂಥದ್ದು ಸಮುದ್ರದ ಉಪ್ಪು ಎಲ್ಲಿರುವಂಥದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಆದರೆ ಎರಡೂ ಕೂಡುವಂಥ ಯೋಗವೊಂದು ಬರ್ತದ ಎರಡೂ ಕೂಡುವಂಥ ಯೋಗದಲ್ಲಿ ಅವು ಉಪ್ಪಿನಕಾಯಿ ಆಗುವಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಸಾಂಗತ್ಯದಲ್ಲಿ ಅವುಗಳಿಗೆ ಸಂಬಂಧ ಸ್ಥಾಪಿತ ಆಗ್ತದ ಹಾಗೆಯೇ ಗುಹೇಶ್ವರಲಿಂಗಕ್ಕೂ ಎನಗೆಯು ಎತ್ತನಿಂದ ಎತ್ತನ ಸಂಬಂಧ ಏನು ಸಂಬಂಧ ಇಲ್ಲ ಯೋಗ ಅದ ಲಿಂಗಕ್ಕೂ ನನಗೂ ಸಂಬಂಧ ಇದೆ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ ಒಮ್ಮೆಲೆ ನೋಡಿದಾಗ ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂದ್ರೆ ಒಮ್ಮೆಲೆ ಇಲ್ಲ ಅಂತ ಹೇಳ್ಬೋದು ಆದರೆ ಆಳದಲ್ಲಿ ಅವುಗಳ ಸಮಯ ಸಂದರ್ಭವನ್ನು ಅನುಸರಿಸಿ ಅಲ್ಲಿ ಸಂಬಂಧ ಸ್ಥಾಪಿತ ಆಗೋದನ್ನ ಕೂಡ ಈ ವಚನ ಹೇಳ್ತದ ಅನ್ನುವಂಥದ್ದು ಬಹಳ ಮುಖ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಂದೆತ್ತಣ ಸಂಬಂಧವಯ್ಯ ಎತ್ತಣ ಅನ್ನುವಂಥದ್ದು ಮೂರು ಸಲ ಬಂದ್ಬಿಡ್ತಿಲ್ಲ ಅದೇ ರೀತಿಯಾಗಿ ಬೆಟ್ಟದ ನೆಲ್ಲಿಕಾಯ ಸಮುದ್ರ ಅವ್ರು ಎತ್ತಣ ಬಳಸಿಲ್ಲ ಅಂದ್ರೂ ಅಲ್ಲಿ ಕೂಡ ಎತ್ತಣ ಅನ್ನೋದು ಇದೆ ಅನ್ನುವಂಥದ್ದೇ ಅರ್ಥ ಎತ್ತಣ ಮೆಲ್ಲ ಬೆಟ್ಟದ ನೆಲ್ಲಿಕ ಎತ್ತಣ ಸಮುದ್ರದೊಳಗಣ ಉಪ್ಪು ಎತ್ತಣ ಎಂದ ಎತ್ತಣ ಸಂಬಂಧವಯ್ಯ ಅದೇ ರೀತಿಯಾಗಿ ಎತ್ತಣ ಅನ್ನುವಂಥದ್ದು ಇದೆ ಅಂತಾನೆ ಅರ್ಥ ಅಲ್ಲೂ ಕೂಡ ಬಂತು ಹೀಗೆ ಎತ್ತಣ ಅನ್ನೋದು ಇಷ್ಟು ಸಲ ಬಳಕೆ ಆದಾಗ್ಯೂ ಕೂಡ ಅದು ಕಿರಿಕಿರಿ ಅನ್ಸೋದಿಲ್ಲ ಅದು ಬಳಕೆ ಆಗಬಾರ್ದಿತ್ತು ಅಂತ ಅನ್ಸೋದಿಲ್ಲ ಯಾಕಂದ್ರೆ ಅವುಗಳ ಸಂಬಂಧ ಇದೆ ಅನ್ನುವಂಥ ಮುಂದೆ ಒಂದು ಕಡೆ ಪ್ರಶ್ನಾರ್ಥಕ ಬಂದದ ಎತ್ತ ಎತ್ತನದ ಎತ್ತನ ಸಂಬಂಧ ಪ್ರಶ್ನಾರ್ಥಕ ಹಾಕ್ತಾನೆ ಹೋಗ್ತಾರೆ ಆ ನಂತರ ಉದ್ಗಾರವಾಚಕ ಚಿಹ್ನೆನೂ ಅದ ಅಂದರೆ ಒಂದು ಅರ್ಥ ಇಲ್ಲ ಅನ್ನೋದನ್ನು ಹೇಳಿದರೆ ಮತ್ತೊಂದು ಐತಿ ಅನ್ನೋದು ಸಂಬಂಧ ಇದೆ ಅದು ಸಂಭ್ರಮದ ಮತ್ತೆ ಉದ್ಗಾರದ ಒಂದು ಚಿಹ್ನೆಯ ಮೂಲಕ ತೋರಿಸಿದ್ದನ್ನು ನಾವು ನೋಡ್ತೀವಿ ಅಂದರೆ ನಮ್ಮ ಈ ಸಂಪಾದಿತ ಕೃತಿಗಳಲ್ಲಿ ಎರಡೂ ಚಿಹ್ನೆಗಳನ್ನು ಬಳಸುವ ಮೂಲಕ ಎರಡು ಅರ್ಥಗಳಿವೆ ಅನ್ನೋದನ್ನು ಹೇಳಲಾಗಿದೆ ಮತ್ತೊಂದು ವಿಶೇಷ ಅಂತಂದರೆ ಈ ಅಲ್ಲಮನಿಗೆ ಮಾಯಾದೇವಿಯ ಸಾವಿನಿಂದಾಗಿ ಪರಿತಪಿಸ್ತಾ ಇದ್ದಂಥ ಅಲ್ಲಮನಿಗೆ ಕೈಗೆ ಲಿಂಗ ಅನಿಮೇಷನಿಂದ ದೊರೆತ ತಕ್ಷಣ ಅವರಿಗೆ ಜೀವನದಲ್ಲಿ ಒಂದು ಮಾರ್ಪಾಡಾಗ್ಬಿಡ್ತದ ಬದಲಾವಣೆ ಆಗ್ಬಿಡ್ತದ ಜೀವನ ಮತ್ತೊಂದು ರೀತಿಯಾಗೇನೆ ಕಾಣಿಸ್ತದ ಹೇಗೆ ಅದು ಕಾಣಿಸ್ತದ ಅಂತಂದರೆ ಈ ಎಲ್ಲ ಸಮ ಶೂನ್ಯ ಸಂಪಾದನೆಗಳು ಆ ಸಂದರ್ಭದಲ್ಲಿ ಈ ವಚನವನ್ನು ದಾಖಲಿಸಿದ್ದದ ಅಂದರೆ ಸಮುದ್ರದೊಳಗಣ ಉಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಕೋಗಿಲೆ ಮತ್ತು ಮಾಮರ ಗುಹೇಶ್ವರ ಈ ಅನುಮಿಷನ ರೂಪದಲ್ಲಿ ಬಂದು ತನಗೆ ಲಿಂಗವನ್ನು ಕೊಟ್ಟಿರುವಂಥದ್ದು ಮತ್ತು ಆ ಸಂದರ್ಭದಲ್ಲಿ ತನ್ನಲ್ಲಿ ಪೂರ್ಣೆಗೊಂಡಂಥ ಭಾವ ಗುಹೇಶ್ವರ ಲಿಂಗ ತನ್ನ ಕೈಗೆ ಬಂದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತಿದು ಅಂತ ಹೇಳ್ತಾರೆ ಎತ್ತನ ಎತ್ತನ ಸಂಬಂಧ ಅಂದರೆ ಹೀಗೆ ಅನ್ಯೋನ್ಯ ಸಂಬಂಧ ಇದೆ ಅನ್ನುವಂಥ ಸಂಭ್ರಮದಿಂದ ಇದು ಉದ್ಗರಿಸಿದಂಥ ನಮ್ಮ ಅಲ್ಲಮ್ಮ ಉದ್ಗರಿಸಿದಂಥ ವಚನ ಇದು ಅಂತ ನನಗನ್ನಿಸ್ತದೆ ಇನ್ನು ಅಲ್ಲಮ್ಮನ ಅನೇಕ ವಚನಗಳು ಬೆಳಗಿನ ವಚನಗಳಿದಾವೆ ಅಂತರಾರ್ಥವನ್ನು ಹೊಂದಿರುವಂಥ ವಚನ ಇದ್ದಾವೆ ಎಲ್ಲರ ವಚನಗಳಂತೆ ಸರಳ ಅನ್ನೋದಕ್ಕಿಂತ ಓ ಸಂಕೀರ್ಣವಾದಂಥ ವಚನಗಳಿವೆ ಈ ವಚನಗಳನ್ನು ಎಷ್ಟು ತಿಳಿದರೂ ಕೂಡ ಇನ್ನೂ ತಿಳಿಯುವಂಥದ್ದಕ್ಕೆ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಒಳನೋಟಗಳನ್ನು ನೀಡಲಿಕ್ಕೆ ಸಾಧ್ಯ ಅದ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ರೀತಿಯಿಂದ ಅನೇಕರು ಈ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಹೊಸ ನಿಟ್ ರೀತಿಯಿಂದ ಹೊಸ ನಿಟ್ಟಿನಲ್ಲಿ ಇವುಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಪ್ರಯತ್ನಪಟ್ಟೆ ಇದಕ್ಕೆಲ್ಲ ಸ್ಪಂದಿಸಿದಂಥ ನಿಮಗೆಲ್ಲ ವಂದಿಸಿ ನಾನು ಮತ್ತೊಮ್ಮೆ ನನ್ನ ಶರಣೋ ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಲ್ಲಿಯವರೆಗೆ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಿ ಅಮ್ಮ ಅವರು ವಚನಗಳು ರಚನೆಗಳು ಕುರಿತು ಅದ್ಭುತ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ವಚನಗಳನ್ನು ನೋಡ್ತಕ್ಕಂಥ ದೃಷ್ಟಿ ಇವತ್ತು ಹೊಸ ದೃಷ್ಟಿಯನ್ನು ನಮಗೆ ನೀಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ವಚನಗಳು ಹೇಗೆ ನಿರ್ಮಾಣ ಅದು ಪ್ರಾರಂಭದಿಂದ ಮೂರನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಯಾವ ರೀತಿ ಅವರು ನಿರ್ಮಾಣ ಅದು ಸಮಸ್ತ ವಾಕ್ಯಗಳು ಸರಳ ವಾಕ್ಯಗಳು ಅನ್ನೋದನ್ನೆಲ್ಲ ತಿಳಿಸ್ತಾ ಅವು ಹೇಗೆ ಭಾವ ಅದರಲ್ಲಿ ಸ್ಪ್ಲಿಟ್ ಆಗಿದೆ ಅಂತ ಹೇಳ್ತಾ ಬಹಳ ಅದ್ಭುತವಾದ ಒಂದು ಸರಳ ವಾಕ್ಯ ಇರ್ಬೋದು ನಿಷೇಧ ವಾಕ್ಯ ಎರಡು ಸಾಲೆಗಳಿಂದ ಕೂಡಿರತಕ್ಕಂಥದ್ದು ಜೊತೆಗೆ ಪೂರಕ ಅಂದರೆ ಒಂದಕ್ಕೊಂದು ಆಗಿ ಅದರ ಜೊತೆಗೆ ವಿಭಕ್ತಿ ಪ್ರತ್ಯಯಗಳನ್ನು ಸಹಿತ ಅವರು ನಮಗೆ ವ್ಯಾಕರಣದ ಸಂಪೂರ್ಣ ತೆರೆದಿಟ್ಟಿದ್ದಾರೆ ಅವು ಹೇಗೆ ರಚನೆ ಆಗಿದ್ದನ್ನು ಇನ್ಕ್ಲೂಜಿನಸ್ ಅಂದರೆ ತನ್ನನ್ನು ತಾನು ಒಳಗೊಳ್ಳತಕ್ಕಂಥದ್ದು ವಚನಗಳು ಅದರಲ್ಲಿ ಕಂಡು ಬರ್ತಕ್ಕಂಥದ್ದು ವೈದೃಶ್ಯ ಮತ್ತು ಪ್ರಾಸಗಳು ಸಹಿತ ಅದರಲ್ಲಿ ಹೇಗೆ ಸೇರಿಕೊಂಡಿದೆ ಸಾದೃಶ್ಯ ಅರ್ಥಶಿಲ್ಪ ಒಂದು ಸುಂದರವಾಗಿ ಮೂಡಿ ಬಂದಿರೋದನ್ನು ಸಹಿತ ಅದರಲ್ಲೂ ಅಕ್ಕನವಚನ ಭಾವಗೀತೆ ಆತ್ಮಕ ಇರತಕ್ಕಂಥದ್ದು ಅಂತರ್ಯದ ವಲಯಕ್ಕೆ ಸೇರ್ತಕ್ಕಂಥದ್ದು ಈ ರೀತಿಯಾಗಿ ಅಕ್ಕ ಸಹಿತ ನಿಷ್ಠುರವಾಗಿ ವಚನಗಳನ್ನು ಕೆಲವು ಶರಣರು ನಿಷ್ಠುರವಾಗಿ ಹೇಳಿದ್ದನ್ನು ಸಹಿತ ತಾವು ಉದಾಹರಣೆ ಸಹಿತ ಹೇಳಿದರು ಅಲ್ಲಮ್ಮನ ವಚನ ಅದ್ಭುತವಾಗಿ ಸಹಿತ ಅದು ಯಾವ ರೀತಿ ಸಂಬಂಧ ಬೆಳೆಸುತ್ತೆ ಪ್ರಶ್ನೆ ಮತ್ತು ಉದ್ಘಾರ ವಾಕ್ಯ ಅದರಲ್ಲಿ ಸೇರಿ ಅಮೋಘವಾಗಿ ರಚನೆಗೊಂಡಿದೆ ಅಂತ ಒಂದು ಹೊಸ ದೃಷ್ಟಿಯನ್ನು ನಮಗೆ ಇವತ್ತು ನೀಡಿದ್ದಾರೆ ಅವರಿಗೆ ಧಾರವಾಡ ಕಲಬುರಗಿ ಹಾಗೂ ಬೆಂಗಳೂರು ಬಸವ ಸಮಿತಿಗಳ ಪರವಾಗಿ ಆನ್ಲೈನ್ ವೀಕ್ಷಕರ ಪರವಾಗಿ ಇಲ್ಲಿ ನೆರೆದ ವೀಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅನಂತ ಶರಣು ಶರಣಾರ್ಥಿ ಇಲ್ಲಿವರೆಗೆ ವೀಕ್ಷಣೆ ಮಾಡಿರ್ತಕ್ಕಂಥ ಯೂಟ್ಯೂಬ್ ಮತ್ತು ಫೇಸ್ಬುಕ್ ವೀಕ್ಷಕರಿಗೂ ಸಹಿತ ಅನಂತ ಶರಣು ಶರಣಾರ್ಥಿ ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸುಸಂಪನ್ನವಾಯಿತು ಅಂತ ಹೇಳ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ